ರಘುರಾಮ ಎಂಬ ಈ ಆಪಾದಿತನು ಮಾಡಿರುವ ಎಂಟು ಕೊಲೆ, ನಾಲ್ಕು ಮಾನಭಂಗ, ಬ್ಯಾಂಕ್ ದರೋಡೆ, ಲೂಟಿ ಮತ್ತು ಕಳ್ಳ ಸಾಗಾಣಿಕೆಯು ಸಾಕ್ಷಿ ಸಮೇತವಾಗಿ ರುಜುವಾತಾಗಿದೆ. ಐಪಿಸಿ ಸೆಕ್ಷನ್ 302 ಪ್ರಕಾರ ಆಪಾದಿತನಿಗೆ ಮರಣ ದಂಡನೆಯನ್ನು ವಿಧಿಸಲಾಗುತ್ತಿದೆ. ಸಿಬಿಐನ ಸ್ಪೆಷಲ್ ಆಫೀಸರ್ ಪ್ರತಾಪ್ ಅವರು ರಘುರಾಮನನ್ನು ಬಂಧಿಸುವಲ್ಲಿ ತೋರಿದ ಧೈರ್ಯ ಸಾಹಸಕ್ಕಾಗಿ ನ್ಯಾಯಾಲಯವು ಅವರನ್ನು ಅಭಿನಂದಿಸುತ್ತದೆ. ಕಂಗ್ರ್ಯಾಚುಲೇಷನ್, ನಿಮ್ಗೆ ಅವಳಿ ಜವಳಿ ಮಕ್ಕಳಾಗಿದೆ. ಡಾಕ್ಟರ್, ಹಾಂ, ನಿಮ್ ಎರಡು ಮಕ್ಕಳಿಗೆ ಒಂದೇ ಹೋಲಿಕೆ ಇದೆ. ನೋ, ಅದಲ್ಲ ಡಾಕ್ಟರ್, ಈ ಬ್ಯಾಂಡೇಜ್ ಯಾಕೆ ಹಾಕಿದ್ದೀರಾ? ನಿಮ್ಗೆ ಹುಟ್ಟಿರೋದು ಸಯಾಮಿ ಅವಳಿಗಳು. ಹುಟ್ಟೋವಾಗ್ಲೇ ಅವರಿಬ್ರು ತೋಳು ಅಂಟ್ಕೊಂಡಿದ್ವು. ಮುಂದಕ್ಕೆ ಅವ್ರ ಬೆಳವಣಿಗೆ ತೊಂದರೆ ಆಗಬಾರ್ದು ಅಂತ ಆಪರೇಷನ್ ಮಾಡಿದ್ವಿ. ಸದ್ಯಕ್ಕೆ ಏನ್ ತೊಂದರೆ ಇಲ್ಲ ತಾನೆ? ತೊಂದರೆ ಏನೂ ಇಲ್ಲ, ಆದ್ರೆ ಅವರಿಬ್ರು ಮಧ್ಯೆ ರಿಫ್ಲೆಕ್ಸಸ್ ವರ್ಕ್ ಆಗತ್ತೆ ಅಂತ ಕಾಣುತ್ತೆ. ಅಂದ್ರೆ? ಇರಿ, ತೋರಿಸ್ತೀನಿ. ಇವನಿಗೆ ಇಲ್ಲಿದ್ರೆ ಅವನು ಅಳ್ತಾನೆ. ಯು ಮೀನ್ ಅವನಿಗ್ ನೋವಾದ್ರೆ ಇವನಿಗೂ ನೋವಾಗತ್ತಾ? ಹೌದು, ಅವನ್ ನಕ್ಕರೆ ಇವನು ನಗ್ತಾನೆ, ಇವನಿಗೆ ಹಸುವಾದ್ರೆ ಅವನಿಗೂ ಹಸುವಾಗತ್ತೆ. ಹಾಗಾದ್ರೆ ಎಲ್ಲಾ ವಿಷಯದಲ್ಲೂ ಹೀಗೇನಾ? ಹೇಳೋಕ್ಕಾಗಲ್ಲ, ಮಕ್ಕಳು ಬೆಳೀತಾ ಬೆಳೀತಾ ಇದು ಕಮ್ಮಿನೂ ಆಗ್ಬಹುದು. ಇವರಿಬ್ರು ಹತ್ರ ಇದ್ದಾಗ ಆಗೋಷ್ಟು ದೂರ ಇದ್ದಾಗ ಆಗ್ದೇನೂ ಇರಬಹುದು. ಓಹೋ ಸರ್, ರಘುರಾಮ್ಗೆ ಆಪರೇಷನ್ ಮಾಡಾಯ್ತು. ಅವನ್ನ ಇಮಿಡಿಯೇಟ್ ಆಗಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿ. ಅದರೇನು ಶಿವ ಕಿಲುವಾ? ನನ್ನ ಮಗು ಎಲ್ಲೇ?
ಶಿವ ಅದೆಲ್ಲ ನಮ್ಗಳಿಗೆ ಮುಗೋಲು ಶಬ್ದ ಕೇಳಿಸ್ತೈತೆ ಯಾರ್ದಪ್ಪ ಈ ಮಗ ಪ್ರತಾಪ್ ನಮ್ಮನ್ನ ಅಟ್ಸ್ಕೊಂಡು ಬರ್ತಿದ್ದಾನೆ ಅವನು ಬರೋದ್ರೊಳಗೆ ನಾವು ತಪ್ಪಿಸ್ಕೋಬೇಕು ರಘುರಾಮ್ ನನ್ನ ಕೈಯಿಂದ ಮಾತ್ರ ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ ನನ್ನ ಮಗು ನನ್ನ ಕೈಗೆ ಒಪ್ಪಿಸ್ಬಿಟ್ಟು ಮರ್ಯಾದೆಯಿಂದ ಸರಂಡ್ರಾಗು ಇವನನ್ನ ಕರ್ಕೊಂಡು ಹೋಗು ನಿನ್ ಬಿಟ್ಟು ಹೋಗಲ್ಲಪ್ಪ ನನ್ನ ಜೊತೆಲೆ ನೀನು ಸತ್ತೋದ್ರೆ ನಿಮ್ಮ ತಂದೆಯನ್ನ ಕೊಂದೋರ್ ಮೇಲೆ ಸೆಡ್ಡು ತೀರಿಸ್ಕೊಳ್ಳಾರ ಯಾರು ತಪ್ಪ ಮೇಲೆ ನೀನು ಸೆಡ್ಡು ತೀರಿಸ್ಕೊಳ್ಳೇಬೇಕು ಆ ಪ್ರತಾಪನ್ ಮುಗಿಸೋವರೆಗೂ ನೀನ್ನ ಶ್ರಾದ್ದ ಮಾಡಬಾರ್ದು ಎಷ್ಟೇ ಪ್ರಯತ್ನ ಪಟ್ರು ಆಕೆ ನಾ ಶಾಕ್ ನಿಂದ ಹೊರಗೆ ತರಕ ಆಗಲೇ ಇಲ್ಲ ಆಕೆ ಕೋಮಲ್ ಇದ್ದಾರೆ ಅಂತಾನೆ ಲೆಕ್ಕ ನಮ್ಮಲ್ಲಿರೋ ಸ್ಪೆಷಲಿಸ್ಟ್ ಗಳು ಕೂಡ ಇನ್ನೇನು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ರು ಬಾಬಾ ಅಮೆರಿಕದಲ್ಲಿ ನನಗೆ ತುಂಬಾ ಜನ ಪರಿಚಯದವರು ಇದ್ದಾರೆ ಅಕ್ಕನ ಅಲ್ಲಿಗೆ ಕರ್ಕೊಂಡು ಹೋದ್ರೆ ಅವಳ ಆರೋಗ್ಯ ಸುಧಾರಿಸಬಹುದಲ್ಲ ಹೌದು ಪ್ರತಾಪ್ ಈಗಿನ ಪರಿಸ್ಥಿತಿಯಲ್ಲಿ ನಿನ್ನ ಲಕ್ಷ್ಮಿಯನ್ನ ಅಮೆರಿಕ ಕರ್ಕೊಂಡು ಹೋದೇ ಒಳ್ಳೇದು ಯಾರೋ ನೀನು ನನ್ನ ಹೆಸರು ಕೃಷ್ಣ ಏನ್ ಬೇಕಾಗಿತ್ತು ಅಸ್ವಸ್ಥತೆ ಕಣ್ಣನ್ನು ನನ್ನ ತಂಗಿ ನೋಡ್ಕೊತಾ ಇರು ನಿಂಗೋಸ್ಕರ ಏನಾದ್ರು ತಗೊಂಡ್ಬರ್ತೀನಿ ಹಾಲು ಕುಡಿಸ್ತಾ ಇರು ತಂಗಿ ಚೂಡಾಯಿಸಿದ್ದು ನಾನೇ ಏಕೆ
ಚುಡಾಯಿಸಬಾರ್ದಾಗಿತ್ತ? ಚುಡಾಯಿಸಿದ್ರೆ ಏನು ಮಾಡ್ಕೋತೀಯ? ಏನು ಒಂದು ತಂಗಿ ದೊಡ್ಡ ಸಾಕು ರೌಡಿ ಸರ್, ನನಗೆ ನನ್ನ ತಂಗಿ ಅಂದ್ರೆ ತುಂಬಾ ಪ್ರಾಣ. ಅವಳ ಬಗ್ಗೆ ಯಾರೇ ತಪ್ಪಾಗಿ ಮಾತಾಡಿದ್ರು ನನ್ನ ಕೇಳಿ ಸುಮ್ಮನೆ ಇರಕ್ಕಾಗಲ್ಲ. ಏನ್ ಮಾಡ್ತೀಯ? ನನ್ನ ತಂಗಿ ವಿಷಯಕ್ಕೆ ಯಾರೇ ಬಂದ್ರು ಇದೇ ಗತಿ ಆಗೋದು. ಹುಷಾರ್ ನಾನ್ ಬೇಡ ಅಂದ್ರು ನಿನ್ ಕೇಳಲ್ಲ ಅಂತೀಯಲ್ಲ ನಿನ್ನ ಅಣ್ಣಯ್ಯ. ಅಮ್ಮ ಕಸ್ತೂರಿ, ಕನ್ನಡ ಕಸ್ತೂರಿ ಆಶೀರ್ವಾದ ಇರೋ ಆ ನಿಮ್ ಅಣ್ಣನ್ಗೆ ಈ ಚುರುಮುರಿ ಅಂತ ಫೈಟ್ ನಿಂದ ಜುಜ್ಬಿ ಗಾಯನೂ ಆಗಲ್ಲ. ಆ ಡುಮ್ಮನ್ನ ಅವನ್ ಮುಗಿಸ್ಬಿಟ್ಟೆ ಬರೋದು. ಯು ಡೋಂಟ್ ವರಿ, ನಿಮ್ ಮನೆಗೆ ಹೋಗೋ. ಸರಿಯಾದ ಗೆಟಪ್ ನಿನಗೆ. ಮತ್ತೆ ಜೀವನದಲ್ಲೇ ಸೀರೆ ಕಡೆ ತಿರುಗಿ ನೋಡಬಾರ್ದು ಮಗನೇ. ಏನ್ ನೋಡೋದ್ ಮೀಸೆ ನಾರಾಯಣಪ್ಪ? ಏಯ್ ಚಲೋ ನಾರಾಯಣ ಸ್ವಾಮಿ, ನನ್ನನ್ನು ಏನ್ ಬೇಕಾದ್ರೂ ಅನ್ನು, ಆದ್ರೆ ನನ್ನ ಮೀಸೆನ ಮಾತ್ರ ಏನು ಅನ್ಬೇಡ. ಓ, ಏನ್ ಮಹಾ ದೊಡ್ಡ ಮೀಸೆ ಒಂದು. ಇದು ಹಿಟ್ಲರ್ ಮೀಸೆ, ಅವನು ಇಂಥದೇ ಒಂದ್ ಮೀಸೆ ಇಟ್ಕೊಂಡು ಇಡೀ ಪ್ರಪಂಚಾನೇ ನಡ್ಗಂಗೆ ಬಾರ್ ಬಾರ್ ಮಾಡ್ಬಿಟ್ಟ ಗೊತ್ತಾ? ಬಾರ್ ಬಾರ್ ಅಲ್ಲ, ವರ್ಲ್ಡ್ ವಾರ್. ಆ ಮೀಸೆ ವಿಷಯ ಹಂಗಿರ್ಲಿ, ಪ್ರಪಂಚದಲ್ಲಿ ಅರ್ಧ ಜನ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ತಾ ಇರೋವಾಗ ನೀವಿಬ್ರು ಮಾತ್ರ ಫೈಟ್ ಮುಗಿತಿದ್ದಾಗೆ ಹಾಜರ ಆಗ್ಬಿಡ್ತೀರಲ್ಲ, ಅದಿಂಗೆ? ಅದು ಕೊನೆ ಫೈಟ್ಗೆ ಬರ್ಬೇಕಾದವ್ರು, ಮೊದಲನೇ ಫೈಟ್ಗೆ ಬಂದವರಲ್ಲ ಇವರು. ಹ್ಯಾಂಡ್ ಲೋನ್ ತಗೊಳ್ಳೋಣ ಅಂತ ಪಿಕ್ ಪ್ಯಾಕೆಟ್ ಅವ್ರ ಹತ್ರನೇ ಹ್ಯಾಂಡ್ ಲೋನ. ಏಯ್ ಪಾಪ, ಅವ್ರ ವ್ಯಾಪಾರ ಡಲ್ ಆಗಿರ್ಬೇಕು, ಹೋಗ್ಲಿ ಬಿಡೋ. ಟಚಪ್ ಎತ್ತು ನಿನ್ನ, ಅದೇನ್ ಹೇಳಮ್ಮ? ಟಚಪ್ ಅಲ್ಲ ಅದು, ಶಟ್ ಅಪ್. ಅದೇ ಬಾ ಅಪ್ಪ. ಚಲೋ ನಾರಾಯಣ ಸ್ವಾಮಿ, ನಿನ್ಗೇನಾದ್ರು ಫೈಟ್ ಮಾಡ್ಬೇಕು ಅನ್ಸಿದ್ರೆ ನನ್ನ ಹತ್ರ ಹೇಳು, ಸಿನಿಮಾದವ್ರನ್ನ ಕರೆಸಿ ಸೆಟ್ ಹಾಕ್ಸ್ತೀನಿ. ಅದ್ ಬಿಟ್ಟು ಈ ಕಾಪರ್ಟಿನೆಲ್ಲ ನೀನು. ಕಾಪರ್ಟಿ ಅಲ್ಲ, ಪ್ರಾಪರ್ಟಿ. ಅಯ್ಯೋ ಬಾಯಿ ಮುಚ್ಕೋ, ಮಾತಿಗೆ ಮುಂಚೆ ನಂದೆಲ್ಲಿ ಕ್ಲೀನ್ ಅಂತ ಬರಬೇಡ. ನಾನು ಸಿಂಗಲ್ ಸ್ಟಾರು, ನೀನು ಕನಿಷ್ಠ ಬೆಲೆ. ಕನಿಷ್ಠ ಬೆಲೆ ಅಲ್ಲಯ್ಯ, ಕಾನ್ಸ್ಟೇಬಲ್ ಅನ್ನು. ಯಾವುದೋ ಒಂದು ಒಗತಗೆ ಅಪ್ಪ ಅದು. ನೀನೆಲ್ಗೆ? ಜೈಲ್ಗೆ. ಯಾರ್ ಕದ್ದಿದ್ದು? ಯಾಕೆ ಸ್ವಾಮಿ, ನಿಮ್ಮ ಅಜ್ಜಿ ನಿಮ್ಗೆ ರಾಮಾಯಣ ಹೇಳ್ಕೊಡ್ಲಿಲ್ವಾ? ಅಯ್ಯಯ್ಯೋ, ನಮ್ಮ ಅಜ್ಜಿಯಿಂದ ರಾಮಾನಂದ ಸಾಗರವರೆಗೂ ಇದನ್ನ ಹೇಳಿ ಸತ್ತಿದ್ದು ಕಣಯ್ಯ, ಅದೇನ್ ಬಗಳು? ಅಲ್ಲಿ ಶ್ರೀರಾಮ ವನವಾಸಕ್ಕೆ ಹೋದಾಗ ಹಿಂದೆ ಲಕ್ಷ್ಮಣನ ಹೋದಂತ ಗೊತ್ತು ತಾನೆ? ಹೌದು ಗೊತ್ತು. ನಮ್ದು ಅದೇ ಸ್ಟೈಲ್, ನನ್ನ ಗುರು ಎಲ್ಲೋ ನಾನು ಅಲ್ಲೇ ಇರ್ತೀನಿ. ಬಸು ನಿಂದೆ ಬಾಲ. ಏ ತಗಡು, ಅವ್ನ್ ತಪ್ಪು ಮಾಡೋನೆ ಅಂತ ಅವ್ನು ಹಿಡಿದು ಒಳಗಾಕ್ತಾರದು. ಓಹೋ, ನೀವು ತಪ್ಪು ಮಾಡಿದವ್ರಿಗೆ ಮಾತ್ರ ಒಳಗಾಕದಾ? ಯೋ, ನಮ್ ತಾಯಿ ಸತ್ತಾಲು ತಪ್ಪು ಮಾಡಿದವನ್ ಮಾತ್ರ ಹಿಡಿದು ಒಳಗಾಕೋದು. ಎಲ್ಲಿ ಸ್ವಾಮಿ, ನಿಮ್ ಗುಡ ನೊಟ್ಟೆ ಸ್ವಲ್ಪ ಈ ಕಡೆ ಸರಿಸಿ, ನೆಟ್ಟಿಗೆ ನಿಂತ್ಕೊಳಕ್ಕೆ. ಈ ಕೆಲ್ಸ ಮೊದ್ಲೇ ಮಾಡಿದ್ರೆ ನಾಲ್ಕು ಗೂಸಲ್ಲೂ ತಪ್ತಾ ಇತ್ತಾ? ಲೇಡಿ ಡ್ರೈವರ್ ಮೆತ್ಕೊಳ್ಸಮ್ಮ. ಯೋ, ಇದೇನ್ ರೈಲ್ವೆ ಸ್ಟೇಷನ್ ಇಲ್ಲ ಪೊಲೀಸ್ ಸ್ಟೇಷನ್? ಕಸ ತುಂಬಾ ಗೋಡನ್ ತರ ಕಾಣಿಸ್ತಾ ಇದೆ. ತಿಹಾರ್ ಜೈಲ್ನಲ್ಲಿ ಟಿವಿ ಇದೆ ಗೊತ್ತಾ? ಬಳ್ಳಾರಿ ಜೈಲಲ್ಲಿ ಬಾರ್ ಇದೆ ಗೊತ್ತಾ? ಇದೆ ಮೂರ್ಕುಲ್ ಟೇಬಲ್ ಆರ್ಕುಲ್ ಕುರ್ಚಿ. ಅವ್ರು ನಿಂಗೆ ಮಾತಾಡಕ್ ಬಿಟ್ರೆ ಟೇಬಲ್ ಕುರ್ಚಿ ಅಂತ ನಮ್ ತಲೆಗೆ ತಂದ್ಬಿಡ್ತಾರೆ. ಮೊದ್ಲು ಅವ್ರನ್ನ ಚೇಂಜ್ ಮಾಡು. ಸ್ಟೇಷನ್ ಬಂದ್ಮೇಲೆ ಚೇಂಜ್ ಮಾಡಕ್ ಆಗಲ್ಲ, ಲಾಕಪ್ ಹಾಕ್ಬೇಕು. ಅದೇ ಮಾಡು. ಆಗಲ್ಲ. ಯಾಕೆ? ಲಾಕಪ್ ಬೀಗದ ಕೈ ಕಳೆದ ಎರಡು ವಾರ ಆಯ್ತು. ಬೀಗದ ಕೈನೇ ಕಾಪಾಡಕ್ ಆಗದೇ ಇರೋರು ಇನ್ನ ಕಳ್ಳರನ್ನ ಕಾಪಾಡ್ತಾರೆ ಗುರು? ಈಗ ಈ ಕಳ್ಳರೇ ಇವ್ರನ್ನ ಕಾಪಾಡಬೇಕು. ಬಾಯಿ ಮುಚ್ಚು. ಅಯ್ಯೋ
ನಾವೇ ತೆಗೆದ್ಬೇಕೇನ ನಿನ್ ಮತ್ತಾಕರೆ ಏನು ಉಪಯೋಗ? ನಾವೆಲ್ಲೂ ಹೋಗಲ್ಲ, ನೀನ್ ಹೋಗು. ಒಳಗಡೆ ಇರ್ತೀರಾ? ಹೌದು. ಆಹಾ, ಕೈದಿಗಳು ಅಂದ್ರೆ ಹಿಂಗೆ ಬಿಸಿ ಉಳದ ಕೈದಿಗಳನ್ನ ಪಿಕಪ್ ಮಾಡ್ಕೊಂಡ್ ಬರೋಣ. ಪಿಕಪ್ ಅಲ್ಲ, ಅರೆಸ್ಟ್. ಅದನ್ನ ಮಾಡ್ಕೊಂಡ್ ಬರೋಣ. ಒಳಗಡೆನೆ ಇರೋಣ ಬಾ ಗುರು, ಹೊರಗಡೆ ಸೇನೆ ಬಿಸಿಲು ಇದೆ. ಹಂಗಂತೀಯ? ಸರಿ ನಡಿ. ಬಾವಾ. ಏನಪ್ಪ ಮೈದ, ಕಾಲ ತುಂಬಾ ಕೆಟ್ಟೋಗಿದೆ. ಕೆಟ್ಟೋಗ್ಲಿ ಕೆಟ್ಟೋಗ್ಲಿ, ಈ ಭಂಡಾರಿ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಐಡಿಯಾಗಳ ಭಂಡಾರನೇ ತುಂಬಿಕೊಂಡಿದ್ದಾನೆ. ಅದೇನ್ ಐಡಿಯಾಗಳು ತುಂಬಿಕೊಂಡಿದೆ ಹೇಳಯ್ಯ. ನೋಡ್ ಬಾವಾ, ಈ ಬ್ಯಾಗ್ ನ ಈ ರೀತಿ ಎದೆ ಕಪ್ಪಿಕೊಂಡು ನಡೆದ್ರೆ ಇದರ ಲಕ್ಷಾಂತರ ರೂಪಾಯಿ ಇದೆ ಅಂತ ಎಂತ ಅಪ್ರೆಂಟಿಸ್ ಗಳನ್ನೂ ಗೊತ್ತಾಗುತ್ತೆ. ಅದಕ್ಕೆ ನಾನು ಏನ್ ಮಾಡುವಂತಿ? ಅದಕ್ಕೆ ಬಾವಾ, ಈ ಬ್ಯಾಗ್ ನ ಬಲಗೈಯಲ್ಲಿ ಹಿಡಿ, ಬಿಡುಬೀಸಾಗಿ ರಾಜಾರೋಷವಾಗಿ ನಡ್ಕೊಂಡು ಹೋದ್ರೆ ಎಂತ ಕಳ್ಳನು ಗೂ ಇದ್ರ ದುಡ್ಡಿದೆ ಅಂತ ಗೊತ್ತಾಗೋದಿಲ್ಲ. ಅಲ್ಲೇ ನಿನ್ ತಲೆಯಲ್ಲಿ ಒಳ್ಳೆ ಐಡಿಯಾ ಹೊಳ್ದು ಬಿಡ್ತಲ್ಲ. ಪರವಾಗಿಲ್ಲ ಕಣ, ನೀನು ಕೆಲಸಕ್ಕೆ ಬರ್ತೀಯ. ಕಳ್ಳ ಬ್ಯಾಕ್ ಇತ್ಕೊಂಡ್ಬಿಟ್ಟ, ಕಳ್ಳ ಓಡೋಬಿಟ್ಟ. ಬಿಸಿ ಮಾರ್ಚ್, ಇದು ಮಾರ್ಚ್ ಅಲ್ಲ ಏಪ್ರಿಲ್. ಅಯ್ಯೋ, ನಾನು ಅದನ್ನೆಲ್ಲ ಹೇಳಿದ್ದು. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಮಾರ್ಚ್. ಇದು ಮಾರ್ಚ್ ಮಾಡೋ ಸಮಯ ಅಲ್ಲ, ಮತ್ತೆ ಚೇಂಜ್ ಮಾಡೋ ಸಮಯ. ಅಯ್ಯೋ, ಅದನ್ನೇ ಮಾಡು ಬಾವಾ. ಬಾವಾ ಬಾವಾ, ದುಡ್ಡು ದುಡ್ಡು. ಸರಿ, ನೀರು ದುಡ್ಡು ಕೊಟ್ಟಾಯ್ತು ಬಾವಾ. ಹೌದು ಕಣಪ್ಪ, ನೀನು ಬಾಟ್ಲಿಗೆ ದುಡ್ಡು ಕೊಡ್ತೀಯ, ನನಗೆ ನೀರು ಕೊಡಿಸ್ತೀಯ, ಹೊಸ ಹೊಸ ಐಡಿಯಾಗಳಿಗೂ ಕೊಡ್ತೀಯ ಕಣೋ. ಈಗ ನಾನು ನಿನಗೆ ಕೊಡ್ತೀನಿ ಭಂಡಾರಿ. ಪ್ರಮೋಷನ್ ಹೇಳ್ತಾ ಇದೀನಿ, ನಾನು ಮೊದಲು ಹಿಡಿದಿದ್ದು, ನಿನಗೆ ಡಿಮೋಷನ್, ನನಗೆ ಪ್ರಮೋಷನ್. ಅಯ್ಯಯ್ಯಯ್ಯೋ, ನನ್ನನ್ನು ಯಾರು ಹಿಡಿದಿಲ್ಲ, ನಾನೇ ಬಂದಿದ್ದೀನಿ. ತಗೊಳ್ಳಿ ಕದ್ದಿ ದುಡ್ಡು, ಅರೆಸ್ಟ್ ಮಾಡಿ ಒಳಗೆ ತಳ್ಳಿ. ಏಯ್, ನನ್ನ ಗುರುನ ಯು ಅಂತ್ಯ, ಮೊದಲು ನೀನು ಹೂ ಆರ್ ಯು ಅಂತ ಹೇಳು. ಏಜ್ 20, ಕೆಲಸ 420, 10 ಮರ್ಡ್ರು 10 ಲೂಟಿ, ಲೇಟೆಸ್ಟ್ ಬ್ಯಾಂಕ್ ರಾಬರಿ. ನಿನ್ನ ಪೇಸ್ ಕಟ್ನಲ್ಲಿ ರಾಬರಿ ಮಾಡೋ ರೂಟೆ ಕಾಣಿಸ್ತಾ ಇಲ್ಲ. ನನ್ ರೂಟ್ ಇರ್ಲಿ, ನಿಂದ ಯಾವ ರೂಟು? ನನಗೆ ಊರ್ನಲ್ಲಿರೋ ಜಾಬ್ ಎಲ್ಲ ಹೈವೇ ಇದ್ದಂಗ ಕಣಲ್ಲ. ಕತ್ರಿನಾ ಚಿಲ್ರ ಕೇಸ್ಗಳು. ಏಯ್ ಮೆತ್ಗೆ, ನಿನ್ ಚಿಲ್ರ ಇದ್ದಿದ್ ನನ್ ಗುರುಕಿವಿಗೆ ಏನಾದ್ರು ಬಿದ್ರೆ ನಿನ್ ಚಿತ್ರನ ಬರ್ತೀಯ ಅಷ್ಟೇ. ಅವಂದೇನ್ ಕೇಸು? ಅಯ್ಯೋ, ಅದನ್ನ ಹೇಳ್ದೇ ಇರೋದ ಒಳ್ಳೇದು. ಯಾಕೆ? ನೀನ್ ಹೆದರ್ಕೋತಿಯ? ಅದನ್ನ ಕ್ಲೀನ್ ಮಾಡಕ್ಕೆ ಇಲ್ಲಿ ಕಾನ್ಸ್ಟೇಬಲ್ಸ್ ಇಲ್ವಲ್ಲ. ಅಷ್ಟು ದೊಡ್ಡ ಕೇಸ? ಇವನ್ನ ಕಂಡ್ರೆ ಗಂಗಾನಗರ ಗಾಬರಿ ಆಗುತ್ತೆ, ಗಾಂಧಿನಗರ ಗಡಗಡ ಅನ್ನುತ್ತೆ, ರಾಜಾಜಿನಗರ ಜಣಜಣ ಅನ್ನುತ್ತೆ. ಏನ್ ಇವನ್ ಹೆಸರು? ಚೆಲುವಯ್ಯ. 40 ಮರ್ಡರ್, 60 ದರೋಡೆ, 120 ಕಿಡ್ನಾಪ್, ಇನ್ನೂ ಏನೇನೋ. ಡೋಂಟ್ ಟಚ್ ಅಪ್. ಇವನ್ನೇನಾದ್ರೂ ನಿದ್ದೆ ಮಾಡೋ ಎಬ್ಬಿಸ್ತೀಯೋ ಸ್ಪಾಟ್ ತಾಬಿಡ್ತೀಯ. ಇವನು ಈ ಊರಿಗೆ ದೊಡ್ಡ ಚೋರ. ಈ ಚೋರಿನ ಗೆಲ್ಲುತ್ತಾನೆ ಒಬ್ಬ ಪೋರ, ಅವನು ಬಹುದೊಡ್ಡ ಚೋರ. ನೋಡಮ್ಮ ಹುಡುಗಿ, ನಿನ್ನ ಹಣೆಯಲ್ಲಿ ಕಾಣ್ತಾ ಇದೆ ಒಬ್ಬ ಬಾರಿ ಕಳ್ಳನ ಗುರುತು. ಅವನು ನಿನ್ನ ಹೃದಯ ಕದೀತಾನೆ, ನಿನ್ನ ಅರಸ ಆಗ್ತಾನೆ, ನಿನಗೆ ತಾಳಿ ಕಟ್ತಾನೆ. ಯಾವಣ ನೀನು? ನನ್ನಿದ್ದ ಹಾಳು ಮಾಡಿದ್ದು ರಾಜಾ, ಬ್ಲೇಡ್ ರಾಜಾ. ಯಾವ ಬೇರೆ ಬ್ಲೇಡ್ ರಾಜಾ ನೀನು? ಮಾಮೂಲ್ ಪೇಟೆ. ಮಾಮೂಲ್ ಪೇಟೆ? ಅದ್ ನನ್ನೇನೇ ಕಣು, ನನ್ ಕಣ್ಗೆ ಬಿದ್ದಿಲ್ಲ ನೀನು. ಇಷ್ಟಿಷ್ಟ ಹೊಸಬ ಇನ್ನು ಮೀಸಿನ ಬೆಳೆದಿಲ್ಲ, ಆಗ್ಲೇ ಕುಯ್ಯಕ್ ಶುರು ಮಾಡ್ಬಿಟ್ಟ. ವಿಧಿ, ಅಪ್ಪ ಅಮ್ಮ
ಹೋಗ್ಬಿಟ್ರಾ? ಕಳಿಸ್ಬಿಟ್ಯಾ? ಹೋಗ್ಲಿ ಬಿಡು. ಅತ್ತರೆ ಒಳ್ಳೆ ಆಸ್ತಿ ಇಟ್ಟಿದ್ದೆ ಕಣ ಮಗನೇ ನೀನು. ಜಾಗಿಂಗ್ ಜಿಮ್ಮ ಜುಮ್ಮು ಅಲ್ಲ ಜುಮ್ಮು ಜಿಮ್ಮು ಜುಮ್ಮು ಜುಮ್ಮು ಆ ಚೈನಾದ ಒಂದು ನಮ್ಮ ಮನೆ ಪಕ್ಕದಲ್ಲೇ ಕಣ ಇದ್ದಿದ್ದ ಅವನು. ಅತ್ತರೆ ಒಂದ್ ದಿವಸಕ್ಕೆ ಎಷ್ಟು ನನ್ನ ಹೃದಯ ಕದ್ಬಿಟ್ಟಿಯಲ್ಲೋ ನೀನೇ ಆ ಚೋರ. ನಾನಿಲ್ಲಿಗೆ ಏನಾಗಬೇಕು ಈ ಕೆನ್ನೆಗೆ ಕೆಂಪಾಗಬೇಕು ನಾನಿಲ್ಲಿಗೆ ಜಿಗಿಯುವ ಜಿಗಿಯುವ ಆಸೆಗಳಿಗೆ ಏನಾಗುವೆ ಆಸೆಯ ಅರಳಿಸೋ ಹೃದಯ ಹುದೋಟ ನಾನಾಗುವೆ ಗೊತ್ತಾಯ್ತೀಗ ನೀನು ನನ್ನ ಬಡು ಚೆಲುವಯ್ಯ ಚೆಲುವಯ್ಯ ಎತ್ತ ನೋಡಿದರು ಚೆಲುವಯ್ಯ ಚೆಲುವಮ್ಮ ಚೆಲುವಮ್ಮ ಏನು ಹಾಡಿದರು ಚೆಲುವಮ್ಮ ಯಾಕಯ್ಯ ಹಿಂಗ್ಯಾಕಯ್ಯ
ಈ ಮೈಗೆ ತಂಪಾಗಲೇನು ಈ ಪ್ರೀತಿಗೆ ಲೋಕವೇ ಲೋಕವೇ ನಮ್ಮ ಮೈ ಸುತ್ತ ಚೆಂಡಾಗಿದೆ ಎಲ್ಲರೂ ಎಲ್ಲರೂ ಪ್ರೀತಿಸಿರುವ ಹಾಗೆ ಇದೆ ಅರೆರೆರೆರೆ ಗೊತ್ತಾಯಿತೀಗ ನಿನಗು ಪ್ರೀತಿ ಇದೆ ಚೆಲುವಮ್ಮ ಚೆಲುವಮ್ಮ ಎತ್ತ ನೋಡಿದರು ಚೆಲುವಮ್ಮ ಚೆಲುವಯ್ಯ ಚೆಲುವಯ್ಯ ಏನು ಹಾಡಿದರು ಚೆಲುವಯ್ಯ ಯಾಕಮ್ಮ ಹಿಂಗ್ಯಾಕಮ್ಮ ಹಮ್ ಅಪ್ಪೆ ಹ್ಯಾ ಕಾನ್ ಅರೆ ಚೆಲುವಾ ನನ್ನನ್ನೇ ಬಿಟ್ಟು ಹೊರಟೋದ್ಯಾ ನೀನು ಎಲ್ಲಿದ್ರೂ ಸರಿ ನಾನು ನಿನ್ನ ಬಿಡಲ್ಲ ಸರ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಇನ್ಸ್ಪೆಕ್ಟರ್ ಇಲ್ವಾ ಯಾಕೆ ನಾನು ಇಲ್ಲಿಲ್ವಾ ಏನ್ ವಿಷಯ ಅಂತ ಹೇಳ್ರಿ ಅದು ಬ್ಯಾಂಕ್ ಇಂದ ಹಣ ತಗೊಂಡು ರಸ್ತೆಯಲ್ಲಿ ಬರ್ತಾ ಇದ್ವು ಮೋಟರ್ ಬೈಕಲ್ಲಿ ಒಬ್ಬ ಬಂದು ನಿಮ್ ಹಣ ಹೊಡ್ಕೊಂಡು ಹೊರಟೋದ ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್ ಆ ಕೇಸ್ ಹಿಡಿದಿದ್ದು ನಾನೇ ಹಿಡಿದ್ಬಿಟ್ರ ಅವ್ರೆಲ್ಲ ಹಿಡಿದ್ರು ಹಿಡಿದಿದ್ದು ನಾನು ಸರ್ ಆ ಕಳ್ಳನ್ನ ಹಿಡಿದು ಲಾಕ್ ಅಪ್ಪಕ್ಕೆ ತಳ್ಳಿ ಅವನ ಹತ್ರ ಇದ್ದಿದ್ದ ಬ್ಯಾಗ್ ನಾ ಕಿತ್ತಿಟ್ಟಿದ್ದೆ ತಗೊಳ್ಳಿ ಥ್ಯಾಂಕ್ ಯು ಸರ್ ನನ್ನ ಹೆಸರು ನಾರಣಪ್ಪ ಅಂತ ಎಲ್ಲರೂ ನನ್ನ ನೊಣದ ಬಿಸಿ ನಾರಣಪ್ಪ ಅಂತ ಕರೀತಾರೆ ನೋಡಿದ್ರೆ ಗೊತ್ತಾಗುತ್ತೆ ಸರ್ ನಾನು ಈ ಕೇಸ್ನ ಕಷ್ಟಪಟ್ಟು ಹಿಡಿದಿದ್ದೀನಿ ಅಂತ ದೊಡ್ಡ ಸಾಹೇಬ್ರ ಹತ್ರ ನನ್ನ ಬಗ್ಗೆ ಸ್ವಲ್ಪ ತಾವು ಹ್ಯಾಂಡ್ ಹೊಡಿಬೇಕು ಸರ್ ಈ ಕಾಡೆಮ್ಮೆ ಇದು ಏನ್ ಮಾಡುತ್ತೆ ಸರ್ ನಾನೇ ತುಂಬಾ ಕಷ್ಟಪಟ್ಟು ಹಿಡಿದಿದ್ದು ದಯವಿಟ್ಟು ಸಾಹೇಬ್ರ ಹತ್ರ ನನ್ನ ಹೆಸರಿಗೆ ಹ್ಯಾಂಡ್ ಹೊಡೆದ್ಬಿಡಿ ಸರ್ ಶಟ್ ಅಪ್ ಬೆವರು ಸುರಿಸಿದ್ದು ನಾನು ಪ್ರಮೋಷನ್ ನಿನಗ ಕಳ್ಳನ ಮೈಯಲ್ಲಿ ಬರೋದು ಸುಳ್ಳು ಬೆವರು ಸರ್ ನನ್ನ ಮಾತಲ್ಲಿ ನಂಬಿಕೆ ಇಲ್ಲ ಅಂದ್ರೆ ನಾನೇ ಖುದ್ ಕೈದಿ ಬಾಯಲ್ಲಿ ಹೇಳಿಸ್ತೀನಿ ಕಮಾನ್ ಸರ್ ಕೇಳ್ರಿ ಸರ್ ಬನ್ನಿ ಸರ್ ಓ ಇವನ ಯಾವಾಗ ಇವಳಾದ್ರು ಬಾಬಾ ನಮ್ಮ ಮೀನಾ ಡ್ಯಾಡಿ ಹೌದು ಡ್ಯಾಡಿ ಚೋರಿನ ಮದ್ವೆ ಆಗ್ತೀನಿ ಅಂತ ಜಾತಕದಲ್ಲಿ ಇತ್ತಲ್ಲ ಅವನೇ ಹುಡ್ಕೊಂಡು ಇಲ್ಲಿಗೆ ಬಂದೆ ಅಯ್ಯೋ ನಿಂದು ಒಳ್ಳೆ ತರಲಾಯ್ತು ಕಣಮ್ಮ ಚೋರ ಅಂದ್ರೆ ಕೃಷ್ಣ ಕಣಮ್ಮ ಜೈಲಿನಲ್ಲಿ ಹುಟ್ಟಿದವನು ಜೈಲಿನಲ್ಲಿ ಇರೋನಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ನನಗಂತೂ ಒಬ್ಬ ಸಿಕ್ಬಿಟ್ಟಪ್ಪ ಅಯ್ಯೋ ಕರ್ಮ 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 ಏನೋ ಮೈದಾ ಒಂದ್ ಐಡಿಯಾ ಈಗ ಒಂದ್ ಐಡಿಯಾ ಕೊಟ್ಟೆ ಅದು ಮೈದಾ ಹಿಟ್ಟಾಗಿ ಕಳ್ಸ್ಕೊಂಡು ಹೋಗ್ಬಿಟ್ಟಿದೆ ಇನ್ನೊಂದ್ ಐಡಿಯಾ ತಗೊಂಡ್ಬಿಟ್ರೆ ಅದು ಹಳಸ್ಕೊಂಡು ಹೋಗ್ಬಿಡುತ್ತೆ ನಡೆ ಮನೆಗೆ ಬಡಿಯೋ ಮಾಮ ನೀನು ಈ ಡಬಲ್ ಸ್ಟಾರ್ ಸಿಗಬೇಕಾಗಿದ್ದ ಚಾನ್ಸ್ ಅಂತೂ ಮಿಸ್ ಆಗಿ ಮನೆಗೆ ಹೊಂಟೋಯ್ತು ಈ ಸಿಂಗಲ್ ಸ್ಟಾರ್ ಸಿಗಬೇಕಾಗಿದ್ದ ಪಿಟ್ ಪಾಕೆಟ್ ಅಲ್ಲಿ ಹೋದ್ರು ಬೀಗ ತೆಗೆದು ಒಳಗೆ ಬಂದವ್ರಿಗೆ ಹೊರಗಡೆ ಹೋಗೋದು ಗೊತ್ತಾಗೋದಿಲ್ವಾ ಇದೇನಿದು ಚಿಲ್ಡ್ರನ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಾರಂಗಿದೆ ಎಲ್ರ ನಿಮ್ ಟೀಚರ್ ಅವರಿಗೆ ಕೋಪ ಬಂದಿದೆ ಯಾಕೆ ಪಕ್ಕದ ಮನೆ ಪರಿಮಳಂಗೆ ಎಂಗೇಜ್ಮೆಂಟ್ ಅಂತೆ ಪಕ್ಕದ ಮನೆ ಹುಡುಗಿಗೆ ಎಂಗೇಜ್ಮೆಂಟ್ ಆದ್ರೆ ಇವಳಿಗೆ ಕೋಪ ಬರಬೇಕು ಕಸ್ತೂರಿ ಕಸ್ತೂರಿ ಬೆಳಿಗ್ಗೆಯಿಂದ ಬೀದ್ ಬೀದಿ ಸುತ್ತಿ ಬೆವರು ಸುರಿಸಿ ಸಂಪಾದನೆ ಮಾಡ್ಕೊಂಡು ಅಣ್ಣಂದ್ರು ಬಂದಿದ್ದೀವಿ ಬಿಸಿ ಬಿಸಿ ಕಾಫಿ ಬಿಸಿಯಾಗಿದೆ ಯಾಕಮ್ಮ ಎಷ್ಟು ಕೋಪ ಮಾಡ್ಕೊಂಡಿದ್ಯಾ ಮತ್ತೆ ನೀವು ಪೋರಿಗಳ ತರ ಬೀದ್ ಬೀದಿ ಸುತ್ತಾ ಇರಿ ನಾನು ಇಲ್ಲಿ ವಯಸ್ಸಿಗೆ ಬಂದು ಒಂಟಿಯ ಕೂತ್ಕೊಂಡು ನಿಮಗೆ ಹಿಟ್ಟು ಬೇಸಾಗ್ತಾ ಇರ್ತೀನಿ ನಿಜವಾದ ಅಣ್ಣಂದ್ರು ಅಂದ್ರೆ ಯಾರು ಗೊತ್ತಾ ಯಾರು ಬೆಳಗ್ ತಂಗಿಗೆ ಒಂದೊಳ್ಳೆ ಜೋಡಿನ ಹುಡುಗಿ ಬೀದಿಲಿ ತಿರುಗೋವಾಗೆಲ್ಲ ಶಿಳ್ಳೆ ಹೊಡೆಯೋರ್ ಬಾಯಿಗೆ ಬೀಗ ಹಾಕೋರು ಅಮ್ಮ ಕಸ್ತೂರಿ ನಮಗ್ ಬೀಗ ತೆಗೆದ ಅಭ್ಯಾಸ ಹೊರತು ಬೀಗ ಹಾಕೋ ಅಭ್ಯಾಸ ಇಲ್ಲ ಯೋ ಪಿಕೆ ಇದು ಅಣ್ಣ ತಂಗಿ ಮೀಟಿಂಗು ಮಧ್ಯ ನಿಂದೇನಯ್ಯ ಫಿಟ್ಟಿಂಗ್ ಸುಮ್ನೆ ಅಣ್ಣಯ್ಯ ಅರ್ಜೆಂಟ್ ಆಗಿ ಒಂದ್ ಜೋಡಿನ ಹುಡುಕ್ತೀವಲ್ವಾ ಹುಡುಕ್ತೀನಮ್ಮ ನಿನಗೊಂದ್ ಸರಿಯಾದ ಜೋಡಿನ ಇವತ್ತೇ ಹುಡುಕ್ತೀನಿ ತಗೋ ಪಿಕೆ ನಡಿ ಅರೆ ರಾಮ್ ರಾಮ್ ಅಯ್ಯೇ ಹಾ ಬಂದಾಯ್ತು ಹೇಳಲ್ಲ ಮಾರ್ಬೇಡಿ ನಿಮ್ದಕ್ಕೆ ಕ್ಯಾ ಬೇಕು ನಮ್ದಕ್ಕೆ ದುಡ್ಡು ಬೇಕು ಸುಮ್ ಸುಮ್ಗೆ ದುಡ್ಡು ಕೊಡಕ್ಕೆ ಇದು ಬ್ಯಾಂಕು ಕ್ಯಾ ನಿಮ್ದಕ್ಕೆ ಏನಾದ್ರೂ ಸಾಮಾನ್ಗೆ ಮಡಗಿದ್ರೆ ನಮ್ದಕ್ಕೆ ಕೊಡ್ತಾ ನಮ್ಮ ಹತ್ರ ಸಾಮಾನ್ ಇದೆ ಕಣ ಮಾರ್ಬೇಡಿ ಈ ಸಾಮಾನ್ ಏನ್ ಕೊಡ್ತೀಯ ಹೇಳಿ ಈಗ ಇಲ್ಲ ನೀನು ಅಲ್ಲ ಬಾಯ್ ನಮ್ದು ಸಾಮಾನೆಲ್ಲ ಇವ್ರಿಗೂ ಕೊಡೋ ಪರಿಸ್ಥಿತಿ ಬಂತು ಬಾಲಾಜಿ ಅಯ್ಯೋ ಹಾಕಲ ನಿನ್ ಸರಣ ತುಂಬಾ ಚೆನ್ನಾಗಿದೆಯಲ್ಲ ಮಾರ್ವಾಡಿ ನನ್ ಮಗ ಒಂದ್ ಬೆರಳು ಬಿಟ್ಟಿಲ್ಲ ನೋಡು ಕಟ್ಟೋ ಬೇಗನೆ ಅಯ್ಯೋ ನ
ನಮ್ದು ಒಡವೆಗೆ ಹೋಯ್ತು ಅಯ್ಯೋ. ನಮ್ದುಕ್ಕೆ ಅಂಗಡಿಗೆ ನುಗ್ಗಿ ನಮ್ದು ಸಾಮಾನು ಕಟ್ತೀರಾ? ನಮ್ದು ಸಾಮಾನು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಕೊಚ್ಚಾಕೊಳ್ತೀನಿ. ಅಲ್ಲಿ ನೋಡ್ರಿ, ಸೇಟು ಯಾರನ್ನ ಕೊಲೆ ಮಾಡ್ತಿದ್ದಾನೆ. ಲೋಲೋಲೋ, ಸೇಟು ನನ್ ಮಗನೇ, ನಮ್ದಕ್ಕೆ ಶಾದಿ ಫಿಕ್ಸ್ ಆಗಿದೆ ಕಣು. ಆ ಹುಡುಗಿಗೆ ಕುಂಕುಮ ಇಡೋ ಬದಲು ಬಿಳಿಸಿರ ಕೋರ್ಸ್ ಆಗಿ ಮಾಡಬೇಡ ಕಣು. ಮರ್ಯಾದೆ ಆಗಿ ನಮ್ದು ಬಂಗಾರ ನಮ್ಗೆ ಕೊಟ್ಬಿಡು, ಇಲ್ಲ ಅಂದ್ರೆ ನೀವಿಬ್ರು ಕಲ. ನೋಡ್ರಿ, ನಮ್ದಿಗೆ ಬಂಗಾರ ಇವ್ರಿಗೆ ಯಾಕೆ ಕೊಡ್ಬೇಕು? ಸ್ವಾಮಿ, ನಮ್ದು ಕೇಳಿ ಬಂಗಾರ ಇದೆ, ಇವಂದು ಕೇಳಿ ಚಾಕು ಇದೆ. ಯಾರ್ ಕಳ್ಳ, ಯಾರ್ ಸುಳ್ಳ ಅಂತ ನೀವೇ ಹೇಳಿ. ನಾನು ಹೇಳ್ತೀನಿ, ಪವಿತ್ರ ಭಾರತ ಮಾತೆಯ ಮಕ್ಕಳ ಹುಟ್ಟಿ ಅವಳ ಸೇವನೆ ಮಾಡದೆ ಅಮಾಯಕರನ್ನ ಲೂಟಿ ಮಾಡ್ತಿದ್ದೀರೇನೋ ಕೇಳಿಗಳ. ನಿಯತ್ತಿನಿಂದ ದುಡಿದು ಬೆವರು ಸುರಿಸಿ ಸಂಪಾದಿಸಿದ್ದನ್ನ ತಿನ್ನದೆ ಬಡವರ ಬಂಗಾರ ಕಿತ್ಕೊಂಡು ಹೋಗ್ತಿದ್ದೀರಿ ರೌಡಿಗಳ. ಈ ಪಿಕ್ಚರ್ನ ಯಾವ್ದೋ ಸಿನಿಮಾದಲ್ಲಿ ನೋಡಿದೀನಲ್ಲ. ಲೋ ನನ್ ಮಗನೇ, ಸಿನಿಮಾದಲ್ಲಿ ಅಲ್ವೋ, ಶ್ರೀಕೃಷ್ಣ ಬರ್ತ್ ಪ್ಲೇಸ್ ಅಲ್ಲಿ ಅಂದ್ರೆ ಸೆಂಟ್ರಲ್ ಜೈಲ್. ಓ, ಬ್ಲೇಡ್ ರಾಜ. ಅಯ್ಯೋ, ನಿನ್ನ ಬ್ಲೇಡ್ ರಾಜ ಅಲ್ವೋ, ಬ್ಲೇಡ್ ರಾಣಿ. ಆ ಚಿನ್ನ ಕೊಡಿಲಿ ಇನ್ಸ್ಪೆಕ್ಟರ್. ಈ ಬಂಗಾರ ನಂದು. ನಿಮ್ ಬಾಯಿಗೆ ಒಂದಷ್ಟು ಬಂಗಾರ ಮೊದಲ ಚಿನ್ನ ನಿಲ್ಕೊಡು. ಏನೆ ಈ ಗೆಟಪ್ ನಲ್ಲಿ ಬಂದು ನನ್ನೇ ಸೆಟ್ ಅಪ್ ಮಾಡಕ್ ನೋಡ್ತೀಯಾ? ನಿನ್ನ ಆಟ ಎಲ್ಲ ನನ್ನ ಹತ್ರ ನಡೆಯಕ್ಕಿಲ್ಲ, ನಿನ್ ಶೇಪ್ ನಿಕಾಲ್ ಮಾಡ್ಬಿಡ್ತೀನಿ. ಹುಷಾರ್. ಅಯ್ಯೋ, ಚೇಸ್ ಅಲ್ಲ ಚಾರ್ಜ್. ಅಯ್ಯೋ, ಯಾವ್ದೋ ಒಂದ್ ಬೇಗ ಮಾಡು ಅತ್ತೆ. ನೋಡಿ ನೋಡಿ ನೋಡಿ, ಅಯ್ಯೋ ಇದು ನಾನು ಬರ್ತೀನಿ. ಇದೇನಿದು? ಪೊಲೀಸ್ಗೆ ನೋಡಿ, ಪೊಲೀಸೇ ಓಡ್ತಾ ಇದಾರಲ್ಲ. ಹಲೋ, ಐಡಿಯಾ ಭಂಡಾರಿ ಹಿಯರ್, ಹೂ ಇಸ್ ದೇರ್? ಐ ಆಮ್ ಪ್ರತಾಪ್ ಕಾಲಿಂಗ್ ಫ್ರಮ್ ಅಮೆರಿಕಾ. ಒಂದ್ ನಿಮಿಷ ಬಾಬಾ, ಅಮೆರಿಕಾದಿಂದ ಫೋನು. ಡ್ಯಾಡಿ, ಕಾಲ್ ಫ್ರಮ್ ಅಮೆರಿಕಾ. ಅಮೆರಿಕಾಯಿಂದ ಫೋನ್ ಅಂತೆ. ಬಂದೆ 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 ಬಂದೆ. ಹಲೋ, ಓ ಪ್ರತಾಪ್, ಏನಯ್ಯ ಚೆನ್ನಾಗಿದ್ಯಾ? ನಾನು ಕಳಿಸಿದ ಮಿಡಿ ಮಾವಿನಕಾಯಿ ತಲುಪ್ತಾ? ಹಾ, ಮುಟ್ತು, ತಿಂದ್ವಿ, ಬಹಳ ಚೆನ್ನಾಗಿತ್ತು. ಅಂದಾಗೆ ನನ್ನ ಮಗ ನಾಳೆ ಫಸ್ಟ್ ಫ್ಲೈಟ್ಗೆ ಇಂಡಿಯಾ ಬರ್ತಾ ಇದ್ದಾನೆ. ಏನ್ ಮಿಡಿ ಮಾವಿನಕಾಯಿಗ? ಅದಕ್ಕೆ ಅವನ್ ಅಲ್ಲಿಂದ ಇಲ್ಲಿವರೆಗೂ ಕಳಿಸ್ತೀಯ ಕಣಯ್ಯ, ತುಂಬಾ ಕಾಸ್ಟ್ಲಿ ಆಗುತ್ತೆ. ನಾನೇ ಒಂದ್ ನಾಲ್ಕು ಬಾಟ್ಲನ್ನ ಇಲ್ಲಿಂದ ಅಲ್ಲಿ ಕಳಿಸ್ತೀನಿ ಬಿಡು. ಅವನು ಬರ್ತಿರೋದು ನೀನ್ ಮಾವಿನಕಾಯಿ ಪ್ರೋಗ್ರಾಮ್ಗಲ್ಲ, ಮ್ಯೂಸಿಕಲ್ ಪ್ರೋಗ್ರಾಮ್ಗೆ. ಹೌದಾ? ಹಾಗಾದ್ರೆ ಅವನಿಗೆ ನಮ್ಮ ಮನೆಯಲ್ಲೇ ಬೋರ್ಡಿಂಗ್ ಲಾಡ್ಜಿಂಗ್ ವ್ಯವಸ್ಥೆ ಮಾಡಿಸ್ಬಿಡ್ತೀನಿ ಬಿಡು. ಥ್ಯಾಂಕ್ ಯು ವೆರಿ ಮಚ್. ಒನ್ ಮೋರ್ ಸ್ಮಾಲ್ ಹೆಲ್ಪ್, ನನ್ನ ಮಗ ಮೆಚ್ಚ ಅಂತ ಒಂದು ಒಳ್ಳೆ ಹುಡುಗಿನ ನೀನ್ ಹುಡ್ಕೊಡ್ಬೇಕು. ಅದಕ್ಕೆ ಯಾಕೆ ಹುಡುಕ್ಬೇಕು? ನನ್ನ ಮಗಳೇ ರೆಡಿಯಾಗಿದ್ದಾಳೆ, ನೋಡ್ದೋರ್ ತಲೆ ಗಿರ್ ಅಂತ ತಿರುಗೋಗ್ಬಿಡುತ್ತೆ. ಅಷ್ಟು ಕೆಟ್ಟದಾಗಿದ್ದಾಳ? ಆಗಲ್ಲ ಕಣಯ್ಯ, ತುಂಬಾ ಚೆನ್ನಾಗಿದ್ದಾಳೆ ಅಂದೆ. ಓಕೆ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನನ್ನ ಹುಡುಗನಿಗೆ ಸ್ವಲ್ಪ ಸಂಕೋಚದ ಸ್ವಭಾವ, ಹುಡುಗಿರ್ ಕಂಡ್ರೆ ಹೆದರಿಕೆ, ಸ್ವಲ್ಪ ದೂರನೇ ಇರ್ತಾನೆ. ನನ್ನ ಮಗಳ ಕಿಲಾಡಿ ಕಣಯ್ಯ, ಅವನ್ನ ಒಪ್ಪ ಹಾಗೆ ಮಾಡ್ತಾಳೆ. ಇನ್ನೊಂದು ವಿಷಯ, ನನ್ನ ಮಗ ಅಮೆರಿಕಲ್ ಬೆಳೆದ್ರು, ಅವನಿಗೆ ಇಂಡಿಯಾ, ಇಂಡಿಯನ್ ಕಲ್ಚರ್ ಅಂದ್ರೆ ತುಂಬಾನೇ ಗೌರವ. ಹಾಗಾದ್ರೆ ಇನ್ನು ಈಸಿ ಕಣ. ನನ್ನ ಮಗಳು ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ಯಾ? ಗಣೇಶನ ಅಮ್ಮ, ಐ ಮೀನ್ ಗೌರಿ, ಗೌರಮ್ಮ. ನೀನ್ ಅದೆಲ್ಲ ಯೋಚನೆ ಮಾಡ್ಬೇಡ, ನಾನ್ ನೋಡ್ಕೋತೀನಿ. ಓಕೆ, ಬಾಯ್. ಮೋಹಾ, ರೆಡಿ ನೀನೆ? ಹಾ ರೆಡಿ ಮಾ. ಅಯ್ಯಯ್ಯಯ್ಯಯ್ಯ, ಏನೇ ಇದ್ ನಿನ್ ವೇಷ? ಯಾಕಮ್ಮ, ಲಕ್ಷಣವಾಗಿ ಸೀರೆ ಉಟ್ಕೊಂಡಿದ್ದೀನಿ. ನೀನ್ ಬೇಡ ಅಂದ್ರೆ ಕಿತ್ತೂರು ಚೆನ್ನಮ್ಮನ ಹಾಗೆ ಕಚ್ಚೆ ಉಟ್ಕೋತೀನಿ. ಅಯ್ಯೋ, ಅದೃಷ್ಟ ಬಂದು ತಾನಾಗೆ ಬಾಗಿಲು ತಟ್ಟಿರೋವಾಗ ಭಿಕ್ಷದವ್ರಿಗೆ ಹೇಳ್ದಾಗೆ ಮುಂದಕ್ಕೆ ಹೋಗು ಅಂತ ಹೇಳ್ತಾ ಇದೆಯಲ್ಲೇ. ನಾವಿವಾಗ ಮೀಟ್ ಮಾಡಕ್ ಹೋಗ್ತಿರೋದು, ಮೈ ತುಂಬಾ ಸೂಟು, ಬ್ಯಾಗ್ ತುಂಬಾ ನೋಟಿರೋ ಅಮೆರಿಕ ಹುಡುಗನ ಕಣೇ. ಅದಕ್ಕೂ ನನ್ನ ಡ್ರೆಸ್ಗೂ ಏನ್ ಸಂಬಂಧನಮ್ಮ? ಅಯ್ಯೋ ಅಯ್ಯೋ ಅಯ್ಯೋ, ಇಂಥ ಮರ್ಕರಿ ಲೈಟ್ ಅಂತ ಹೊಟ್ಟೆಲಿ ಎಂತ ಟ್ಯೂಬ್ ಲೈಟ್ ಹುಟ್ಬಿಟ್ಟಿಯೇ. ನಾನು ಹಗಲು ರಾತ್ರಿ ಕಷ್ಟಪಟ್ಟು ಅವನ ಅಲ್ಲಿಂದ ಇಲ್ಲಿ ಕರೆಸ್ತಿರೋದು ಯಾಕೆ ಹೇಳು? ಮ್ಯೂಸಿಕ್ ಪ್ರೋಗ್ರಾಮ್ಗೆ ಅಷ್ಟೇ ಅಲ್ವೇ ನನ್ನ ಮುದ್ದಿನ ಮಗಳೇ. ನಿಮ್ಮಿಬ್ಬರನ್ನು ಮೀಟ್ ಮಾಡಿಸಿ, ಪರಿಚಯ ಬೆಳೆಸಿ, ನಿನ್ ಕುತ್ತಿಗೆಗೆ ಅವನ ಕೈಯಿಂದ ತಾಳಿ ಕಟ್ಸಿ, ಸ್ವೈ ಸ್ವಿಕ್ ಅಂದ್ರೆ ಎಕ್ಸ್ಪೋರ್ಟ್, ನಿನ್ನ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತೀನಿ ಕಣೇ. ಹೋಗೋಗ್, ಈ ಸೀರೆ ಬದಲಾಯಿಸು. ಮೊದಲವನ್ನ ಸ್ವಿಕ್ ಇಲ್ಲಿಗೆ ಇಂಪೋರ್ಟ್ ಮಾಡ್ಕೋ, ಆಮೇಲೆ ನಾನು ನನ್ನ ವೇಷನ್ ಬದಲಾಯಿಸ್ತೀನಿ.
ಕಮಾನ್ ಮೀನಾ ಬಾಬಾ. ಭಾವ 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 ಏನು ನಿನ್ ಗೋಳು? ದೊರಿದ್ರೆ ಇಲ್ಲಿ ನನ್ನ ಮಗಳು ಕೈ ಕೊಟ್ಟು ಹೋದ್ಲು. ಕೈ ಕೊಟ್ಲು ಕೊಟ್ಟೋಳು ಕೊಟ್ಲು ನಿನ್ನ ಕೈ ನನ್ನ ಕೈಲಿ ಹಾಕಿಟ್ಟೋದ್ಲು. ಯಾರಿಗೆ ಗೊತ್ತು ಎಲ್ಲಿ ಹೋದ್ಲು? ಸಾರ್ ಏನ್ ತರಬೇಕು? ತತ್ತಾರು ತತ್ತ ತತ್ತಾರು ತತ್ತ ನಿನ್ನ ಊಟದಲ್ಲಿ ಇಡೋದಿಲ್ಲ ಒಂದೊಂದು ತತ್ತ. ತಟ್ಟೆ ಬೇರೆ 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 ಬಿಲ್ಲು ತತ್ತಾರು ಊಟ ಬೇರೆ ತಿಂಡಿ ಬೇರೆ ಬಟ್ಟೆ ಬೇರೆ ಬಾರಿ ಬೇರೆ ಪ್ರೀತಿಯೊಂದೇ ಬೇಗ ತತ್ತಾರು. ಚಲ್ವಯ್ಯ ಚಲ್ವೋ ತಾನಿ ತಂದನ್ನ ನಮ್ಮ ಒಟ್ಟಲ್ಲೇ ಒನ್ ಬಾಯ್ ಟೂ ಇಲ್ಲ. ಮಾಣಿಯು ಮಾಣಿ ತಾನಿ ತಂದನ ನಮ್ಮ ಲೈಫಲ್ಲಿ ಟೂ ಇನ್ ಒನ್ ಇಲ್ಲ. ನಮ್ಮ ಒಟ್ಟಲ್ಲಿ ಒನ್ ಬಾಯ್ ಟೂ ಇಲ್ಲ. ನಮ್ಮ ಲೈಫಲ್ಲಿ ಟೂ ಇನ್ ಒನ್ ಇಲ್ಲ. ಯೋ ಚೆಲುವೆ ಚೆನ್ನಾಯ ಏನಾಯ್ತು ಅವನಿಗೆ? ಅವನಿಗೇನು ಆಗಿಲ್ಲ, ಆಗ್ಬೇಕಾಗಿರೋದಿಲ್ಲ ನನಗೆ. ನಿನಗೇನಾಗ್ಬೇಕು? ಏನಾಗ್ಬೇಕಾ? ನಮ್ಮ ಅಮ್ಮನ ಅತ್ತೆ ಮಾಡ್ಬೇಕು, ನಮ್ಮ ಅಪ್ಪನ ತಾತ ಮಾಡ್ಬೇಕು, ನಮ್ಮ ಮಾವಂಗೆ ಹೆರಿಗೆ ಮಾಡಿಸ್ಬೇಕಾ? ಅದಾಗ್ಬೇಕಾಗಿರೋದು ನನಗೆ. ಅದಕ್ಕೆ ಡಾಕ್ಟರ್ ಹತ್ರ ಹೋಗ್ಬೇಕು. ಅಯ್ಯೋ ಇದು ಡಾಕ್ಟರ್ ಆಗೋ ಕೆಲಸ ಅಲ್ಲ. ನೀನು ನನ್ನನ್ನ ಕಟ್ಕೋಬೇಕು. ನಿನ್ನ ತೂ ನಿನ್ನ ನಿನ್ ಕಟ್ಕೊಳ್ಳೋದಕ್ಕಿಂತ ಯಾವ್ದಾದ್ರು ಸಿಂಧಿಯ ಸಿಕ್ ತಾಳಿ ಕಟ್ಟೋದೇ ಒಳ್ಳೇದು. ನೀನು ಹೀಗೆ ಆಡ್ತಿದ್ರೆ ನಮ್ಮಪ್ಪ ಅಮೇರಿಕದಿಂದ ಇಂಪೋರ್ಟ್ ಮಾಡ್ತಿರೋ ಹೊಸ ಹೀರೋ ಜೊತೆ ನನ್ನ ಸೋಬನೆ ಆಗೋಗುತ್ತೆ ಅಷ್ಟೇ. ತುಸು ಯಾವನೇ ಅವನು ಹೊಸ ಹೀರೋ. ಗೆಟ್ ಮೀ ಒನ್ ಗ್ಲಾಸ್ ಆಫ್ ವಾಟರ್. ಶುವರ್ ಸರ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಸರ್. ಸರ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಸರಿ ಥ್ಯಾಂಕ್ಸ್. ಯು ವೆಲ್ಕಮ್ ಸರ್. ಅವನು ಬಂದ ನನಗೇನೇ ಈಗ ನಿನ್ನಂತ ಚೋರಿನ ಮದ್ವೆ ಆಗ್ಬೇಕು ಅಂತಿರೋಣ, ಆ ಅಮೆರಿಕದವನ್ ಮದ್ವೆ ಆಗ್ಬಿಡ್ತಾನಯ್ಯ. ನಿನ್ ಮದ್ವೆ ಆಗ್ತಾನ? ಫಿನಿಶ್ ಬಿಡು. ಏನ್ ಫಿನಿಶು? ನಿಮ್ಮ ಅಪ್ಪನ ತಲೆನೋವು. ಒಂದೇ ಕಲಲ್ಲಿ ಎರಡು ಕಾಯಿ ಹೊಡೆದಂಗೆ ನಿನ್ನ ಮದುವೆ ಮಾಡಿ ಅಮೆರಿಕ ಕಳಿಸ್ಬಿಟ್ರೆ ಒಂದ್ ದೊಡ್ಡ ಕೂಳೆ ದೇಶದಿಂದ ಹೊರಟೋಯ್ತು ಅಂತ ನಿಮ್ಮಪ್ಪ ಸಂತೋಷ ಪಡ್ತಾನೆ. ನನ್ನ ಮಗುಗ್ ನೀ ತಂದೆ ಆಗ್ತೀಯ? ಡಬ್ಕು ಡಬಲ್ ಇಲ್ಲ. ನಿನ್ನ ಮಗುಗ್ ನನ್ ತಾಯಿ? ತ್ರಿಪ್ಕು ತ್ರಿಬಲ್ ಇಲ್ಲ. ಅಯ್ಯೋ ಯಾರೇ ನನ್ನ ಪುಷ್ ಮಾಡಿದ್ದು? ನಿಮ್ಮನ್ ಯಾರು ತಳ್ಳಿಲ್ಲ ಸರ್. ಮತ್ತೆ ನಾನು ಹೆಂಗ್ ನಿಮ್ಮಲ್ಲಿ ಬಿದ್ದೆ? ಅದಕ್ಕೆ ನೀವೇ ಉತ್ತರ ಹೇಳ್ಬೇಕು. ಅಯ್ಯೋ ಸಾರಿ, ಟಾಯ್ಲೆಟ್ ಅಲ್ಲಿ ಇದೆ. ಆ ಕಡೆ ಇದೆ. ಥ್ಯಾಂಕ್ಸ್. ಯೋ 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 ನನ್ ಕುತ್ತಿಗೆ ಮೂರ್ ಗಂಟೆ ಹಾಕ್ಬಿಡಯ್ಯ. ನೀನ್ ಮೂರ್ ಗಂಟೆ ಹಾಕೋದು ಒಂದೇ, ನಾನ್ ಮೂರ್ ನಾಮ ಹಾಕೊಳ್ಳೋದು ಒಂದೇ. ನಾನ್ ನಿನಗೆ ತಕ್ಕ ಹೆಂಡತಿ ಆಗಿರ್ತೀನಯ್ಯ. ನಿನ್ನಂತ ಬ್ಲೇಡ್ ಗಂಟೆ ಆಗೋದಕ್ಕಿಂತಲೂ ನಮ್ ಕಂಪಲ್ಲಿ ಆದ್ರೆ ಶಾಂಪು ಹುಡುಕೋತೀನಿ, ಸುಮ್ನೆ ಹೋಗು. ಏನಂದೆ? ಇನ್ನೊಂದ್ ಶಾಂಪುನ? ಹೌದು ನಿನ್ನ. ಅಯ್ಯ ನಿನ್ನ, ನಾನ್ ಆಗ್ಲೇ ಸಾರಿ ಹೇಳಿದ್ನಲ್ಲ ಮೇಡಮ್, ಮತ್ತೆ ತಳ್ಳಿದ್ರಿ? ನಾನ್ ತಳ್ಳಿಲ್ವಲ್ಲ. ಮತ್ತೆ ಯಾರು ತಳ್ಳಿದ್ರು? ನನಗ್ ಗೊತ್ತಿಲ್ಲ, ನಿಮಗ್ ತಲೆ ಸರಿಯಿಲ್ಲ ಅಂತ ಕಾಣುತ್ತೆ. ಇದೇನಿತ್ತು ಇಂಡಿಯಾಗ ಬರ್ತಿದ್ದಂಗ ಏನೇನು ಆಗ್ತಾ ಇದೆ? ಹಲೋ. ಹಲೋ, ವೆಲ್ಕಮ್ ಟು ಇಂಡಿಯಾ. ಥ್ಯಾಂಕ್ಸ್. ನೀವು? ನಾನು ಅಶ್ವಥ್ ಲಕ್ಷ್ಮಿ, ಲೇಡೀಸ್ ಕ್ಲಬ್ ಪ್ರೆಸಿಡೆಂಟ್. ನಿಮ್ ಪ್ರೋಗ್ರಾಮ್ ನ ಈ ಊರಲ್ಲಿ ಅರೇಂಜ್ ಮಾಡಿರೋದು ನಾನೇನೆ. ಇವಳು ನನ್ನ ಮಗಳು ಮೋಹ. ಹಲೋ. ಯೋ ಚಲ್ವಯ್ಯ ಚಲ್ವಯ್ಯ ಚಲ್ವಯ್ಯ, ನಾನ್ ನಿನ್ನ ಹೋಗಕ್ ಬಿಡಲ್ಲ. ಬೇಡ, ಇಲ್ಲೇ ನಿಂತ್ಕೋ. ಅಯ್ಯೋ ಒಂದು ಕಿಸ್ ಆದ್ರೂ ಕೊಡಯ್ಯ. ಅಯ್ಯೋ ನಿನ್ನ, ನನಗೆ ಅದೆಲ್ಲ ಕೊಡೋದು ಬಿಟ್ಬಿಟ್ಟಿದ್ ಕಣೆ. ನಾನು ಕೊಟ್ಟೆ ತಗೋತಿಯಲ್ವಾ? ಬೇಡ ಬೇಡ, ನಾನೇ ಕೊಡ್ತೀನಿ ತಗೋ. ಅಯ್ಯ ಇದ್ ಯಾರಿಗ್ ಬೇಕು? ಬೇಡದ್ರೆ ಹೋಗು, ನನಗೇನಾಗ್ಬೇಕು? ಈಗ ಕೊಡ್ತೀಯೋ ಇಲ್ವೋ? ಕೊಡಲ್ಲ, ಹೋಗಲೇ ಮಾಡ್ತೀನಿ. ಹಲೋ ನೋಡದ್ ಮಿಸ್ ನಾರಾಯಣಪ್ಪ. ಹಲೋ. ಅಯ್ಯೋ ನಿನ್ನ, ಆ ಡುಮುನ್ ಯಾಕೆ ಕರಿತ್ಯಾ? ಸರಿಪಾದು ಅಂದ್ರೆ ಒಂದ್ ಕಿಸ್ ಕೊಡು. ನಿನ್ನ ಕಿಸ್ ಹೊಡೆದು ನಾನೇ ಕರೆಂಟ್ ಹೊಡ್ಸ್ಕೊಳ್ಳಿ, ಹೋಗಲೇ. ಹಾಗಾದ್ರೆ ನಾನೇ ಶಾಕ್ ಕೊಡ್ತೀನಿ. ಹಲೋ ನೋಡದ್ ಮಿಸ್. ಯಾರು ಸ್ವೀಟ್ ಸಿಕ್ಸ್ಟೀನ್ ಕರೆದಾಗ ಆಯ್ತಲ್ಲ. ಹಲೋ, ನಾನು ಇಲ್ಲಿದ್ದೀನಿ. ಈ ಮುಸುಡಿನ ನಾನ್ ಬಿಟ್ರೆ ಇನ್ನ ಯಾರ್ ಕರೀತಾರೆ? ಕಿಸ್ ಕೊಡ್ತೀಯ ಇಲ್ವೋ? ನಿನ್ನ ಸರಿ ಕೂತ್ಕೊ, ಕೊಡ್ತೀನಿ. ತಿರುಪತಿ ತಿಮ್ಮಪ್ಪ, ನನ್ ಮಗಳ ಮೇಲೆ ಇಷ್ಟೊಂದು ಕರುಣೆ ತೋರಿಸ್ತೀಯ ಅನ್ಕೊಂಡಿರ್ಲಿಲ್ಲಪ್ಪ. ನಿನಗೆ ನೂರೊಂದು ತೆಂಗಿನಕಾಯಿ ಹೊಡಿತೀನಿ.
ವಿಜಯ್ ವಿಜಯ್ ವಿಜಯ್, ಇದು ಅಮೆರಿಕ ಅಲ್ಲಪ್ಪ, ಇಂಡಿಯಾ. ಇಲ್ಲಿ ಸಿಕ್ಸ್ ಹುಡುಗಿರಿಗೆ ಸಿಕ್ಸ್ ಕಡೆ ಎಲ್ಲ ಕಿಸ್ಕೊಳ್ಬಾರ್ದು. ವಿಜಯ್ಯ ಅಮೆರಿಕ ಹುಡುಗ ಮೂಡ್ ಬಂದು ಕಿಸ್ ಕೊಡ್ತಿರುವಾಗ ಡೋಂಟ್ ಡಿಸ್ಟರ್ಬ್, ಕೀಪ್ ಡಿಸ್ಟೆನ್ಸ್. ಅರೆ ಇದೇನಿದು, ಮುತ್ಕೊಟ್ಬಿಟ್ಟಲ್ಲ ಮೇಡಮ್, ಸಾರಿ. ಅಯ್ಯೋ ಪಾಪ, ಅದೆಷ್ಟು ಬೇಜಾರು ಮಾಡ್ಕೊಂಡ್ಬಿಟ್ರೇನು. ನನಗೇನು ಬೇಜಾರಿಲ್ಲ, ಅವನೇನು ನಿಮಗೆ ಕಿಸ್ ಕೊಡ್ಲಿಲ್ವಲ್ಲ. ನೀವೇನು ಬೇಜಾರು ಮಾಡ್ಕೋಬೇಡಿ ಮೋಹಾ. ಭವ, ನಾವು ಬೇಗ ಬಂದಿದ್ರೆ ಆ ಕಿಸ್ ನಮಗೆ ಸಿಕ್ತಿತ್ತು, ಅನ್ಯಾಯವಾಗಿ ಮಿಸ್ ಆಗೋಯ್ತಲ್ಲ. ಅಯ್ಯೋ ಮೈದಾ ಹಿಟ್ಟು, ನಿನಗೆ ಕಿಸ್ ಕೊಡೋರು ಅಮೆರಿಕದಲ್ಲಿಲ್ಲಪ್ಪ, ಇಲ್ಲೇ ಇದ್ದಾರೆ. ವಿಜಯ್ ಒಂದ್ ನಿಮಿಷ. ವೆಲ್ಕಮ್ ಟು ಇಂಡಿಯಾ, ಐ ಆಮ್ ಯುವರ್ ವುಡ್ ಬಿ ಮಾವ. ವಿಜಯ್ ಇಲ್ಲೇ ಇದ್ರೆ ಬೇರೆ ಯಾರಾದ್ರೂ ಬಂದು ಕಿಸ್ ಕೊಟ್ಬಿಡ್ತಾರೆ. ಬನ್ನಿ ಬನ್ನಿ. ಛೇ, ಇಷ್ಟೆಲ್ಲ ನಿನ್ನಿಂದಲೇ ಕಣ ಆಗಿದ್ದು. ತಪ್ಪು ನಂದೇನಲ್ಲ, ನಿಂದೆ. ಹುಡುಗಿ ಕೈ ಬದಲಾಯಿಸಿದಾಗ ನೋಡ್ಕೊಳಕ್ಕೆ ನಿನ್ಗೇನಾಗಿತ್ತು ರೋಗ? ನಿನ್ ಮಗಳ ಕೈ ಮಿಸ್ ಆಗದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಲ್ವ ಭವ. ನಾವು ನಿನ್ನನ್ನು ಬಿಟ್ಟು ಬಂದ್ವ, ಇಲ್ಲ ನೀನೇ ನಮಗ್ ಕೈ ಕೊಟ್ಟು ಹೊರಟೋದ್ಯೋ? ಎಲ್ಲ ಮಾಡಿದ್ದು ನೀವೇ. ನಾನು ಒಬ್ಳೆ ಒಂಟಿ ಹುಡುಗಿ, ಎಷ್ಟು ಕಷ್ಟಪಟ್ಟು ಇಲ್ಲಿಗೆ ಬಂದೆ ಗೊತ್ತಾ? ಶಟಪ್ ಶಟಪ್, ನಾಟಕ ಆಡಬೇಡ. ಯಾವ ಹೊತ್ತಿನಲ್ಲಿ ನಿಮ್ಮ ಅಮ್ಮನ ಹೊಟ್ಟೆಲಿ ಹುಟ್ಟಿದೆಯೋ ಎಲ್ಲ ಎಲ್ಲ ನಿಮ್ಮ ಅಮ್ಮನ ಗುಣನ ತುಂಬಿಕೊಂಡ್ಬಿಟ್ಟಿದೀಯ. ಸಾಕು ಸುಮ್ಮನೆ ಇರಿ, ಅವಳಿಗೆ ಕೈ ಕೊಡೋದು ನಾಟಕ ಆಡೋದು ಎಲ್ಲ ಬಂದಿರೋದು ನಿಮ್ಮಿಂದ. ನೀವು ಮುದ್ದು ಮಾಡಿ ಮಾಡಿ ಅವಳ ಕೊಬ್ಬು ನೆತ್ತಿಗೇರಿದೆ. ಏನ್ ಏರಿದೆಯೋ ಏನ್ ಇಳಿದಿದೆಯೋ, ಮುತ್ತಿನತ್ತ ಮುತ್ತಂತೂ ಮಿಸ್ ಆಗಿ ಯಾರಿಗೋ ಸಿಕ್ಕೋಯ್ತು. ಅಯ್ಯೋ ಮುತ್ತಿನ ಮಾಡಿ ಹೋಗ್ಲಿ ಮೀನಾ. ಡ್ಯಾಡಿ, ಪಾಪ ಆ ಹುಡುಗ ಮಾಡಿ ಮೇಲೆ ಒಂಟಿಯಾಗಿ ಕೂತಿದಾನೆ. ನೀನು ಹೋಗಿ ಮಾತಾಡ್ತಾ ಕಂಪನಿ ಕೊಡಮ್ಮ. ಓಹೋ, ಅವನ ಮೇಲಿನ ರೂಮ್ ಅಲ್ಲಿ ಇದಾನಾ? ಇರ್ಲಿ ಇರ್ಲಿ, ಬರೀ ಮಾತಾಡ್ಸೋದಲ್ಲ, ಅವನ ಮುಖದಲ್ಲಿ ನೀರು ಇಳಿಸಿ ಬರ್ತೀನಿ. ಏನೋ ಒಂದು ಮಾಡು. ಓಯ್, ನಿನಗೆ ಎಷ್ಟು ಧೈರ್ಯ ಇದ್ರೆ ಅಮೆರಿಕದಿಂದ ಇಲ್ಲಿ ತನಕ ಬರ್ತೀಯ. ಇಲ್ಲಿ ಕೋಣನ ಕುಂಟೆಯಿಂದ ಕಾಶ್ಮೀರದವರೆಗೂ ಎಲ್ಟಿಟಿ ಅವರು ಜೆಕೆಎಲ್ಎಫ್ ನವರು ತುಂಬಿಕೊಂಡಿದ್ದಾರೆ. ನೀನು ಅಮೆರಿಕದವನು ಅಂತ ಗೊತ್ತಾದ್ರೆ ನಿನ್ನ ಕಿಡ್ನಾಪ್ ಮಾಡ್ಬಿಡ್ತಾರೆ. ಓಯ್, ಅವರು ಹೊತ್ಕೊಂಡು ಹೋಗಕ್ ಮುಂಚೆ ಜಾಗ ಖಾಲಿ ಮಾಡು. ಅರೆ ಓಯ್, ಅಮೆರಿಕದವನು ಅಡ್ಜಸ್ಟ್ ಮಾಡಿ ಆ ಸೀಟ್ ನೀನು ಹೊಡೆದ್ಬಿಟ್ಟಿಯೇನೋ. ನನ್ನ ಕೂಸಿಗೆ ಅಪ್ಪ ಆಗೋನೆ, ಎಸ್ ಎಲ್ ವಿ ರಾಕೆಟ್ ಹಾಗೆ ಸೀದಾ ನನ್ನ ಬೆಡ್ರೂಮ್ ಅಲ್ಲೇ ಲ್ಯಾಂಡ್ ಆಗ್ಬಿಟ್ಟೇನೋ. ನನ್ನ ಲವರು ರಸಿಕಾ ಮಾತ್ರ ಅಲ್ಲ, ಜಾಣ ಅಂತನೂ ಪ್ರೂವ್ ಮಾಡ್ಬಿಟ್ಟಿಯಲ್ಲೋ. ಚಚ್ಚು ಲವರ್ ರಸಿಕಾ ಜಾಣ ಅಂತ ಮೈ ಮೇಲೆ ಬೀಳ್ತಾ ಇದ್ದೀರಲ್ಲ. ಚಚ್ಚ ಇಂಡಿಸೆಂಟ್ ಇಂಡಿಸೆಂಟ್. ಲುಕಿಯಾ ಮೇಡಮ್, ನನ್ನನ್ನು ಯಾರು ಅನ್ಕೊಂಡು ನೀವು ತುಂಬಾ ಕನ್ಫ್ಯೂಸ್ ಆಗಿದ್ದೀರಾ? ನಾನು ವಿಜಯ್, ಐ ಆಮ್ ಫ್ರಮ್ ಅಮೆರಿಕ. ಅಯ್ಯೋ 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 ಚೆಲುವಾ, ಅದೆಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀಯೋ, ನೀನೇನು ತಿರುಗುತ್ತಿಲ್ಲ ಕಣೋ. ಅಯ್ಯೋ ಅಯ್ಯೋ, ಇದೇನಿದು, ಅಮೆರಿಕಾಗಿಂತ ಇಂಡಿಯಾ ತುಂಬಾ ಕೆಟ್ಟೋಗಿದೆಯಲ್ಲಪ್ಪ. ಅಯ್ಯೋ ಏನಾಯ್ತು ನೋಡಿ, ಅಂದ್ರೆ ನೀವು ಬರ್ದು ಹೋಗಿದ್ರೆ ಏನೇನೋ ಆಗೋಗ್ಬಿಡ್ತಿತ್ತು. ಇಂಡಿಸೆಂಟ್ ಇಂಡಿಸೆಂಟ್. ಓ ಡ್ಯಾಡಿ, ಇವನು ತುಂಬಾ ಇಷ್ಟ ಆಗಿದ್ದಾನೆ. ಇಷ್ಟ ಮಮ್ಮಿ, ಇವನೇ ನಿನ್ನ ಅಳಿಯ. ಭಾವ, ನಮ್ಮ ಹುಡುಗಿ ಚಿಗಳಿ ಉಂಡಿ ಸ್ಟೇಜ್ ನಿಂದ ಒಂದೇ ಸಲ ಮದುವೆ ಸ್ಟೇಜ್ಗೆ ಹಾಕ್ಬಿಟ್ಟಿದ್ದಾಳೆ. ಬರೀ ಮದ್ವೆನಾ? ಅಯ್ಯೋ 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 ಅಯ್ಯೋ, ಏನಿದು, ನಿನ್ನೆವರೆಗೂ ದೂರದರ್ಶನದ ಅನೌನ್ಸರ್ ಆಗಿದ್ದಳು, ಈಗ ಏಕ್ದಮ್ ಸ್ಟಾರ್ ಟಿವಿ ಅನೌನ್ಸರ್ ಆಗ್ಬಿಟ್ಟಿದಾಳಲ್ಲ. ಯಾವ ಚಾನಲ್ ಅಲ್ಲಿ ಯಾವ ಸುಚ್ಚ ದಿಮಿದ್ರಿ ಅಮೆರಿಕಾ? ಚಾನಲ್ ಇಲ್ಲ, ಸ್ವಲ್ಪ ಲಿಮಿಟ್ ಅಲ್ಲಿ ಇರ ಕೇಳಿ, ನೀವು ಅಷ್ಟೇ ಅದೇ ಲಿಮಿಟ್ ಅಲ್ಲಿ ಇರ್ಬೇಕು. ಆಯ್ತು, ನನ್ನ ಅಳಿಯಾಗಿಲ್ಲ ಅನ್ಬೇಡಿ, ನನ್ನ ಹೆಸರು ವಿಜಯ್. ಎಕ್ಸ್ಕ್ಯೂಸ್ ಮೀ, ಭಾವ ಏನು ಮೈದಾ, ಯಾಕೂ ಪ್ಲೇಟೇ ಬದಲಾದಂಗಿದೆಯಲ್ಲ. ಬದಲಾಗಿರೋದು ಪ್ಲೇಟ್ ಅಲ್ಲ ಕಣೋ, ನಮ್ಮ ಪೊಸಿಷನ್. ಹಲೋ ಹಲೋ, ಇತ್ ಕಡೆ ಅಶ್ವಥ್ ಲಕ್ಷ್ಮಿ ಸ್ಪೀಕಿಂಗ್, ಅತ್ ಕಡೆ ಯಾರು? ನಾನು ವಿಜಯ್. ಪ್ರೋಗ್ರಾಮ್ ಎಷ್ಟೊತ್ತಿಗೆ ಫಿಕ್ಸ್ ಮಾಡಿದ್ದೀರಿ? ಸರಿಯಾಗಿ 8 ಗಂಟೆಗೆ ಅಂತ ಅನೌನ್ಸ್ ಮಾಡಿದ್ದೀನಿ, ನೀವು 8:30 ಬಂದ್ರೆ ಸಾಕು. ಯಾಕೆ? ನೀವು ಬೇಗ ಬಂದ್ರೆ ನಿಮ್ ಮಾರ್ಕೆಟ್ ಡೌನ್ ಆಗೋಗುತ್ತೆ, ನೀವು ಲೇಟ್ ಆಗಿ ಬರ್ಬೇಕು, ನಮ್ಗೆಲ್ಲ ಟೆನ್ಷನ್ ಆಗ್ಬೇಕು. ಆಗ್ಲೇ ಚಂದ. ಇಲ್ಲ, ನಾ ಆನ್ ಟೈಮ್ ಬರ್ತೇನೆ, ಪ್ರೋಗ್ರಾಮ್ ಶುರು ಮಾಡ್ತೀನಿ. Hey!
ಅಭಿಮಾನಿಗಳೇ ಒಡನಾಡಿಗಳೇ ಪಂಚಾಯಿ ಪರಪಂಚ ರಂಗಮಂಚ ನಮ್ಮ ರಂಗಮಂಚ ಬನ್ನಿ ಹಾಡೋಣ ಪಾತ್ರ ಮಾಡೋಣ ಎಲ್ಲ ಪಾತ್ರನು ಪ್ರೀತಿ ಮಾಡೋಣ ಪರಪಂಚಾಯಿ ಪರಪಂಚ ರಂಗಮಂಚ ನಮ್ಮ ರಂಗಮಂಚ ಬನ್ನಿ ಹಾಡೋಣ ಪಾತ್ರ ಮಾಡೋಣ ಎಲ್ಲ ಪಾತ್ರನು ಪ್ರೀತಿ ಮಾಡೋಣ ಒಳಗು ಹೊರಗು ಒಂದೇ ಮುಖ ಪಡೆದ ಪಾತ್ರದ ಬದುಕು ಸುಖ ಒಳಗು ಹೊರಗು ಒಂದೇ ಮುಖ ಪಡೆದ ಪಾತ್ರದ ಬದುಕು ಸುಖ ಕಣ್ಣು ಪ್ರೀತಿಯ ನೋಡಲಿ ಕಿವಿಯು ಪ್ರೀತಿಯ ಕೇಳಲಿ ಅಂತರಂಗ ಪ್ರೀತಿ ಹಾಡಲಿ ಪಾತ್ರಕ್ಕೊಂದು ಪಾತ್ರವ ಜೋಡಿ ಮಾಡೋ ಸೂತ್ರವ ಹಿಡಿದ ಪ್ರೀತಿಯ ದೇವರಾಗಲಿ ಬನ್ನಿ ಹಾಡೋಣ ಪಾತ್ರ ಮಾಡೋಣ ಎಲ್ಲ ಪಾತ್ರನು ಪ್ರೀತಿ ಮಾಡೋಣ ಪರಪಂಚ ಈ ಪರಪಂಚ ರಂಗಮಂಚ ನಮ್ಮ ರಂಗಮಂಚ ಪರಪಂಚ ಈ ಪರಪಂಚ ರಂಗಮಂಚ ನಮ್ಮ ರಂಗಮಂಚ ನಗುವೆ ನಮಗೆ ಆಧಾರ ಅದರಲ್ಲಿ ಅಳುಗಿನ ಸಂಹಾರ ನಗುವೆ ನಮಗೆ ಆಧಾರ ಅದರಲ್ಲಿ ಅಳುಗಿನ ಸಂಹಾರ ನಗುವ ನೀಡೋ ಗಾಯನ ನಕ್ಕು ನಗಿಸೋ ಜೀವನ ಹೂವಿನಂತೆ ಪರಮ ಪಾವನ ನಗುವಿನ ಈ ಹೂವಿನ ಸ್ನೇಹದ ಈ ಚಂದನ ಬಾಳಿಗೊಂದು ದಿವ್ಯ ಚೇತನ ಬನ್ನಿ ಹಾಡೋಣ ಪಾತ್ರ ಮಾಡೋಣ ಎಲ್ಲ ಪಾತ್ರನು ಪ್ರೀತಿ ಮಾಡೋಣ ಪರಪಂಚ ಈ ಪರಪಂಚ ರಂಗಮಂಚ ನಮ್ಮ ರಂಗಮಂಚ ಬನ್ನಿ ಹಾಡೋಣ ಪಾತ್ರ ಮಾಡೋಣ ಎಲ್ಲ ಪಾತ್ರನು ಪ್ರೀತಿ ಮಾಡೋಣ ಪರಪಂಚ ಈ ಪರಪಂಚ ರಂಗಮಂಚ ನಮ್ಮ ರಂಗಮಂಚ ನನ್ನ ಮಗನೇ ಕಳ್ಳ ಸಾಗಾಣಿಕೆ ಮಾಡ್ತೀಯಾ ನಿನ್ನನ್ನು ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಹೇಳು ಆ ಲಾರಿ ಓನರ್ ಯಾರು ಸಾಹೇಬ್ರೆ ನಮಸ್ಕಾರ ಯಾರು ನೀವು ನಾನು ಚಂದ್ರು ಕೋದಂಡ ಅವ್ರ ಮೇಸ್ಟ್ರು ನೀವ್ಯಾರು ಸರ್ ನನ್ನ ವಿಷಯನ ನಿಮ್ಮ ಕಾನ್ಸ್ಟೇಬಲ್ಗಳು ಯಾರು ಹೇಳಿಲ್ವಾ ಏನಯ್ಯ ಹೊಸದಾಗಿ ಬಂದಿರೋ ಇನ್ಸ್ಪೆಕ್ಟರ್ಗೆ ಈ ಸ್ಟೇಷನ್ ನಲ್ಲಿರೋ ವೆಪನ್ಸ್ ಗಳು ಲೆಕ್ಕ ಹೇಳದಂಗೆ ಈ ಏರಿಯಾದಲ್ಲಿರೋ ಗೂಂಡಾಗಳು ಸ್ಮಗ್ಲರ್ಗಳು ಲೆಕ್ಕಾನು ಹೇಳಬೇಕು ಅಂತ ಗೊತ್ತಿಲ್ವಾ ನೋಡಿ ಸರ್ ನನ್ನ ಹೆಸರು ಕೋದಂಡ ಅಂತ ಈ ಊರವರೆಲ್ಲ ನನ್ನ ದೊಡ್ಡ ಮನುಷ್ಯ ಅಂತಾರೆ ನನ್ನ ಹತ್ರ ಕೆಲಸ ಮಾಡೋರು
ದೇವ್ರು ಅಂತಾರೆ, ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಮಾತ್ರ ಸ್ಮಗ್ಲರ್ ಅಂತಾರೆ. ಈಗ ನೀವು ಇಲ್ಲಿಗೆ ಬಂದಿದ್ಯಾಕೆ? ನಿನ್ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳ್ಬಿಡು ಮಗು. ಅಯ್ಯಯ್ಯೋ, ನಿಮ್ಮಂತ ಹಿರಿಯರು ನಿಂತ್ಕೊಂಡೆ ಮಾತಾಡೋದ? ಕೂತ್ಕೊಳ್ಳಿ. ನೀನು ಕೂತ್ಕೊ ಮಗು. ಅವ್ರು ಹೇಳದೆ ನಾನು ಕೂತ್ಕೊಂಡ್ರೆ? ಕೂತ್ಕೊಳ್ಳಿ. ಗಾಡ್ ಬ್ಲೆಸ್ ಯು. ಬಂದಿದ್ಯಾಕೆ ಅಂತ ಹೇಳಿ, ಆಶೀರ್ವಾದ ಆಮೇಲೆ ಮಾಡ್ಬೋದು. ಅದು ಕೆಲಸಕಾರ ಲಕ್ಷಣ ಅಂದ್ರೆ. ನೋಡಿ ಇನ್ಸ್ಪೆಕ್ಟ್ರೆ, ನಮ್ಮ ಶಿಷ್ಯಂದು ನೂರಾರು ಲಾರಿಗಳಿವೆ, ಅದರಲ್ಲಿ ಗಂಧದ ಮರ, ಚರಸು, ಗಾಂಜಾ ಇಂಥದ್ದೆಲ್ಲ ತುಂಬಿಕೊಂಡು ಓಡಾಡ್ತಿರ್ತವೆ. ಅದು ಪೊಲೀಸರಿಗೂ ಗೊತ್ತು, ಆದ್ರೆ ಯಾರು ಕೇಳೋದಿಲ್ಲ. ಅಕಸ್ಮಾತ್ ಯಾರಾದ್ರೂ ಕೇಳಿದ್ರೆ ಅವ್ರು ಯಾರು ಉಳಿಯೋದಿಲ್ಲ. ನೋಡಿ, ನಿಮಗೆ ಸರ್ಕಾರದವರು ತಿಂಗಳಿಗೆ 3,000 ರೂಪಾಯಿ ಸಂಬಳ ಕೊಡ್ತಾರೆ, ನಾವು 30,000 ರೂಪಾಯಿ ಪಾಕೆಟ್ ಮನಿ ಕೊಡ್ತೀವಿ. ಜೊತೆಗೆ ನಮ್ಮ ಗೆಸ್ಟ್ ಹೌಸ್ನಲ್ಲಿ ನಿಮ್ಮಂಥ ಗೆಸ್ಟ್ಗಳಿಗೆ ನಿಮ್ಮ ಟೇಸ್ಟ್ಗೆ ತಕ್ಕನಾಗಿ ಕಲ್ಚರಲ್ ಪ್ರೋಗ್ರಾಮ್ ಅರೇಂಜ್ ಮಾಡ್ತೀವಿ. ಫ್ಯಾಂಟಾಸ್ಟಿಕ್. ನಾನು ಒಂಥರ ನಿಮ್ಮ ಹಾಗೇನೆ, ನನ್ನ ಕೆಲಸಕ್ಕೆ ತಕ್ಕಂತೆ ಸಂಬಳ ತಗೋತೀನಿ. ನಿಮ್ಮಂಥ ಗೆಸ್ಟ್ಗಳಿಗೆ ನನ್ನ ರೆಸ್ಟ್ ರೂಮ್ನಲ್ಲಿ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಲಾಟಿ ಪ್ರೋಗ್ರಾಮ್ ಏರ್ಪಾಟ್ ಮಾಡ್ತಾ ಇರ್ತೀನಿ. ಇದಕ್ಕೆ ಮುಂಚೆ ನನಗೆ 8 ಸಲ ಟ್ರಾನ್ಸ್ಫರ್ ಆಗಿದೆ, ಇದು 9th. 10th ನಾ ರೆಡಿ ಆಗಿದ್ದೀನಿ. ಟ್ರಾನ್ಸ್ಫರು ಪ್ರಮೋಷನ್ ಇಂಥದ್ದಕ್ಕೆಲ್ಲ ಅವರೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೋಡಪ್ಪ, ನಾನು ನಿನಗೆ ತಂದೆ ಸಮಾನ, ನನ್ನ ಮಾತು ಕೇಳು. ನೀನು ಈಗ ಹಿಡಿದಾಕಿದೆಯಲ್ಲ 3 ಲಾರಿಗಳು, ಅವು ನನ್ನ ಶಿಷ್ಯಂದು. 100 ಲಾರಿ ಇರೋನಿಗೆ 3 ಲಾರಿ ಯಾವ ಲೆಕ್ಕ? ನನ್ನ ಶಿಷ್ಯನ ಅಭಿಪ್ರಾಯ ಏನಪ್ಪ ಅಂತಂದ್ರೆ, ನೀವೀಗ ಧೈರ್ಯ ಮಾಡಿದ್ದೀರಲ್ಲ, ಅದನ್ನ ನೋಡಿ ನಾಳೆ 4 ಜನ ಧೈರ್ಯ ಮಾಡ್ತಾರೆ. ಆ ಮಾತಿನಲ್ಲೇ ಮುಗಿಯೋದಕ್ಕೆ ಮಚ್ಚಾಕಿ ಇಡ್ಕೋಬೇಕು ಅಂತ. ಅದಕ್ಕೆ ಅವ್ರು ಹೇಳ್ದ ಕೇಳಪ್ಪ. ಆಗೋಲ್ಲ ಅಂದ್ರೆ? ಸಿಂಪಲ್, ನಿನ್ ಹೆಂಡತಿ ವಿಧವೆ ಆಗ್ತಾಳೆ. ನಿಮ್ಮಂಥವ್ರಿಗೆ ಅವಕಾಶ ಸಿಗಬಾರ್ದು ಅಂತಾನೆ ನಾನ್ ಮದುವೆನೆ ಆಗಿಲ್ಲ. ಅಯ್ಯೋ ಪಾಪ, ಹಾಗಾದ್ರೆ ನಿನಗೆ ಅಂತ ನಾಳೆ ಕಣ್ಣೀರ್ ಹಾಕೋರು ಇರಲ್ವೇ? ಬಾಕೋದಂಡು. ದೇವ್ರು ನಿಮಗೆ ಒಳ್ಳೇದ್ ಮಾಡ್ಲಿ. ಒಂದು ಪ್ಲೇಟ್ ಸಮೋಸ ತಗೊಂಬರ. ಹಾಯ್ ಡ್ಯಾಡ್, ಯಾವಾಗ ಬರ್ತಾ ಇದ್ದೀರಾ ನೀವು? ವಾವ್, ರೆಡ್ ರೋಸ್. ಸಾರಿ, ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಇದ್ಯಾಕೆ ನನ್ನ ಕೈಯಿಂದ ಹಾರ್ಕೊಂಡು ಹೋಯ್ತು ನನಗೆ ಗೊತ್ತಿಲ್ವಲ್ಲ. ಇದ್ಯಾಕಿದ್ದು ನನ್ನ ಕಣ್ಣು ನನಗೆ ಗೊತ್ತಿಲ್ಲ, ಹೊಡಿತಾ ಇದ್ದಿಲ್ಲ. ಮೇಡಮ್ ಪ್ಲೀಸ್. ಆ ಹುಡುಗಿ ಪಾಪ ಅಷ್ಟೊಂದು ಕೇಳ್ಕೊತಿದ್ದಾಳೆ, ಬಿಟ್ಬಿಡ ಅವಳನ್ನ. ಬಿಡ್ದಿದ್ರೆ ಏನೋ ಮಾಡ್ತೀಯಾ? ಇನ್ನೇನ್ ಮಾಡೋಕ್ಕಾಗತ್ತೆ, ನನ್ನ ಕೈ ಬಿಸಿ ಆಗುತ್ತೆ, ನಿನ್ನ ಮೈ ರೋಸ್ಟ್ ಆಗುತ್ತೆ. ಸಾರಿ ಮೇಡಮ್, ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಬಿಡಕ್ ನಾನೆಲ್ಲ ಇಟ್ಕೊಂಡಿದ್ದೀನಿ ನಿನ್ನ. ಅಯ್ಯ, ಮೇಡಮ್ ಚಲೋ ಸುದ್ದಿ ಇವಳು ಹೇಳಬಾರ್ದು, ನಾನೇ ಅವನು ಹಿಡಿದ್ರೆ ನನಗೆ ಪ್ರಮೋಷನ್ ಸಿಗುತ್ತೆ. ಚೆಲುವಿನ ಸುದ್ದಿ ಇವನ್ಗೆ ಹೇಳಬಾರ್ದು, ನಾನೇ ಅವನ್ನ ಹಿಡಿದು ಬಿಟ್ರೆ ನನಗೆ ಪ್ರಮೋಷನ್. ಪಿಸಿ ಬಿಡಿ, ಬೆಂಗಿ ಬಿಟ್ಟ ಗಾಡಿ ಲೇಟ್ ಇದ್ದೀನಿ, ತಗೊಂಬೋಗು. ಆಯ್ತಾಯ್ತು, ನೀನ್ ಇಲ್ಲೇ ಹುಷಾರಾಗಿರು. ಹ್ಮ್
ಹಿಡಿದ್ಬಿಟ್ಟೆ ಹಿಡಿದ್ಬಿಟ್ಟೆ ಪ್ರಮೋಷನ್ ಸಿಕ್ಬಿಡ್ತು ಆಹಾ ಹಿಡಿದ್ಬಿಟ್ಟೆ ಅಲ್ಲಿ ಹಲೋ 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 ಎಕ್ಸ್ಕ್ಯೂಸ್ ಮೀ ಇದನ್ನ ಇದು ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ದಾರೆ ಆಹಾ ಮೋಹ ನಿನ್ನ ಅದೃಷ್ಟನೇ ಅದೃಷ್ಟ ಕಣೆ ನಿನ್ನೆ ಮುತ್ಕೊಟ್ಟನು ಇವತ್ತು ಹೊತ್ಕೊಂಡು ಬಂದಿದ್ದಾನೆ ಅಂದ್ರೆ ಆ ತಿರುಪತಿ ತಿಮ್ಮಪ್ಪನೇ ನೀನು ಹೊಲ್ದಿದ್ದಾನೆ ಅಂತ ಕಾಣುತ್ತೆ ಬೇಬಿ ಮೋಹ ಮನೆ ತನಕ ಬಂದ್ಮೇಲೆ ಅವ್ರ ತೋಳಲ್ಲೇ ಇದ್ರೆ ನೋಡಿದವ್ರು ಏನ್ ತಿಳ್ಕೊತಾರೆ ಕೆಳಗಡೆ ಇಳಿಯಮ್ಮ ಅವ್ರು ಇಳಿಯಲ್ಲ ಮೇಡಂ ಅವ್ರನ್ನ ಹಿಳಿಸ್ಬೇಕು ಯಾಕೆ ಅವ್ರಿಗೆ ಪ್ರಜ್ಞೆ ತಪ್ಪಿದೆ ಭವ ಭವ ಒಂದು ಐಡಿಯಾ ನಿನಗೆ ಕಿತ್ತೋ ಐಡಿಯಾ ತಗೊಂಡ್ರೆ ನಾನು ಹಾಳ ಹೋಗ್ತೀನಿ ಸುಮ್ಮನೆ ಇರು ಅರೆ ಅಳಿ ಅಂದ್ರು ಅಳಿ ಅಂದ್ರೇನ ಯಾಕಾಗಬಾರ್ದು ಆಗ್ಲಿ ಬಿಡು ನಮ್ಗೇನು ಮಾವ ಅಳಿ ಅಂದ್ರೆ ಮಾವ ಎಲ್ಲಿ ನಿಮ್ಮ ಮಗಳು ಬಳೆ ಬೆಳೆ ಎಲ್ಲ ಚೆನ್ನಾಗಿದ್ಯಾ ಊರಿ ವಿಷಯ ಗೊತ್ತಿಲ್ಲ ನನ್ನ ಮೇಲೆ ಮಾತ್ರ ಬೀಳ್ತಾ ಇದೆ ನಿನ್ನ ಖಾಲಿ ಸೈಟ್ ನಲ್ಲಿ ಬಾರಿ ಬೆಳೆನೆ ಬೆಳೆಯುತ್ತೆ ಬಿಡು ಸರಿ ಮಾವ ಯಾರು ಇವನು ಸೋದರ ಮಾವನ ಷಡ್ಕನ ಗೋಡವನು ಆ ಗೋಡವನ ಅಲ್ಲಿರಬೇಕಾದವನು ನನ್ನ ಹಿಂದೆ ಸುತ್ತಿದ್ದಾನೆ ಹೇಳಿ ಅಂದ್ರೆ ನನ್ನ ಮೈದಾ ಮೈದಾ ಭವ ಈ ಅಮೆರಿಕಾದವರಿಗೆ ಮರು ಜಾಸ್ತಿನಾ ಯಾಕೋ ಮೂರ್ ನಾಲ್ಕು ಸರಿ ಪರಿಚಯ ಮಾಡ್ಕೊಟ್ಟಿದ್ಯಾ ಮತ್ತೆ ನನ್ನನ್ನು ಯಾರು ಎಲ್ಲ ನನ್ನ ಮಗನೇ ತಮಾಷೆ ಮಾಡೋದಕ್ಕೆ ಮರು ಅಂತಲ್ಲ ನನ್ನ ಅವತ್ತೊಂದ್ಸರಿ ಅಲ್ಲಿ ಭೇಟಿ ಮಾಡಿರ್ಲಿಲ್ವಾ ಮೊನ್ನೆ ಅಲ್ಲೊಂದ್ಸರಿ ಭೇಟಿ ಮಾಡಿರ್ಲಿಲ್ವಾ ಇವತ್ತು ಇಲ್ಲಿ ಭೇಟಿ ಮಾಡಿರ್ಲಿಲ್ವಾ ಅಳಿ ಅಂದ್ರೆ ಒಳಗೆ ಹೋಗಿ ಏನಾದ್ರೂ ಕೋಲ್ಡ್ ಆಗಿ ತಗೊಳ್ಳೋಣ ಕೋಲ್ಡ್ ಏನ್ ಮಾವ ನೀವು ನನ್ಗೇನಿದ್ರು ಹಾಟ್ ತಗೊಂಡೆ ಅಭ್ಯಾಸ ಸರಿ ಈ ಬಾಗ್ಲಲ್ಲಿದೆ ಏನಳಿ ಅಂದ್ರೆ ಇನ್ನು ತಗೊಳಕ್ ಮುಂಚೆನೆ ಶುರು ಮಾಡ್ಕೊಂಡ್ಬಿಟ್ಟಿದೀರಾ ಅಲ್ಲ ನೀವು ತಗೊಂಡಿದ್ರೆ ಅಲ್ಲಿ ಒಂದು ಟೆಸ್ಟಿಂಗ್ ಟೆಸ್ಟಿಂಗ್ ಆಯ್ತು ನಡೀರಿ ಯಾಕೋ ರಾಂಗ್ ನಂಬರ್ ಇದ್ದಂಗಿದೆಯಲ್ಲ ಬೇಬಿ ಮೋಹ ಏನಾಯ್ತಮ್ಮ ಈ ಅಮೆರಿಕ ಹುಡುಗನ ಅಂದ ನೋಡಿ ಮೂರ್ಛೆ ಹೋದ್ಯಾ ಅಮ್ಮ ಇವರು ಬರೀ ಅಂದಗಾರ ಅಲ್ಲಮ್ಮ ದೊಡ್ಡ ರೌಡಿ ಯಾರು ನಾನಾ ಸಾರಿ ರೀ ನೀವಲ್ಲ ಅವನು ಅಮ್ಮ ಅದೇನಾಯ್ತು ಅಂದ್ರೆ ನಾನು ಲಿಫ್ಟ್ನಲ್ಲಿ ಬರ್ತಾ ಇದ್ದಾಗ ಯಾರೋ ಒಬ್ಬ ರೌಡಿ ನನ್ ಮೇಲೆ ಕೈ ಹಾಕ್ಬಿಟ್ಟಮ್ಮ ಆಗ ಇವರು ಹೀರೋ ತರ ಅವನ್ನ ಹಿಡ್ಕೊಂಡು ಮೂಳೆ ಮುರಿದು ಬಿಟ್ರು ಯಾರು ಮೀ ಎಸ್ ಯೋ ಅಮ್ಮ ಆ ಗುದ್ದಾಟದಲ್ಲಿ ಇವ್ರ ಬಾಯಿಂದ ಎರಡು ಎರಡು ತೊಟ್ಟು ರಕ್ತ ಸುರಿದೋಯ್ತಮ್ಮ ಓ ಟೂ ಡ್ರಾಪ್ಸ್ ಬ್ಲಡ್ ಓ ಮೈ ಗಾಡ್ ಅದನ್ ನೋಡಿ ನನ್ ತಲೆ ಗಿರ್ರ ಅಂತ ತಿರುಗೋಯ್ತು ನಾನ್ ಮೂರ್ಛೆ ಹೋದೆ ಅರೆ ಗಾಯ ಗಾಯ ಮಾಯ ನೀವು ನನ್ನ ವಿಷಯನೇ ನಾ ಮಾತಾಡ್ತಿರೋದು ಅಯ್ಯೋ ನಮ್ಮ ಮೋಹ ಮೂರೊತ್ತು ಮಾತಾಡೋದೇ ನಿನ್ ವಿಷಯನಪ್ಪ ಅಂದಾಗೆ ಫೈಟ್ ಮಾಡಿ ತುಂಬಾ ಸುಸ್ತಾಗೋಗಿರ್ತೀಯ ಕುಡಿಯಕ್ ಏನ್ ಕೊಡ್ಲಿ ಹಾಟ ಕೋಲ್ಡ್ ಕೋಲ್ಡ್ ಗೊತ್ತಾಯ್ತು ಗೊತ್ತಾಯ್ತು ಕೋಲ್ಡ್ ಬಿಯರ್ ಅಯ್ಯಯ್ಯೋ ನಿಮ್ದೊಳ್ಳೆ ಕತೆ ಆಯ್ತಲ್ಲ ನಾನು ಆಲ್ಬಿಟ್ಟು ಇನ್ನೇನು ಕುಡಿಯೋದಿಲ್ಲ ಹೌದಾ ಹೌದು ನಮ್ಮ ಮೋಹನು ಅಷ್ಟೇ ನೀರ್ ಬಿಟ್ಟು ಇನ್ನೇನು ಕುಡಿಯಲ್ಲ ಅಂದ್ರೆ ನೀವಿಬ್ರು ಹಾಲು ನೀರ್ ಹಾಗೆ ಬೆರ್ತೋಗ್ತೀರಾ ಅಂದಂಗಾಯ್ತು ಮೋಹ ನಿಮ್ ಊರ್ಗೆ ಒಂದ್ ಗ್ಲಾಸ್ ಹಾಲ್ ತಂದ್ಕೊಡಮ್ಮ ಆರಾಬ್ ನೋಡಿದಿರ ನೀವು ತೋರಿಸ್ತೀನಿ ತೋರಿಸ್ತೀನಿ ಈಗ ಭಾವ ಏನು ಮೈದ ಇದು ಗ್ಯಾರಂಟಿ ರಾಂಗ್ ನಂಬರು ಹೇಗೋ ಹೇಳ್ತೀಯ ಸದಾ ಭಾರತ ಭಾರತೀಯ ಸಂಸ್ಕೃತಿ ಅಂತಿದ್ದನು ಏಕದಮ್ ಉಮರ್ ಖಯಾಮ್ ಆಗ್ಬಿಟ್ಟಿದಾನಲ್ಲ ಸುಮ್ಮನೆ ಉಮರ್ ಖಯಾಮ್ ಇಲ್ಲ ಚಂಗೇಸ್ ಖಾನ್ ಇಲ್ಲ ಮಧ್ಯೆ ನಂದಿಲ್ಲಿ ಇರ್ಲಿ ನಾರಾಯಣ ಅಂತ ಬಂದ್ಬಿಟ್ಟ ಹಾಲ್ ತಗೊಳ್ಳಿ ಥ್ಯಾಂಕ್ ಯು ಇದು ತಗೊಳ್ಳಿ ಇದೇನ್ ಹಳಿ ದೇವ್ರು ಆ ಬಾಟ್ಲದು ಈ ಬಾಟ್ಲದು ಎಲ್ಲ ಸೇರ್ಸಿ ಕಾಕ್ಟೈಲ್ ಮಾಡ್ಕೊತಾ ಇದ್ದೀರಾ ಕಾಗೇನು ಇಲ್ಲ ಗೋಬೇನು ಇಲ್ಲ ಈ ಫಾರಿನ್ ಮಾಲ್ ಲೋಕಲ್ ಮಾಲ್ ಕಿಕ್ ಹೊಡಿಬೇಕು ಅಂದ್ರೆ ಕಲ್ ಬೆರ್ಕೆನೆ ಕರೆಕ್ಟ್ ಅಂದ್ರೆ ಕಳ್ಳು ಭಟ್ಟಿ ತರ ಇದಕ್ಕೇನಾದ್ರು ಮಿಕ್ಸ್ ಮಾಡಿದ್ರ ಏನು ಡೈರಿಯವನ್ನ ನೀರ್ ಮಿಕ್ಸ್ ಮಾಡಿದ್ದ ನಾನು ಬಾದಾಮಿ ಕೇಸರಿನ ಅರ್ಧ ಹಾಕಿದೀನಿ ಅಷ್ಟೇ ಮತ್ತೆ ಇದು ಒಳ್ಳೆ ಆಲ್ಕೋಹಾಲ್ ತರ ಕಿಕ್ ಕೊಡಿತಾ ಇದೆ ಮೋಹ ಎದುರಿಗಿದಾಳಲ್ಲ ಅವಳು ನೋಡಿ ನಿಮಗೆ ಕಿಕ್ ಕೊಡ್ದಿರ್ಬೇಕು ನಿಮಗೆ ಕಿಕ್ ಕೊಡಿದ್ರೆ ನಮಗೆ ಲಕ್ ಕೊಡ್ದಾಗೆ ಊಟ ರೆಡಿ ಬನ್ನಿ ಅಯ್ಯೋ ಮೋಹ
ಅಯ್ಯೋ 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 ಇದೇನ್ ಅಳಿದಿದೆ ಅವರು ಅತ್ತೆಗೆ ಹೊಡೆದು ಬಿಡೋದ ಇವರು ನಿಮ್ಮತ್ತೆನಾ ಅಯ್ಯೋ ಇವಳು ನಿಮ್ಮತ್ತೆ ನಮ್ಮತ್ತೆನಾ ಹೌದು ಬಾವಾ ಓ ಏನು ಮೈದ ಇವನು 100ಕ್ಕೆ 100% ರಾಂಗ್ ನಂಬರ್ ದಯವಿಟ್ಟು ಸ್ವಲ್ಪ ಬಿರಿಟಿ ಹಾಕೊಂಡಿರ್ತೀಯ ಅದಲ್ಲ ಬಾವಾ ನಮ್ಮ ಅಕ್ಕನ್ನೇ ಹೊಡೆದು ಬಿಟ್ಟು ಇವರು ನಿಮ್ಮತ್ತೆನಾ ಅಂತ ಕೇಳ್ತಾನಲ್ಲ ಇದು ಗ್ಯಾರಂಟಿ ರಾಂಗ್ ನಂಬರ್ ಈಗಲಿಂದ ನೀನು ಹುಷಾರಾಗಿರಬೇಕು ಇಲ್ಲ ಅಂದ್ರೆ ರಾಂಗ್ ಡೀಲ್ ಆಗೋಬಿಡುತ್ತೆ ನಿನ್ನ ಹಾಗೆ ಡೀಲ್ ಆಗಿಬಿಟ್ರೆ ರಾಂಗ್ ಡೀಲ್ ಆಗುತ್ತೆ ರಾಂಗ್ ಶೋನೂ ಆಗುತ್ತೆ ಸುಮ್ಮನೆ ಪೇರ ಪಾಪ ಅಮೆರಿಕಾ ಆಳಿ ಅಂದ್ರು ಅಪರೂಪಕ್ಕೆ ಗುಂಡು ಹಾಕಿದ್ದಾರೆ ಆ ನಿಶಾದಲ್ಲಿ ನನ್ನ ಆಶಾನ ಅವರು ಮೀನಾ ಅಂತ ತಿಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಭವ ಅಳಿ ಅಂದ್ರೆ ಬನ್ನಿ ಇಲ್ಲಿ ಸ್ವಲ್ಪ ಮಾತಾಡೋಣ ಮಾಡಿ ಮೇಲೆ ಬೆಡ್ರೂಮ್ ಅಲ್ಲಿ ನನ್ನ ಮಗಳು ಒಬ್ಬಳೇ ಇದ್ದಾಳೆ ಅಲ್ಲಿ ಹೋಗಿ ಇಬ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ ಹತ್ಲಾಗಾರೆ ಬೆಡ್ರೂಮ್ ಅಲ್ಲಿ ಇರೋ ನಿಮ್ಮ ಮಗಳ ಹತ್ರನೇ ಓಟ ಹೋಗ್ಬಿಡ್ಲಾ ಸದ್ಯದ ಪರಿಸ್ಥಿತಿ ಅದೇ ಒಳ್ಳೇದು ಹೋಗಿ ಹೋಗಿ ಸರಿ ಸರಿ ನನ್ನ ತಂದೆಳು ಚಲುವೆ ಇದೆ ನೀನ್ ಇಲ್ಲಿ ಇದು ನನ್ನ ಮನೆ ಚಲ್ವಾ ಹತ್ ನಿನ್ನಳೆ ನೀನ್ ಇಲ್ಲಿರೋದು ನಿಮ್ಮಪ್ಪ ನನ್ನ ಅಳಿ ಅಂದಿದ್ದು ಈಗ ನನಗೆಲ್ಲ ಅರ್ಥ ಆಗುತ್ತೆ ಗುಂಡು ಗಿರ್ಗಿಟ್ಲೆ ಓಡಿಸ್ತಾ ಇದೆ ಕಿಕ್ ಇಳಿಯಕ್ ಮುಂಚೆ ನೀನು ನಾನು ಜಮಾಯಿಸಲ್ವಾ ಬ್ಯಾಡ ಬ್ಯಾಡ ಹಾಂಗ್ ನೋಡ ಬ್ಯಾಡ ಬೇಡ ಹೆಣ್ಣೆ ಹಾಂಗ ನೋಡಬೇಡ ಹೆಣ್ಣೆ ಹಾಂಗ ನೋಡಬೇಡ ಹೆಣ್ಣೆ ನನ್ನ ಎದೆ ಒಂದು ಕಿಟಕಿ ಇಲ್ಲಿ ನೀನ ಮೊದಲ ಲಡ್ಕೆ ಹಾಂಗ ನೋಡಬೇಡ ಹೆಣ್ಣೆ ನೀನು ತುಂಬಾ ಒಳ್ಳೆ ಲಡ್ಕಿ ನನ್ನ ಬುದ್ಧಿ ತುಂಬಾ ಬೆರಕಿ ರೂಪ ತೇರ ಮಸ್ತನ ಆಜಾ ಮೇರ ಸುಲ್ತಾನ ಪ್ಯಾರ ಮೇರ ದಿವನ ನಗಬೇಡ ಹೆಣ್ಣೆ ನಿನ್ನ ನಗು ಚುಕ್ಕಿ ಚಮಕಿ ನನ್ನ ತಲೆ ಗುಡಿತು ಗುರುಕಿ ಹಾಂಗ ನಗಬೇಡ ಹೆಣ್ಣೆ ನಿನ್ನ ನಗು ಸಿಕ್ಕ ಬಿಸ್ಕಿ ಈ ಕುಡುಕ ತುಂಬ ರಿಸ್ಕಿ ರೂಪ ತೇರ ಮಸ್ತನ ಅಹಜ ಮೇರ ಸುತನ ಯಾರ ಮೇರ ದಿವಾನ ಮೇರೆ ದಿಲ್ ಕೋ ಸಂಚನ ನೋಡಬೇಡ ನೋಡಬೇಡ ಮುಟ್ಟಬೇಡ ಮುಟ್ಟಬೇಡ ಬೇಡ ಮುಟ್ಟಬೇಡ ಮುಟ್ಟಬೇಡ ಹಾಂಗ ನಡಿಬೇಡ ಹೆಣ್ಣು ನಾನು ಬುಗುರಿ ನೀನು ಚಾಟಿ ನಾನು ಚಾಟಿ ನೀನು ಬುಗುರಿ ನಾನು ಗಿರಗಿರನೆ ನೀನು ಗಿರಗಿರನೆ ಹಾಂಗ ಮಾಡಬೇಡ ಹೆಣ್ಣೆ ಹಾಂಗ ಮಾಡಬೇಡ ಹೆಣ್ಣೆ ಹಾಂಗ ಮಾಡಬೇಡ ಹೆಣ್ಣೆ ನಾ ಇನ್ನ ಬ್ರಹ್ಮಚಾರಿ ಆಗಬೇಕಾ ರಾಮಚಾರಿ ಹಾಂಗ ಮಾಡಬೇಡ ಹೆಣ್ಣೆ ನೀ ಇನ್ನ ಪೊರಿ ಪೊರಿ ಮಾಡಬೇಕಾ ನಿನ್ನ ಚೋರಿ ರೂಪ ತೇರ ಮಸ್ತನ ಆಜ ಮೇರ ಸುಲ್ತಾನ ಪ್ಯಾರ ಮೇರ ದಿವಾನ ಮೇರೆ ದಿಲ್ ಕೋ ಸಂಜನ
ಸುರಿಸಿದೆಯಲ್ಲ ಕರಿಕಂದಳ ಬೆಳದಿಂದಳ ತಿಂದು ತೇಗಿದೆಯಲ್ಲ ಈ ಕಾಮನ ಸಿಂಹಾತನ ಲಡಕಿ ನನ್ನ ಮುಗಿಸಾಕ ಈ ಸೊಂಬಣ್ಣ ಬಿಡಬೇಕ ಲಡಕಿ ನಿನ್ನ ಸಿಗಸಾಕ ಚಕ್ಕರ್ ವ್ಯೂಹ ಇಡಬೇಕ ನೀನು ಹ್ಯಾಂಗೋ ನಾನು ಹಂಗೆ ನಾನು ಹ್ಯಾಂಗೋ ನೀನು ಹಂಗೆ ಜೀವ ಕೊಡಬೇಕ ಜೀವ ತೆಗಿಬೇಕ ಹಾಂಗಾಡಬೇಡ ಹೆಣ್ಣೆ ಹಾಂಗಾಡಬೇಡ ಹೆಣ್ಣೆ ಅಯ್ಯೋ 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 ಹಾಂಗಾಡಬೇಡ ಹೆಣ್ಣೆ ನೀ ಇನ್ನ ಕಣ್ಣಲ್ಲಡಕೆ ತಪ್ಪಾದಿ ತಮ್ಮ ತುಡುಕೆ ಹಾಂಗ ನೋಡಬೇಡ ಹೆಣ್ಣೆ ನೀ ತುಂಬಾ ಒಳ್ಳಿಲ್ಲ ಅಡಿಕೆ ನನ್ನ ಬುದ್ಧಿ ತುಂಬಾ ಬೆರಕೆ ತೇರ ಮಸ್ತನ್ನ ಆಚ ಮೇರ ಸುದಾನ ಗಾರ ಮೇರ ದಿವನ್ನ ಮೇರೆ ದಿಲ್ ಕೋ ಸಂಜನ ಒಂದು ನಿಮಿಷ ಕಾಲ್ ಜಾರದ್ರೆ ಪರವಾಗಿಲ್ಲಪ್ಪ ಕತ್ತಿ ಜಾರದ್ರೆ ಮತ್ತೆ ಹಿಂದಕ್ಕೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ ನೋಡಿ ಇನ್ಸ್ಪೆಕ್ಟ್ರೆ ನನ್ನ ಶಿಷ್ಯ ನಿಮಗೊಂದು ಮುಹೂರ್ತ ಇಟ್ಟಿದ್ದಾನೆ ತಮ್ಮ ಮಾತು ಬದಲಾಯಿಸ್ಕೊಂಡು ನಮ್ಮ ದಾರಿ ಸುಗಮ ಮಾಡ್ತೀರಾ ಅಥವಾ ಮಾತ್ಮಂತ ನೆಡ್ಕೊಂಡು ಮಣ್ಣಲ್ಲಿ ಮಣ್ಣಾಗ್ತೀರಾ ಹೇಳಿ ಹೆದರಿಸ್ತಾ ಇದ್ದೀರಾ ಮೈಸ್ಟ್ರೆ ಗಾಂಧಿ ತಾತ ಏನ್ ಹೇಳಿದ್ದಾರೆ ಕೆಟ್ಟದ್ದನ್ನ ನೋಡಬೇಡ ಅಂದಿದ್ದಾರೆ ಗಾಂಧಿ ತಾತ ಮತ್ತೇನ್ ಹೇಳಿದ್ದಾರೆ ಮೈಸ್ಟ್ರೆ ಕೆಟ್ಟದ್ದನ್ನ ಕೇಳಬೇಡ ಅಂತ ಹೇಳಿದ್ದಾರೆ ಆಮೇಲೆ ಕೆಟ್ಟದ್ದನ್ನ ಆಡಬೇಡ ಅಂತ ಹೇಳಿದ್ದಾರೆ ನಿನ್ನ ನಾನು ಕೊಲ್ಲೋದನ್ನ ನೋಡಿದ್ರೆ ಅವರಿಗೆ ಕೆಟ್ಟದ್ದು ಅದಕ್ಕೆ ಅವ್ರು ಯಾರು ನೋಡಬಾರ್ದು ಅಂತ ಕಣ್ಮುಚ್ಕೊಂಡಿದ್ದಾರೆ ನೀನ್ ಸಾಯೋವಾಗ ಚೀರೋದನ್ನ ಕೇಳಿದ್ರೆ ನಾಳೆ ನಿನ್ನ ನಾನೇ ಕೊಂದೆ ಅಂತ ಹೇಳಬೇಕಾಗತ್ತೆ ಅದು ಅವ್ರಿಗೆ ಒಳ್ಳೇದಲ್ಲ ಅದಕ್ಕೆ ಅವರು ಕಿವಿ ಮುಚ್ಕೊಂಡಿದ್ದಾರೆ ಆಮೇಲೆ ಏನೋ ಮಾತಾಡಿ ಇನ್ನೇನೋ ಆಗಬಾರ್ದು ಅಂತ ಬಾಯಿ ಮುಚ್ಚಿದ್ದಾರೆ ಯಾಕಮ್ಮ ಹುಡುಗಿ ಯಾಕೆ ಕಿರ್ಚ್ಕೊಂಡೆ ನಾನು ಕೊಲೆ ಮಾಡಿದ್ದನ್ನ ನೋಡ್ದ್ಯಾ ನೋಡ್ದೆ ಆ ಕಾಕಿ ಸಾಯೋವಾಗ ಕಿರ್ಚ್ಕೊಂಡಿದ್ದು ಕೇಳಿದ್ಯಾ ಹಾ ಕೇಳ್ದೆ ನೀನ್ ನೋಡಿದ್ದನ್ನ ಕೇಳಿದ್ದನ್ನ ಎಲ್ಲೂ ಹೇಳಲ್ಲ ತಾನೆ ಹೇಳ್ತೀನಿ ನಾನು ನೋಡಿದ್ದನ್ನ ಕೇಳಿದ್ದನ್ನ ಕೋರ್ಟ್ ನಲ್ಲಿ ಹೇಳ್ತೀನಿ ಈಗ ಆ ಹುಡುಗಿನ ಏನ್ ಮಾಡೋಣ ಅವಳನ್ನ ರೇಪ್ ಮಾಡ್ಬಿಡೋಣ ರೇಪ್ ಆ ಹುಡುಗಿ ಜಾಗದಲ್ಲಿ ನಿನ್ ಮಗಳು ನಿನ್ ಸೊಸೆನೋ ಇದ್ದಿದ್ರೆ ಹೀಗಂತಿದ್ರ ನಾವ್ಯಾರು ನಮ್ ಸಂಸ್ಕೃತಿ ಏನು ನಮ್ ದೇಶ ಅಂತ ಎಲ್ಲ ವಿಲನ್ಗಳು ಹೀಗೆ ಅಪ್ಪ ಮಾಡೋದು ಅಲ್ರಿ ನಿಮ್ ಕೈ ತುಂಬಾ ಸಂಬಳ ಕೊಟ್ಟು ವಯಸ್ಸಿಗೆ ತಕ್ಕ ಮರ್ಯಾದೆ ಕೊಟ್ಟು ದೊಡ್ಡವರು ಅಂತ ಒಂದು ಸಣ್ಣ ಸಲಹೆ ಕೇಳಿದ್ರೆ ನಮ್ಮನ್ನೇ ವಿಲನ್ ಮಾಡ್ಬಿಟ್ರಲ್ರಿ ಬ್ರೆಡ್ ತಿನ್ನೋ ನಾಯಿಗಿರೋ ನಿಯತ್ತು ನಿಮ್ಗಿಲ್ವಲ್ರಿ ಸಾರಿ ಮಗು ನನ್ನನ್ನು ಕ್ಷಮಿಸ್ಬಿಡಪ್ಪ ಸರ್ ಮೊನ್ನೆ ಒಂದು ಇಂಗ್ಲಿಷ್ ಸಿನಿಮಾ ನೋಡಿದೆ ಸರ್ ಅದರಲ್ಲಿ ಒಬ್ಬ ವಿಲನ್ ಅಲ್ಲ ಹೀರೋ ಇಂಥದ್ದೇ ಸಿಚುಯೇಷನ್ ಅಲ್ಲಿ ಹುಡುಗಿ ಕರೆದು ಸೀರೆ ತೆಗಿ ಸೆರಗ್ ತೆಗಿ ಅಂತ ಒಂದೊಂದು ಬಿಸಾಕ್ಸಿ ನೀನೀಗ ರೇಪ್ ಆದೆ ಮನೆಗೆ ಹೋಗಂತ ಕಳಿಸ್ಬಿಡ್ತೇನೆ ಸರ್ ಆಮೇಲೆ ಆ ಹುಡುಗಿ ನೋಡಿದ ನಾಲ್ಕು ಜನ ನಾಲ್ಕು ಥರ ಮಾತಾಡ್ಕೋತಾರೆ ಆ ಅವಮಾನ ತಾಳಲಾರ್ದೆ ಆ ಹುಡುಗಿ ಸೂಸೈಡ್ ಮಾಡ್ಕೊಳ್ತಾರೆ ಸರ್ ಗುಡ್ ವೆರಿ ಗುಡ್ ಏನಮ್ಮ ಹುಡುಗಿ ಎಲ್ಲ ಕೇಳಿಸ್ಕೊಂಡ್ಯಾ ನೀನು ಹಾಗೆ ಮಾಡಿಕೊಂಡು ಮನೆಗೆ ಹೋಗು ಇಲ್ಲ ಇಲ್ಲ ನಾನು ಹಾಗೆ ಮಾಡೋದಿಲ್ಲ ನನ್ನ ಪ್ರಾಣ ಹೋದ್ರೆ ಸರಿ ನಾನು ಹಾಗೆ ಮಾಡೋದಿಲ್ಲ ನಾನು ಹೇಳ್ದ ಕೇಳ್ಬಿಡಮ್ಮ ಇಲ್ಲದೆ ಹೋದ್ರೆ ಈ ಹುಡುಗರ ಪ್ರಾಣ ಹೋಗುತ್ತೆ ನೀವ್ ಹೇಳ್ದ ನಾನು ಕೇಳೋದಿಲ್ಲ ಸರಿ ಬಿಡು ಮಗು ನಿಮ್ ಟೀಚರು ನಾನು ಹೇಳ್ದ ಕೇಳಲ್ವಂತೆ ನೀನಾದ್ರೂ ಹೇಳು ಅವಳಿಗೆ ನಾನೇನು ಮಾಡ್ಬೇಡಿ ನಾವು ಹೇಳಿದಾಗ ಕೇಳ್ತೀಯ ಹುಡುಗಿ ಹಾಗಾದ್ರೆ ನೀನೇ ರೇಪ್ ಮಾಡ್ಕೋ
ಹೋಗೋಣ, ಜನ ಬರ್ತಿದ್ದಕ್ಕೆ ನಮ್ಗೆ ಒಳ್ಳೆ ಕಲೆಕ್ಷನ್. ಹೋಗಿ ಹೋಗಿ ಆ ಕೋದಣ್ಣ ಹತ್ರ ಕಿತಾಪತಿ ಮಾಡಕ್ ಹೋದ್ರೆ ಹೀಗೇನೆ ಆಗೋದು. ಅವ್ರ ಗ್ಯಾಂಗ್ನವ್ರೆಲ್ರು ರುಚಿ ನೋಡ್ದಂಗಿದೆ. ಪಾಪ ವಯಸ್ಸಿನ ಹುಡುಗಿ, ಇನ್ನೇ ಇವಳು ಕತ್ತಿಗೆ ತಾಳಿ ಬೀಳಲ್ಲಮ್ಮ, ನೇಣೆ ಹುಡುಗೇನೆ ಬೀಳೋದು. ರಘುರಾಮ ತನ್ನ ಆಸ್ತಿನೆಲ್ಲ ಜನತೆಗೆ ನೀಡಿದ ಶ್ರೀರಾಮನ ತಾತನ ಹಾಗೆ ಆಲದ ಮರದ ತರ ಇದ್ದೆ. ಈಗಲೂ ಆ ನಿನ್ನೆರಳೆ ಅಪ್ಪ ನಮ್ಮನ್ನೆಲ್ಲ ಕಾಪಾಡ್ತಾ ಇರೋದು. ಯಜಮಾನ್ರೆ, ನಿಮ್ಮ ತಂದೆಯವರ ಶ್ರಾದ್ದದ ದಿನ ನೂರಾರು ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದೀರಿ, ಆದರೆ ಇದರಿಂದ ಪಿತೃದೇವತೆಗಳು ಸಂತೃಪ್ತರಾಗೋದಿಲ್ಲ. ಅದಕ್ಕೆ ಪಿಂಡ ಪ್ರಧಾನವೇ ಆಗಬೇಕು. ನೀವು ಇಷ್ಟು ವರ್ಷ ಮಾಡದೇ ಇದ್ದದನ್ನ ಇವತ್ತಾದರೂ ಮಾಡಿಬಿಡಿ. ಇಲ್ಲ, ನನ್ನ ತಂದೆನ ಕೊಂದೋನ ನಾನು ಕೊಚ್ಚಾಕ್ಬೇಕು. ಆಗ್ಲೇ ನನ್ನ ತಂದೆಗೆ ನಾನು ಪಿಂಡ ಇಡೋದು. ಅವ್ರೆ ನೀನು ಹೆಣ್ಣು ಅಂದ್ರೆ ಯಾಗಿರ್ಬೇಕು ಅಂತ ನನ್ನ ತಂಗಿಗೆ ಹೇಳ್ಕೊಟ್ಟಿ ಅಂತಲ್ಲ, ನೀನು ನಿನ್ನಂತವ್ನು ಯಾಗಿರ್ಬೇಕು ಅಂತ ಹೇಳ್ಕೊಡಕ್ ಬಂದಿರೋ ಗಂಡು ಕಣ, ನಾನು ಅಂಜದ ಗಂಡು. ಶಕುನಿ ಮಾಮ, ಗಾಂಧೀಜಿ ಅವ್ರು ಏನ್ ಹೇಳಿದಾರೋ? ಕೆಟ್ಟದನ್ನ ನೋಡಬಾರ್ದು ಅಂತ ಹೇಳಿದ್ದಾರೆ. ಇಂತ ಲಫಂಗರ್ಗೆ ಹೊಡೆಯೋದು ಕೆಟ್ಟದಲ್ಲ, ನೀವೆಲ್ಲ ಕಣ್ತುಮ ನೋಡಿ. ಶಕುನಿ ಅಣ್ಣ, ನಮ್ ತಾತ ಇನ್ನೇನ್ ಹೇಳಿದಾರ? ಅಯ್ಯೋ, ಕೆಟ್ಟದನ್ನ ಕೇಳ್ಬೇಡ ಅಂತ ಹೇಳಿದಾರ ಅಣ್ಣ. ಇಂತ ಅಲಾಲ್ಕೋರ ಏಟಿನ ನರಳೋದನ್ನ ಕೇಳೋದು ಕೆಟ್ಟದಲ್ಲ, ನೀವೆಲ್ಲ ಕಿವಿಗೊಟ್ಟು ಕೇಳಿ. ಶಕುನಿ ಅಣ್ಣ, ಕೆಟ್ಟದನ್ನು ಮಾತಾಡಬಾರ್ದು ಅಂತ ಹೇಳಿದಾರಣ್ಣ. ಇಂಥ ಲುಚ್ಚಗಳು ಮಾಡೋ ಅಲ್ಕ ಕೆಲ್ಸಗಳನ್ನ ಮಾತಾಡಿ ನಾಲ್ಕು ಜನಕ್ಕೆ ಹೇಳದೆ ಹೋದ್ರೆ ನಮ್ಗೆ ಕೆಟ್ಟದಾಗತ್ತೆ. ಇನ್ಮೇಲೆ ಒಂದು ಸುದ್ದಿನ ಊರಿಗೆಲ್ಲ ಕೇಳುವಾಗ ಮಾತಾಡಿ. ಈಗ ನೀನ್ ಬಟ್ಟೆ ಹರಿದಿದ್ದೀನಿ ಅಷ್ಟೇ, ಮತ್ತೆ ನನ್ನ ಸಾವಸಕ್ಕೇನಾದ್ರೂ ಬಂದ್ರೆ ಮಗು ಬೇಜಾರು ಮಾಡ್ಕೋಬೇಡಪ್ಪ. ಮಹಾಭಾರತದಲ್ಲಿ ದುರ್ಯೋಧನಿಗೆ, ರಾಮಾಯಣದಲ್ಲಿ ರಾವಣನಿಗೆ, ಭಾಗವತದಲ್ಲಿ ಕಂಸನ್ ಕೂಡ ಹೀಗೆ ಆಗಿತ್ತು. ಆ ಮಹಾಮಹಿಮರಿರ್ಲಿ, ನಾನ್ ಕೂಡ ಎಷ್ಟೋ ಸಿನಿಮಾದಲ್ಲಿ ಇಂಥ ಅವಮಾನಗಳನ್ನು ಅನುಭವಿಸಿದ್ದೀನಪ್ಪ. ನಮ್ಮಂತ ವಿಲ್ಲನ್ಗಳು, ಐ ಮೀನ್
ಹೀರೋಗಳು ಇಂತಹ ಸಂದರ್ಭದಲ್ಲಿ ಗುಂಡಿಯನ್ನ ಗಟ್ಟಿ ಮಾಡ್ಕೊಂಡು ಹೊಸ ಆಟ ಶುರು ಮಾಡ್ಬೇಕಪ್ಪ. ಸರ್, ನೀವು ಹೇಗಿದ್ದೀರಾ ಅಂತ ನಮ್ಮ ಸ್ಟಾಫ್ ಎಲ್ಲ ಗುಂಡು ತುಂಡು ಬಿಟ್ಟು ಗಳಗಳ ಅಂತ ಅಳಿತಿದ್ದಾರೆ ಸರ್. ಹೌದಪ್ಪ, ಅವ್ರಿಗೋಸ್ಕರನಾದ್ರೂ ನೀನು ಚಿಂದಿ ಬಟ್ಟೆ ತೆಗೆದಾಕ್ಬಿಟ್ಟು ಬೇರೆ ಬಟ್ಟೆ ಹಾಕೋಬೇಕಪ್ಪ. ಇಲ್ಲ, ಅವನು ಕೊಟ್ಟ ಪ್ರತಿ ಏಟು, ಅವನು ಮಾಡಿದ ಅವಮಾನ ನಾನು ಮರಿಬೇಕು ಅಂದ್ರೆ ಅವನು ಸರ್ವನಾಶ ಆಗ್ಬೇಕು. ಅಲ್ಲಿವರೆಗೂ ನಾನು ಬಟ್ಟೆ ಬದಲಾಯಿಸಲ್ಲ. ಸರ್, ಆ ಎಸ್ ಐ ಮರ್ಡರ್ ಕೇಸು ಈ ತಿಂಗಳ 18ನೇ ತಾರೀಕಿದೆ. ಅವತ್ತೇನಾದ್ರೂ ಅವಳಿಗೆ ಒಂದು ಸಾಕ್ಷಿ ಹೇಳಿದ್ರೆ ನಾವು. ಇಲ್ಲ, ಅವಳವತ್ ಕೋರ್ಟಿಗೆ ಬರಲ್ಲ, ಬಂದ್ರೂ ಸಾಕ್ಷಿ ಹೇಳಲ್ಲ. ಅತ್ತೆವಾ, ಅತ್ತೆವಾ, ಯಾರದು ಈ ಹೆಂಗ ಅಂಟಿನ ಇಷ್ಟು ಬೇಗ ಅತ್ತೆ ಮಾಡಿದ್ಯಾರು? ನಾನು ನಿನಗೆ ಹೆಣ್ಮಗಳು ಹುಟ್ಟಿದ ದಿವಸನೆ ನಿನಗೆ ಅತ್ತೆ ಪೋಸ್ಟ್ ಕೊಟ್ಟವನು ಕಡೆ ಅತ್ತೆವಾ. ಅರೆ ಮೈ ಡಿಯರ್ ಶೆಡ್ಕಾ, ಶಿಂಗ್ಲಿಕಾ, ಬಳ್ಳಾರಿ ಜೈಲಿಂದ ಬೆಂಗಳೂರಿಗೆ ಯಾವಾಗ ಬಂದಿಯೋ? ನಾನು ಬಳ್ಳಾರಿ ಜೈಲಿಂದ ಬರಲಿಲ್ಲ ಅತ್ತೆವ್ವ. ಮತ್ತೆಲ್ಲಿಂದ ಬರ್ತಿದ್ಯಾ? ಸಿಂಗಾಪುರ್. ಬಳ್ಳಾರಿ ಜೈಲಿಂದ ಸಿಂಗಾಪುರ್ ಜೈಲಿಗೆ ಕಳಿಸುವಂತ ಚೋರಿ ಮಾಡಿದ್ಯಾ? ನಾನು ಚೋರಿ ಮಾಡಿ ಸಿಂಗಾಪುರ್ ನಲ್ಲಿ ಇರಲಿಲ್ಲ ಅತ್ತೆವ. ಮತ್ತೇನ್ ಮಾಡ್ತಿದ್ದೆ? ಸಿಂಗಾಪುರ್ ಮುನ್ಸಿಪಾಲ್ಟಿಲಿ ಚೀಪ್ ಕ್ಲೀನರ್ ಆಗಿದ್ದೆ. ಮುನ್ಸಿಪಾಲ್ಟಿಲ ನಾನಿದ್ದೀನಿ ಅಂತಲ್ವಾ, ಸಿಂಗಾಪುರ್ಗೆ ಸೂಪರ್ ಕ್ಲೀನ್ ಸಿಟಿ ಅಂತ ಸರ್ಟಿಫಿಕೇಟ್ ಬಂದಿದ್ದ. ಅಂದ್ರೆ ಅಲ್ಲಿ ನೀನು ಕಂಡ್ ಕಂಡೋರ ಒಂದ ಎರಡ ಎಲ್ಲ ನಾವೇ ಹೋಗುದ್ರೆ ನಮ್ಮನೆ ಸಿಂಗಾಪುರ್ ಆಗೋದು ಯಾವಾಗತ್ತೆವ? ಅಷ್ಟು ಕ್ಲೀನ್ ಆಗಿರೋನು ಸಿಂಗಾಪುರ್ ನಿಂದ ಇಲ್ಲಿಗೆ ಯಾಕೋ ಬಂದೆ ಸಿಂಗ್ಲಿಕಾ? ನಿನ್ ಮಗಳ ಮದುವೆ ಆಗಿ ನಿನ್ನ ಅತ್ತೆ ಪೋಸ್ಟ್ ನಿಂದ ಅಜ್ಜಿ ಪೋಸ್ಟ್ಗೆ ಪ್ರಮೋಟ್ ಮಾಡಕ್ ಬಂದಿದೀನಿ ಅತ್ತೆವ. ನನ್ನ ಮಗಳನ್ನ ನಿನಗ್ ಕೊಡ್ತೀನಿ ಅಂತ ಯಾರೋ ಹೇಳಿದ್ದು? ನೀನೇ? ಯಾವಾಗ? ಅಷ್ಟು ಬೇಗ ಮರ್ತೋಯ್ತಾ? ನಮ್ಮ ಅವ ಮೇಲಕ್ಕೆ ಟಿಕೆಟ್ ತಗೊಳ್ಳೋಕ್ಕಿಂತ ಮುಂಚೆ ನಿನ್ನ ಕೈಯಲ್ಲಿ ಕೈಯಿಟ್ಟು ನಿನ್ನ ಮಗಳನ್ನ ಈ ಸಿಂಗಳಿಗನಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳಿಲ್ವಾ? ನಿಮ್ಮ ಅವ ನನ್ನ ಕೈಯಲ್ಲಿ ಕೈಯಿಟ್ಟು ಹೇಳಿದ್ದು ನಿನಗ್ ಮದುವೆ ಮಾಡು ಅಂತ ಅಲ್ಲ, ನನ್ನ ಇನ್ನೊಂದು ಮದುವೆ ಮಾಡ್ಕೋ ಅಂತ. ಹಾಗಾದ್ರೆ ಮೋಹ ಮದುವೆ? ಅವಳನ್ನ ಅಮೇರಿಕ ಹುಡುಗನ್ ಕೊಟ್ಟು ಮದುವೆ ಮಾಡ್ತೀನಿ. ಚಿಕ್ಕಂದ್ರಿಂದ ನನ್ನನ್ನೇ ಮದುವೆ ಮಾಡ್ಕೋಬೇಕಂತ ಕಾಯ್ತಾ ಇರೋಳಿಗೆ ಇನ್ನ ಅವನಿಗೂ ಮದುವೆ ಮಾಡ್ಕೊಟ್ರೆ ಅವಳು ಹೇಗಿರ್ತಾಳೆ? ತುಂಬಾ ಚೆನ್ನಾಗಿರ್ತಾಳೆ. ಮೋಹ, ನೀನು ನನ್ನನ್ನ ಬೇಡ ಅಂತ ಇದ್ದೀನಿ? ನೀನ್ ಬೇಡ ಅಂದ್ರೆ ಸರಿ, ಬೇಕು ಅಂದ್ರೆ ಸರಿ, ಈ ಸಿಂಗಾಪುರ್ ಸಿಂಗಳಿಕನಿಗೆ ಹೆಂಡತಿಯಾಗಳು ನೀನೇ, ನಿನಗೆ ತಾಳಿ ಕಟ್ಟವನು ನಾನೇ. ಏಯ್, ನನ್ನ ತಾಳಿ ಕಟ್ಟೋಕ್ ಬರೋನು ನಿನ್ ಮೂಳೆ ಕುಟ್ಟಿ ಪುಡಿ ಮಾಡ್ತಾನೆ. ಯಾರವನು? ನನ್ ಬಾಯ್ ಫ್ರೆಂಡ್. ಅಂತ ಗಂಡ್ಸ ಅವನು? ಹ್ಮ್, ಗಂಡು ಅಂದ್ರೆ ಅವನೇ. ಗಿಟಾರ್ ಹಿಡಿದ್ರೆ ಹಾಡ್ತಾನೆ, ಗಾಂಚಲಿ ಮಾಡ್ದವ್ರಿಗೆ ಘೂಸ ಕೊಡ್ತಾನೆ. ಅಷ್ಟೆಲ್ಲ ಮಾಡ್ತಾನ? ಇನ್ನು ಏನೇನೇನೇನೋ ಮಾಡ್ತಾನೆ. ನೀನು ಅಂತ ಗಂಡ ಆದ್ರೆ ಅವನ್ನ ಗೆದ್ಬಿಟ್ ಬಾ, ಆಮೇಲೆ ಗಟ್ಟಿ ಮೇಳ ಕಟ್ಸೋಣ. ಬರೀ ಗೆಲ್ಲೋದ ಅಷ್ಟೆಲ್ಲ ಕಡೆ, ಅಮೆರಿಕಕ್ಕೆ ಸರಿಯಾದ ಪಾಠ ಕಲಿಸ್ತಾನೆ ಈ ಸಿಂಗಾಪುರ್ ಸಿಂಗ್ಲಿಕಾ. ಯಾರು? ನಾನಾ? ಹೌದು, ನೀವೇ. ಅಲ್ಲ, ಸೊಳ್ಳೆ ಹೊಡಿಯಕ್ ಎದ್ರ ಅವನು, ಅವ್ನು ಹೊಡಿಯಕ್ ಆಗತ್ತಾ? ನಾಟಕ ಮಾಡ್ಬೇಡಿ ವಿಜಯ್, ನೀವು ಸೂಪರ್ ಹೀರೋ ಅಂತ ನನಗ್ ಗೊತ್ತು. ಆ ನೈಫ್ ಇಲ್ಲಿ ಕೊಡಿ, ಒಳ್ಳೆ ರೌಡಿ ತರ ಆಡ್ತಿರಲ್ಲ. ನನ್ ಕೈ ಗೊತ್ತಿಲ್ಲದೆ ಸುತ್ತ ಇದೆಯಲ್ಲ. ಅರೆ, ನನ್ ಕೈ ನನ್ ಮಾತೇ ಕೇಳ್ತಿಲ್ವಲ್ಲಪ್ಪ. ಬರರ್. ಎಸ್ ಸರ್. ಏನಿದೆ ತಿನ್ನೋದಕ್ಕೆ ಏನಾದ್ರು ತಗೊಂಬಂದ್ರೆ ಇದನ್ನ ತೋರಿಸ್ತಿಲ್ಲಯ್ಯ. ನಿಮಗ್ ಬೇಕಾಗಿರೋದೆಲ್ಲ ಇದ್ರಲ್ಲಿ ಇದೆ ಸರ್. ನಮ್ಗೆ ಇದ್ರಲ್ಲಿರೋದೆಲ್ಲ ಬೇಡ ಸರ್, ನಿಮ್ ಕಿಚನ್ ಒಳಗಿರೋದೆಲ್ಲ ತಗೊಂಬನ್ನಿ ಸರ್. ಒಳಗಡೆ ಇರೋದೆಲ್ಲ ಇದ್ರಲ್ಲಿ ಬರ್ದಿದೆ, ತಗೊಳ್ಳಿ ಸರ್. ಮಗನೆ, ಹುಡುಗಿ ಮುಂದೆ ಮಾನ ಮರ್ಯಾದೆಲ್ಲ ತೆಗಿಬೇಡ ಕಣೋ, ನಾನು ಓದಕ್ ಬರೋದಿಲ್ಲ. ಅದ್ರೊಳಗೆ ಏನಿದೆ ಅಂತ ನೀನೇ ಓದ್ ಹೇಳು. ಎಸ್ ಸರ್. ಸ್ಯಾಂಡ್ವಿಚ್, ಸಮೋಸ, ಚಿಕ್ಲೆಟ್, ಕಟ್ಲೆಟ್, ಚಿಕನ್ ಪಕೋಡ, ಮಟನ್ ಪಕೋಡ. ಲಾಸ್ಟ್ ಅಲ್ಲಿ ಹೇಳಿದ್ಯಲ್ಲ, ಫಸ್ಟ್ ತಗೊಂಬ, ಗೆಟ್ ಔಟ್. ಎಸ್ ಸರ್. ಹ್ಮ್. ಅರೆ, ಇವಳು ಯಾಕೆ ನನಗೆ ಗುರಾಯಿಸ್ಕೊಂಡು ಆಡ್ತಾವಳೆ? ಅದ್ಯಾಕೆ ನಾನು ಗುರಾಯಿಸ್ತಾ ಇದ್ಯಾ? ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ರೆ ನಾವು ಮದ್ವೆ ಮಾಡ್ಕೊಳ್ಳೋ ದಿನ ಗೊತ್ತಾಗುತ್ತೇನೋ ಅಂತ ನೋಡ್ತಾ ಇದ್ದೀನಿ ಚೆಲ್ವಾ. ಹೌದಾ ಚೆಲುವೆ? ಅದಕ್ಕಿನ್ನೂ ಲೈನ್ ಕ್ಲಿಯರ್ ಆಗಿಲ್ಲ ಕಣಮ್ಮ. ನನಗೊಬ್ಳು ತಂಗಿ ಇದ್ದಾಳೆ. ನಿನಗೊಬ್ ತಂಗಿನೂ ಇದ್ದಾಳಾ? ಹೌದು, ನಾಳೆ ಅವಳಿಗೆ ಎಂಗೇಜ್ಮೆಂಟ್ ಕೂಡ ಅರೇಂಜ್ ಮಾಡಿದ್ದೀನಿ. ಅದೇನು ಅರೇಂಜ್ ಮಾಡಿದ್ಯೇನೋ, ನನ್ ಕೈಲಿ ಆಗಲ್ಲ ಅಂತ ಕಾಣಿಸುತ್ತೆ. ನಿಮ್ ಕೈಲಿ ಆಗಲ್ಲ ಅಂದ್ರೆ ಅವನ್ ನನ್ ಕುದಿಕೆ ತಾಳಿ ಬಿಗಿತೀನಿ ಅಂತ ಬೇತಾಳ ತರ ನನ್ ಬೆನ್ನ ಹಿಂದೆನೆ ಸುತ್ತಾ ಇರ್ತಾನೆ. ನಿನ್ ಹಿಂದೆ ಇರ್ಬೇಕಾದವನು ಈಗ ನನ್ ಮುಂದೆ ಬರ್ತಾನಲ್ಲ, ಅದೇ ದೊಡ್ಡ ಡೆಕ್.
ಚಿಕನ್ ಪಕೋಡ. ಇದೇನಿದು ವೆಜಿಟೇಬಲ್ ಸ್ಯಾಂಡ್ವಿಚ್ ಹೇಳಿದ್ರೆ ಚಿಕನ್ ಪಕೋಡ ತಂದಿಟ್ಟು ಹೋಗ್ತಾನಲ್ಲ ಬರರ್. ಇದೇನಿದು ಬರರ್ ಅಂದ್ರೆ ಇವನ್ ಬರ್ತಾನಲ್ಲ. ಅಮೆರಿಕಾ. ಓಹ್ ಹಲೋ, ನಿನ್ನ ಸ್ಯಾಂಡ್ವಿಚ್ ಮಾಡಕ್ ಬಂದಿದ್ದಾನೆ ಈ ಸಿಂಗಪುರ್ ಸಿಂಗ್ಲಿಕ. ಹತ್ತಾನೋಳೆ, ತಾನು ಬರ್ದ ಕಿಚನ್ ಇಂದ ಚಿಕನ್ ಎಸಿತಾನ ಅವನು. ಆ ಕುಳ್ಳ ನನ್ ಮಗನ್ಗೆ ಎಷ್ಟು ಕೊಬ್ಬ ಇರ್ಬೇಕಾದ್ರೆ ಈ ಟಾಲ್ ನನ್ ಮಗನ್ಗೆ ಎಷ್ಟಿರ್ಬೇಕು. ಅಮೆರಿಕಾ, ಈ ಸಿಂಗಪುರ್ ಸಿಂಗ್ಲಿಕ ಸಕ್ಸಸ್ ಆಗ್ತಾನೋ ಇಲ್ಲ ಈ ಅಮೆರಿಕಾ ಅಡ್ಡಡ್ಡ ಮಲಗ್ತಾನೋ ನೋಡಿ ಬಿಡೋಣ. ನೋಡಿ ಸಿಂಗಪುರ್, ನಾವಿಬ್ರು ಬೇಸಿಕಲಿ ಭಾರತೀಯರು, ಅಂದ್ರೆ ಬ್ರದರ್ಸ್, ನಾವು ಕಿತ್ತಾಡಬಾರ್ದು. ಐ ತಾಕತ್ ನೋಡೋಣ, ಬಾರು ಅಂದ್ರೆ ಚಿಲ್ರೆ ಪುಡಾರಿ ತರ ಭಾಷಣ ಬಿಗಿತ್ಯಾ ಮಾವಯ್ಯ. ಸುಮ್ ಸುಮ್ನೆ ಅವರನ್ನ ಕೆಣ್ಕೋಕ್ ಹೋಗ್ಬೇಡ. ಆಮೇಲೆ ಈ ತೋಳ್ ಮೇಲೆ ನಿನ್ ತಲೆ ಇರಲ್ಲ, ಹುಷಾರ್. ಅಷ್ಟೊಂದ್ ತಾಕತ್ ಇದ್ಯಾ ಇವನಿಗೆ? ನೋಡ್ತೀಯ. ಹಲೋ ಮೈಕಲ್ ಜಾಕ್ಸನ್. ಹಾಯ್. ಹೇ ಅಮೆರಿಕಾ, ನನ್ನ ಮಗನೇ, ಇನ್ನೊಂದ್ಸಲ ಚಿಕನ್ ಕಿಚನ್ ಇಂದ ಎಸ್ತರೆ ನಿನ್ನ ಬೋಟಿ ತೆಗೆದು ಇಲ್ಲೇ ಮಸಾಲೆ ಮಾಡ್ಬಿಡ್ತೀನಿ. ಹುಷಾರ್. ಯಾವನ ನೀನು, ನನ್ನ ಮೇಲೆ ಕೈ ಮಾಡ್ತೀಯ? ಅಯ್ಯ ಅಮೆರಿಕಾ, ಉಲ್ಟಾ ಒಡೆ ಜಡಿತಾನೆ ಈ ಸಿಂಗಪುರ್ ಬಿಡಿ ಸಾ. ಅಯ್ಯ ಇವೆಲ್ಲ ಚೆನ್ನಾಗಿರಕ್ಕಿಲ್ಲ ನೋಡು, ನೀ ನಳೆ ರಾಗಿ ಮುದ್ದೆ ಮುಸುಡಿಗೆ ನನ್ ಯಾಕೆ ಹೊಡಿತ್ಯ? ಅಲ್ ನೋಡು ಆ ಹುಡುಗಿನ ಕಟ್ಕೊಳ ಗಂಡು ಕಡ ನಾನು. ಅಮೆರಿಕಾ ಅಲ್ಲ, ಸಿಂಗಪುರ್ ಸಿಂಗ್ಲಿಕಾ. ತಪ್ಪಾಯ್ತು, ನನ್ ಬಿಟ್ಬಿಡಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸರ್. ಏಯ್ ಡಬ್ಬ ನನ್ ಮಗನೇ, ಜಾಸ್ತಿ ಓವರ್ ಆಯ್ತು ನೋಡ್ ನಿಂದು, ಆಮೇಲೆ ಚೆನ್ನಾಗಿರಕ್ಕಿಲ್ಲ. ಏಯ್ ಏನ್ ಚೆನ್ನಾಗಿರಲ್ಲ, ಯಾಕೆ ಚೆನ್ನಾಗಿರಲ್ಲ ಅಂತ ನಾನು ನೋಡ್ತೀನಿ. ಆಯ್ತು ಆಯ್ತು ಕಣ, ಇನ್ ಮುಗ್ದೋಯ್ತು ನಿನ್ ಕತೆ. ಅಯ್ಯೋ ಸರ್ 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 ಸಾರಿ ಸರ್, ಎಸ್ಕ್ಯೂಸ್ ಮೀ ಸರ್. ಇಟ್ಸ್ ಆಲ್ ರೈಟ್ ಅಮ್ಮ. ಸರ್ 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 ಸಾರಿ ಸರ್, ಪ್ಲೀಸ್ ಸರ್. ಏನಿದು? ಏಯ್ ಯಾಗೆ ಹೇಯ್, ಏನೆಲ್ಲ ತಲೆ ಕೆಳಗೆ ಕಾಣ್ತಾ ಇದೀಯಾ? ಇರು ನೆಟ್ಟಿಗೆ ಮಾಡ್ತೀನಿ. ಇಷ್ಟೊತ್ತು ನಾನು ಹೊಡೆದ ಏಟಿಗೆ ತಲೆ ಕೆಳಗೆ ಕಾಣಿಸ್ತು, ಈಗ ನಾನು ಹೊಡೆಯೋ ಏಟಿಗೆ ಎಲ್ಲ ಮುಗಿತಾ? ಸಾರಿ ಸರ್ ಸಾರಿ. ನೋ ಪ್ರಾಬ್ಲಮ್. ಈಗ ನಾನು ಹೊಡೆಯೋ ಒಂದೊಂದು ಏಟಿಗೂ ನಿನಗ್ ದೋ ದೋ ಕಾಣಿಸುತ್ತೆ ನೋಡು. ಹೆಂಗೆ, ಎರಡೆರಡು ಕಾಣಿಸ್ತಾ ಇದೆಯಾ? ಕಾಲ್ ಕೆರ್ಕೊಂಡು ಹೋಗಿ ಫೈಟ್ ಮಾಡಿದ್ ಸಾಕು, ನಡಿ ಹೋಗೋಣ. ಯು ಆ
ವಿಜಯ್ ಸರಿಯಾಗಿ ಅವನ ಶೇಪ್ ನಿಕಾಲ್ ಮಾಡಿದ್ರಿ. ವೆಲ್ ಡನ್. ಅವನ್ ಯಾಕೆ ಹೊಡೆದ ನನಗೆ ಗೊತ್ತಿಲ್ಲ. ಪೊಲೀಸ್ ಕೇಸ್ ಏನಾಗಲ್ಲ ತಾನೆ? ಪೊಲೀಸು ಇಲ್ಲ ಕೇಸು ಇಲ್ಲ ಬನ್ನಿ. ಅಯ್ಯೋ ಅಣ್ಣ ಒಂದು ನಿಮಿಷ ಕೂತ್ಕೋ. ಇದೇನ್ ಮೇಕಪ್, ಇದೇನ್ ಹೇರ್ ಸ್ಟೈಲು, ಯಾಕೆ ಚೆನ್ನಾಗಿಲ್ವಾ? ಅಯ್ಯೋ ಕೊಡಿಲಿ. ಈ ವೇಷದಲ್ಲಿ ನಿನ್ ತಂಗಿನ ಗಂಡನವ್ರ ಎದುರು ಕರ್ಕೊಂಡು ಹೋದ್ರೆ ಅವ್ರ ಸ್ಟಾಪ್ ಲಕ್ಕಲ್ಲಿ ಮಾಯ ಆಗೋಗ್ತಾರಷ್ಟೇ. ಮತ್ತೆ ತಂಗಿ ಗತಿ? ಅವಳಿಗೆ ನಾನು ಮೇಕಪ್ ಮಾಡ್ತೀನಿ, ನೀ ಬಂದಿರೋ ಗಂಡನವ್ರನ್ನ ಮಾತಾಡಿಸ್ಕೊಂಡು ಟೈಮ್ ಮೇಕಪ್ ಮಾಡಿ ಹೋಗು. ಈ ನನ್ನ ಮೇಕಪ್ ನೋಡು. ನನ್ನ ತಂಗಿ ಸಿಕ್ಕಾಪಟ್ಟೆ ಕಿಲಾಡಿ ಸರ್. ಕಾರ್ಪೊರೇಷನ್ ನಲ್ಲಿಗೆ 100 ಜನ ಕ್ಯೂ ನಲ್ಲಿದ್ರು, ಮೊದಲು ತುಂಬೋದು ಇವಳು ಬಿಂದಿಗೆನೆ ಸರ್. ಹೌದಾ? ಸ್ವಲ್ಪ ಜಾಗ ಬಿಡಿ. ಸಿಟಿ ಬಸ್ ನಲ್ಲಿ ಎಷ್ಟೇ ರಶ್ ಇದ್ರು ರನ್ನಿಂಗ್ ಅಲ್ಲಿ ಹತ್ಬಿಡ್ತಾಳೆ ಸರ್. ಓಹೋ, ಮಾರ್ಕೆಟ್ ನಲ್ಲಿ ಎಷ್ಟೇ ಜನ ಲೇಡೀಸ್ ಇದ್ರು ನಮ್ಮ ಹುಡುಗಿನೇ ಫಸ್ಟ್ ಇರ್ತಾಳೆ ಸರ್. ಹೌದಾ? ಸೆಕೆಂಡ್ ಶೋ ಸಿನಿಮಾಗೆ ಹೋದ್ರು ಸೇಫ್ ಆಗಿ ಮನೆಗೆ ಬಂದ್ಬಿಡ್ತಾಳೆ ಸರ್. ಓ ಸರ್ ಸರ್ ಸರ್, ನೀವು ತುಂಬಾ ಅದೃಷ್ಟವಂತರು, ನಿಮ್ಗೆ ವೆರಿ ಪವರ್ಫುಲ್ ಹುಡುಗಿ ಸಿಕ್ತಿದ್ದಾರೆ. ಈ ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ಲಾಸ್ ಆಗೋದು ನಿಮ್ಗೆನೆ. ಚಿತ್ರಮಂದಿರಿಗೆ ಮುಂಚೆ ಬರೋ ಅಡ್ವರ್ಟೈಸ್ಮೆಂಟ್ ತರ ಬರೀ ಭೋಪರ ಕೇಳಿ ಹೇಳ್ತಿರ್ತೀರೋ ಇಲ್ಲ ಇವತ್ತೇ ಹುಡುಗಿನ ಕರ್ಕೊಂಡ್ ಬಂದು ನಮಗೆ ತೋರಿಸ್ತೀವಿ ತೋರಿಸ್ತೀವಿ ಬಂದ್ಬಿಡ್ತಾಳೆ ಅಲ್ಲಿ ನೋಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಚೆಲುವಾ ಅಂಡ್ ಫ್ರೆಂಡ್ಸ್. ನಮ್ಮ ಹುಡುಗಿನ ನೋಡ್ಕೊಳ್ಳಿ ಮತ್ತೆ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಹುಡುಗಿ ಸೂಪರ್ ಆಗಿದ್ದಾಳೆ ಅಂತ ನಾನು ಆಗ್ಲೇ ಹೇಳಿಲ್ವಾ? ನಾವು ಸುಳ್ಳು ಹೇಳೋ ಜನನೇ ಅಲ್ಲ. ಹೌದು ಸರ್, ನಾನು ಇವನಂಗೆ ಹುಡುಗಿ ಲಕ್ಷಣವಾಗಿದ್ದಾಳೆ. ಹಾಗಾದ್ರೆ ಇನ್ಯಾಕೆ ತಡ ಬಿಸ್ನೆಸ್ ಮಾತಾಡಣ? ನಾವು ಜಾಸ್ತಿ ಏನ್ ಕೇಳಲ್ಲ, ಒಂದ್ 50 ಕೆಜಿ ಬಂಗಾರ ಕೊಟ್ಟು ಸಾಕು. ಏನು 50 ಕೆಜಿನ? ಯಾಕ್ ಸರ್ ಗಾಬರಿ ಆಗ್ತೀರಾ? ನಿಮ್ ಚಿಂದಂತ ತಂಗಿ 50 ಕೆಜಿ ತೂಕನೂ ಇಲ್ವಾ? ಪರವಾಗಿಲ್ವೇ, ಸೂಪರ್ ಸ್ಪೀಡ್ ಅಲ್ಲಿ ಇದೀರಾ. ನಿಜವಾಗ್ಲೂ ಚಿನ್ನ ಕೇಳಿದ್ರೇನೋ, ಯಾವ ಅಂಗಡಿ ಕನ್ನ ಹಾಕೋದಂತ. ಸರ್ ಇನ್ನೊಂದು ವಿಷಯ ಹೇಳಬೇಕು. ಆ ಕೋದಂಡನ್ ಗ್ಯಾಂಗ್ನವರು ನಿಮ್ ತಂಗಿನ ರೇಪ್ ಮಾಡಿದ್ರು ಅನ್ನೋ ವಿಷಯ ತಾನೆ? ನಾನು ಈ ಕಾರಣ ಹೇಳಿ ಮದುವೆ ಬೇಡ ಅಂತೀನಿ ಅನ್ಕೊಂಡ್ರ ಖಂಡಿತ ಇಲ್ಲ. ಆ ಕೋದಂಡನ್ ಗ್ಯಾಂಗ್ನವರು ನಿಮ್ಗೆ ಅವಮಾನ ಮಾಡಬೇಕು ಅಂತಾನೆ ಹೀಗೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಹುಡುಗಿ ನೋಡಕ್ ಬಂದೆ. ನಾನು ಒಪ್ಪಿದ್ದೀನಿ, ಅವ್ರ ಒಪ್ಪ ನಾನು ರೆಡಿ. ಒಪ್ಕೊಂಬಿಟ್ಲೋ? ಅಬ್ಬಾ, ಒಂದು ಕೆಲಸ ಮುಗೀತು. ಮುಗಿಯೋದಲ್ಲಿ ಇನ್ನು ಚಪ್ರ ಕಟ್ಸ್ಬೇಕು, ವಾಲ್ಗ ಉಸ್ಬೇಕು, ತಾಳಿ ಕಟ್ಟಬೇಕು. ಅದೆಲ್ಲ ಆಗೋದಕ್ಕೆ ಇನ್ನು ತುಂಬಾ ಟೈಮ್ ಇದೆ. ಅಲ್ಲಿವರೆಗೂ ನೀವಿಬ್ರು ಡ್ಯುಯೆಟ್ ಶುರು ಮಾಡ್ಕೊಳ್ಳಿ. ಸಖಿ ಬಾರೇ ಬಾ ಬಾರೇ ಬಾ ಬಾರೇ, ಆತ್ಮನಿಗೆ ಪ್ರೇಮ ಸುಖತಾರೆ. ಸೂರ್ಯ ಬಂದನು, ಹೃದಯ ತೆರೆದನು, ಬೆಳಕಿನ ಮನೆಯಲ್ಲಿ ಚಂದ ಚಂದ. ಓ ಪ್ರಾಣ ಸಖ, ಪ್ರಾಣ ಸಖ ಬಾರೋ. ಮನಸ್ಸಿನ ಒಳಗೆಲ್ಲೂ ಅಲೆಗಳಿವೆ, ಒಲವಿನ ಕಾವೇರಿ ಹರಿಯುತ್ತಿದೆ. ಮನಸ್ಸಿನ ಬಳಿಯೆಲ್ಲ ಮರಗಳಿವೆ, ನನಸಿನ ನೆರಳಾಗಿ ಬೀಸುತ್ತಿದೆ. ಛಲ 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 ಒಲವಿನ ಜಲನಾದ ಎದೆಯಲ್ಲಿ, ಕಲ 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 ನೆರಳಿನ ಕಲರವೇ ಮನದಲ್ಲಿ. ಗಿರಿಗಳಿಗೆ ಬೇಸಿಗೆ, ಸಾಗರಕ್ಕೆ ಬೇಸರವೇ, ಪ್ರೀತಿಸ
ಚುಂಬಿಸಲು ಪ್ರಾರ್ಥನೆಯೇ, ಚುಂಬಿಸಲು ಹೆದರಿಕೆಯೇ, ಓ ಪ್ರಾಣ ಸಖ ಪ್ರಾಣ ಸಖ ಬಾರೋ ಬಾ ಬಾರೋ ಬಾ ಬಾರೋ, ಈ ಆತ್ಮಳಿಗೆ ಪ್ರೇಮ ಸುಖ ತಾರೋ. ಸೂರ್ಯ ಬಂದನು ಹೃದಯ ತೆರೆದನು, ಬೆಳಕಿನ ಮನೆಯಲ್ಲಿ ಚಂದ ಚಕ್ಕಂದ, ಓ ಪ್ರಾಣ ಸಖಿ ಪ್ರಾಣ ಸಖಿ ಬಾರೇ ಬಾಬಾರೇ ಬಾಬಾರೇ, ಆತ್ಮನಿಗೆ ಪ್ರೇಮ ಸುಖ ತಾರೆ. ಬೆಳಕಿನ ಮಳೆಯಲ್ಲಿ ನೆನೆವಾಗ ಗುರುಕುವ ಮೈಯೆಲ್ಲ ತಾರೆಗಳೇ, ಬೆಳಕಿನ ಹೊಳೆಯಲ್ಲಿ ಇಳಿವಾಗ ಬಳುಕುವ ಮೈಯೆಲ್ಲ ಮಿಂಚುಗಳೇ, ಜಗಮಗ ಜಗ ಜಗಮಗ ಜಗವೆಲ್ಲ ಬೆಳಕಲ್ಲಿ, ಉರಿದುರಿದರು ಬಿಸಿಲಲ್ಲಿ ಬೆವರಿಲ್ಲ ನಮಗಿಲ್ಲಿ, ಕವಿಗಳಿಗೆ ಸೀಮೆಗಳೇ ತೆಗೆ ಅನುಗ್ರಹವೇ, ಯೌವನಕ್ಕೆ ಶಾಸನವೇ, ಓ ಪ್ರಾಣ ಸಖಿ ಬಾರೇ ಬಾಬಾರೇ ಬಾಬಾರೇ, ಆತ್ಮನಿಗೆ ಪ್ರೇಮ ಸುಖ ತಾರೆ. ಸೂರ್ಯ ಬಂದನು ಹೃದಯ ತೆರೆದನು, ಬೆಳಕಿನ ಮನೆಯಲ್ಲಿ ಚಂದ ಚಕ್ಕಂದ, ನೀವು ಹೇಳಿದ ಹಾಗೆ ಅವನ ಮನೆಗೆ ಹೋಗಿ ಹುಡುಗಿನ ನೋಡ್ಕೊಂಬಂದೆ. ಅವ್ರು ಯಾರಿಗೂ ನನ್ನ ಮೇಲೆ ಅನುಮಾನ ಬರದೇ ಇರೋ ಹಾಗೆ ನಡ್ಕೊಂಡು ಮದುವೆಗೂ ಒಪ್ಕೊಂಬಂದ್ಬಿಟ್ಟೆ ಸರ್. ಗುಡ್, ವೆರಿ ಗುಡ್. ಎಲ್ಲ ಕೆಲಸನೂ ನಿಮ್ಮ ಪ್ಲಾನ್ ಪ್ರಕಾರನೇ ಮುಗೀತಲ್ಲ, ಈಗಲಾದರೂ ಬಟ್ಟೆ ಬದಲಾಯಿಸಿ ಸರ್. ಕೆಲಸ ಮುಗಿದಿಲ್ಲ, ಈಗ ಶುರು ಆಗಿದೆ. ನೀನು ಹುಡುಗಿ ಜೊತೆ ಶೋಭನ ಮಾಡ್ಕೋಬೇಕು, ಆಮೇಲೆ ಚೆಲುವ ಚಿತ್ರನಾಗಿ ಹುಚ್ಚಿಡಿದು ಬೀದಿ ಸುತ್ತಬೇಕು. ಆಗ ನಾನು ಬಟ್ಟೆ ಬದಲಾಯಿಸೋ ಯೋಚನೆ ಮಾಡ್ತೀನಿ. ಗಟ್ಟಿಮೇಳ ಗಟ್ಟಿಮೇಳ, ಏ ಬಾಳ ಇಲ್ಲಿ ಒಳಗೆಲ್ಲ ರೆಡಿನಾ? ಇದನ್ನ ತಗೊಂಡೋಗ ಒಳಗಿಡು. ಏನಪ್ಪ, ಮುಹೂರ್ತ ಮೀರೋಕ್ ಮುಂಚೆ ಹುಡುಗಿನ ರೂಮ್ ಕಳಿಸಿ. ಹುಡುಗನಿಗಿಂತ ನಿಮ್ಗೆ ಜಾಸ್ತಿ ಅರ್ಜೆಂಟ್ ಇದ್ದಂಗಿದೆಯಲ್ಲ. ಅಯ್ಯೋ, ಕರೆಂಟ್ ಬೇರೆ ಹೋಯ್ತು. ಅಯ್ಯೋ, ಕರೆಂಟ್ ಹೊರಟೋಯ್ತು. ಅದೇ ಕರೆಂಟ್ ಇನ್ನೆಲ್ಲಿ ಕರೆಂಟ್ ಗುರು? ಟ್ರಾನ್ಸ್ಫಾರ್ಮರ್ ಡಮರಂತೆ, ಬೆಳಗ್ಗೆ ತನಕ ಬುಡ್ಡಿ ದೀಪನೇ ಗಟ್ಟಿ. ಯಾವ ದೀಪ ಆದ್ರೇನು, ಹುಡುಗಿನ ಮೊದಲು ಒಳಗೆ ಕಳಿಸಿ. ಅದೇ ನಿನ್ಗೆ ಅಷ್ಟು ಅರ್ಥ ಆಗದಿಲ್ಲ ವಿನಯ್ಯ. ಹೋಗು, ಹುಡುಗಿನ ಕರ್ಕೊಂಬ ಹೋಗು. ಹೋ ನಿನ್ನ ಹೋಗು, ಮಿನ್ನ ಹುಡುಗಿನ ಕರ್ಕೊಂಬ. ಸಾಕು, ಇದ್ ತಗೊಂಡು ಹೋಗು. ಇವ್ರು ಬಂದಿರೋದು ಭಿಕ್ಷೆ ಬೇಡಕ್ಕಲ್ಲಪ್ಪ, ಇವ್ರು ಸಾಕಿದ ನಾಯಿ ನಿಮ್ಮನೆ ಮಡಕೆಗೆ ಬಾಯಿ ಹಾಕಿದೆಯಂತಲ್ಲ, ಅದನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಟಾಮಿ ಟಾಮಿ, ನಮಸ್ಕಾರ ಸರ್. ಕಾಲಿಗೇನೋ ಆದಂಗಿದೆಯಲ್ಲ ಟಾಮಿ, ಹೆಸರಾಗ್ಬಿಟ್ಟಿದೆಯಲ್ಲ ಸರ್. ನಿನ್ನ ಬಾವ ನನ್ನ ಶಿಷ್ಯನ ಕಾಲು ಹಿಡ್ಕೊಂಡ ಅಂತ ಫೀಲಿಂಗ್ ನಲ್ಲಿ ಇದ್ದೀಯಪ್ಪ, ಅವನ್ ಹೀಗೆ ಕಾಲು ಹಿಡಿತಾನೆ ಅಂತಾನೆ ನಿನ್ ತಂಗಿ ಗಂಡ ಆಗಿದ್ದು. ಟಾಮಿ, ನಿನ್ ಹೆಂಡತಿ ಅಂದ್ರೆ ಈ ಚೆಲುವಿನ ತಂಗಿ ನನ್ ಮನಃಶಾಂತಿನೇ ಹಾಳು ಮಾಡ್ಬಿಟ್ಟಿದ್ದಾಳಲ್ಲೋ, ಅವಳಿಗೆ ಏನ್ ಮಾಡೋಣ? ವೆರಿ ಸಿಂಪಲ್ ಸರ್, ನಾನು ಪಕ್ಕದ ಮನೆಯವಳ ಜೊತೆ ಓಡಾಡಕ್ ಶುರು ಮಾಡ್ತೀನಿ, ಆಗ ಅವಳಿಗೆ ಗಂಡ ಇದ್ದು ಇಲ್ದಂಗಾಗಿ ಮನಃಶಾಂತಿ ಹಾಳಾಗೋಗುತ್ತೆ. ಏನಂತೀರಿ?
ಇಷ್ಟು ದಿವಸ ನಿಮ್ ಬಾಸು ಚಿಂದಿ ಬಟ್ಟೆ ಹಾಕೊಂಡು ಸುತ್ತಾಡೋ ಹಾಗಾಯ್ತಲ್ಲ, ಅದಕ್ಕೇನ್ ಮಾಡ್ತಿ? ಅವಳ ಮೈ ಮೇಲೆ ಒಂದು ತುಂಡು ಬಟ್ಟೆನೂ ಇಲ್ದಂಗ್ ಮಾಡ್ತೀನಿ. ಚಚೆ, ಹೆಣ್ಮಕ್ಳು ಹಂಗಿದ್ರೆ ನೋಡಕ್ಕಾಗಲ್ಲ. ಒಂದ್ ಬಿಳಿ ಸೀರೆ ಉಡ್ಸಿ ಅವಳ ಹಣೆ ಮೇಲಿರೋ ಕುಂಕುಮನ ಅಳಿಸ್ಬಿಡು, ಅಷ್ಟ್ ಸಾಕು. ಸರಿ ಸರ್, ನಾನ್ ಇವತ್ತೇ ವಿಷ ಕುಡಿದು ಸತ್ತೋಗ್ತೀನಿ. ಈಗ್ಲೂ ನಿನ್ ತಂಗಿನ ಕೋರ್ಟ್ಗೆ ಕಳಿಸಿ ನನ್ ವಿರುದ್ಧ ಸಾಕ್ಷಿ ಹೇಳಿಸ್ತೀಯ? ಅವನು ಹೇಳಿದ್ರೆ ನನ್ನ ಹೆಂಡತಿ ಯಾಕೆ ಸರ್ ಹೋಗ್ತಾಳೆ? ಹಾಗಾದ್ರೆ ನಾನ್ ಸಾಕ್ಷಿ ಹೇಳಲ್ಲ ಅಂತ ನಿನ್ ಹೆಂಡತಿ ಬಾಯಿಂದಲೇ ಹೇಳಿಸ್ಬಿಡು. ಈಗ್ಲೇ ಹೇಳಿಸ್ತೀನಿ ಸರ್. ಲೇ ಇವಳೆ ಬಾಯಿಲೆ. ಯಾರೋ ಇವಳು ನಿನ್ ಟಾಮಿ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು ಹೊಟ್ಟೆಲ್ ಒಂದ್ ಮಗುನ ಇಟ್ಟು ಕೈಕೊಟ್ಟು ಹುಡುಗಿ ಅಂದ್ರೆ ಇವನ್ ಮದುವೆ ನಿನ್ ತಂಗಿ ಜೊತೆ ಆಗ್ಲಿಲ್ವಾ? ಇಲ್ಲ, ಮುಖದ ತುಂಬಾ ಮಲ್ಗೆ ಹೂ ಮುಡ್ಸಿ ಈ ಹುಡುಗಿನ ಹಸೆ ಮನೆ ಮೇಲೆ ಕೂಡ್ಸಿದ್ವಿ. ನಿಮ್ ಟಾಮಿ ಖುಷಿಯಾಗಿ ತಾಲೆ ಕಟ್ಟದ, ರಾತ್ರಿ ಕರೆಂಟ್ ತೆಗೆದು ಈ ಹುಡುಗಿನ ಒಳ ಕಳಿಸಿದ್ವಿ. ನಿಮ್ ಟಾಮಿ ಖುಷಿಯಾಗಿ ಶೋಭನ ಮಾಡ್ಕೊಂಬಿಟ್ಟ. ಯಾಕೆ ನಂಬಕ್ಕಾಗ್ತಿಲ್ವಾ ವಿಕೆ? ಹಾ, ಅಲ್ಲಲ್ಲ, ಇಲ್ಲಿ ಅವಳನ್ ತಂಗಿ ಅವನನ್ ಬಾವ. ಹೇಗಿದೆ ಜೋಡಿ? ಸ್ವಾಮಿ, ನಿಮ್ ಟಾಮಿ ಮದ್ವೆ ಆಗವಾಗ್ಲೇ ಇವರಿಬ್ಬರು ಮದ್ವೆನು ಮಾಡ್ಬಿಟ್ವಿ. ಹಲೋ ಮಿಸ್ಟರ್ ಚಂದ್ರು, ನನ್ಗೊಂದ್ ಸಣ್ಣ ಅನುಮಾನ. ನೋಡಿ ಸ್ವಾಮಿ, ನೀವೇನೋ ಸಿಕ್ಕಾಪಟ್ಟೆ ಸೀನಿಯರ್ ವಿಲನ್, ಈ ಕೋದಂಡ ನಿನ್ನೆ ಮೊನ್ನೆ ಬಂದ ಜೂನಿಯರ್ ವಿಲನ್. ಈ ಜಿಲ್ರೇನೆ ಇಷ್ಟೊಂದ್ ಐಡಿಯಾ ಮಾಡಿರ್ಬೇಕಾದ್ರೆ ಇನ್ನು ನಮ್ಮ ಕ್ರೇಜಿ ಸ್ಟಾರ್ ಇನ್ನೆಷ್ಟ್ ಐಡಿಯಾ ಮಾಡಿರ್ಬೇಕು. ಹಲೋ ಮರಿ ವಿಲನ್, ನೀನೇ ಬಂದ್ ಹೀರೋ ಮೇಲ್ ಬಿದ್ರು ಅಷ್ಟೇ, ಹೀರೋನೇ ಬಂದ್ ನಿನ್ ಮೇಲ್ ಬಿದ್ರು ಅಷ್ಟೇ, ವದೆ ಬೀಳೋದು ನಿನ್ಗೇನೆ. ಬೇಕಾದ್ರೆ ನಿಮ್ ಸೀನಿಯರ್ ವಿಲನ್ನೇ ಕೇಳು, ಯಾವ್ಯಾವ ಹೀರೋಗಳ ಹತ್ರ ಎಲ್ಲೆಲ್ಲಿ ಎಷ್ಟೆಷ್ಟು ವದೆ ತಿಂದಿದಾರಂತ ಇವ್ರು ಚೆನ್ನಾಗಿ ಗೊತ್ತು. ಅಣ್ಣಯ್ಯ, ಇವನ್ ಮುಂದಿನ ಕತೆ ಏನು ಅಂತ ನೀನೇ ಸ್ವಲ್ಪ ಡೀಟೇಲ್ ಹೇಳು. ಇನ್ನೇನ್ ಹೇಳೋದು, ಇವನ್ ಕತೆ ಫಿನಿಶ್. ನಾಳೆ ನನ್ ತಂಗಿ ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳ್ತಾಳೆ. ಗಲ್ಲು ಶಿಕ್ಷೆ ಅಂತ ತೀರ್ಪು ಕೊಡ್ತಾರೆ. ಪೊಲೀಸ್ನವರು ಜೈಲ್ ಹೇಳ್ಕೊಂಡು ಹೋಗ್ತಾರೆ. ಬನ್ನಿ ಬನ್ನಿ, ಪ್ರಯಾಣ ಸುಖವಾಗಿತ್ತ? ಸುಖವಾಗಿತ್ತ. ನನ್ನ ಮಗಳು ಮೀನಾ ಕಣಯ್ಯ. ಏನಮ್ಮ ಮೀನಾ, ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದ್ದೀನಿ. ಅತ್ತಿಗೆ ಹೇಗಿದ್ದಾರೆ? ಹಾಗೆ ಇದ್ದಾಳಮ್ಮ. ಈ ಲೋಕಕ್ಕೆ ಅವಳಿಗೂ ಸಂಬಂಧ ಇಲ್ಲ ಅನ್ನೋ ಹಾಗೆ. ಬೇಕು ಬೇಡ ಕೇಳಲ್ಲ, ಇವತ್ತು ನಾಳೆ ಅನ್ನೋ ಚಿಂತೆನೂ ಇಲ್ಲ. ಚೆಲ್ವಾ, ಸರಿಯಾಗಿ ಡುಮ್ಮನೆ ಹುಡ್ಕೊಂಡು ಬಂದಿದ್ಯಾ? ನಿಮ್ಮ ಅಪ್ಪನೇ ಕರ್ಕೊಂಡು ಬಂದಿದ್ರು, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿರ್ಲಿಲ್ಲ ಬಿಡು. ಏಯ್ ಬಿಡ, ನನ್ನ ಟೈನಾ. ಈಸ್ ಮೈ ಫಾದರ್, ರಿಯಲ್ ಫಾದರ್, ನಾಟ್ ರಿಯಲ್ ಫಾದರ್. ನನ್ನ ಹತ್ರನೇ ಡೊಂಗಿ ಬಿಡ್ಬೇಡ. ಡೊಂಗ ನಿನ್ ಮದರ್ ಪಾರ್ಟ್ ಮಾಡೋಳಂತೂ ಸೂಪರ್. ನಮ್ ಡ್ಯಾಡಿಗೆ ಡೌಟ್ ಬರೋಕೆ ಚಾನ್ಸೇ ಇಲ್ಲ. ಮೀನಾ ಡ್ಯಾಡಿ, ನಿಮ್ಮ ಅತ್ತೆನ ಒಳಗೆ ಕರ್ಕೊಂಡು ಹೋಗಮ್ಮ. ಸರಿ ಡ್ಯಾಡಿ. ಇನ್ನು ಮೇಲೆ ನಾವು ಇಬ್ರು ಸ್ನೇಹಿತರಲ್ಲ ಕಣಯ್ಯ. ಬೀಗ್ರು ಬೀಗ್ರ, ಇದಕ್ಕೆ ನಮ್ ವಿಜಯ ಒಪ್ಕೊಂಡ? ಒಪ್ಕೊಳ್ಳೋದೇನಪ್ಪ ಬಂತು? ನನ್ನ ಮಗಳು ನಿನ್ನ ಮಗ ಗ್ಯಾಪೇ ಇಲ್ದೆ ಕ್ಲೋಸ್ ರೇಂಜ್ ಅಲ್ಲಿ ಲವ್ ಮಾಡ್ತಾ ಇದ್ದಾರೆ. ಕ್ಲೋಸ್ ರೇಂಜ್ ಅಲ್ಲಿ ಲವ್ ಮಾಡೋಷ್ಟು ಧೈರ್ಯ ನನ್ನ ಮಗನಿಗೆ ಯಾವಾಗ ಬಂತು? ನಿನ್ನ ಮಗನೇ ಬಂದ, ಕ್ಲೋಸ್ ರೇಂಜ್ ಅಲ್ಲಿ ವಿಚಾರಿಸು. ಮೈ ಡಿಯರ್ ಸನ್. ಎಸ್ ಡ್ಯಾಡಿ. ಏನೋ ಇದು ಹೊಸ ಸ್ಟೋರಿ. ಯಾವುದು? ನಿಂದು ಮೀನಾದ ಲವ್ ಸ್ಟೋರಿ. ಲವ್? ನಾನಾ? ಮೀನಾನ? ಹೋಗಿ ಹೋಗಿ ಕೋತಿನ ಯಾರು ಲವ್ ಮಾಡ್ತಾರೆ ಡ್ಯಾಡಿ? ಇಂಪಾಸಿಬಲ್. ಹಳಿ ಅಂದ್ರೆ ಇದೇನಿದು? ದಿಢೀರ್ ಅಂತ ಪ್ಲೇಟ್ನೇ ಚೇಂಜ್ ಮಾಡ್ಬಿಟ್ರೆ. ಪ್ಲೇಟು ಇಲ್ಲ, ಸ್ಪೂನು ಇಲ್ಲ, ನನಗೆ ನಿಮ್ ಮಗಳು ನೋಡದಾನೆ ಹೊಟ್ಟೆ ಕೊಳ್ಸುತ್ತೆ. ಅಯ್ಯೋ, ಚಾನ್ಸ್ ಸಿಕ್ಕ ತಕ್ಷಣ ವಿಷಯ ಹೇಳಿದ್ಬಿಟ್ಟು ಡ್ರಾಮಾ ಯಾಕೆ ಮಾಡ್ತಿದ್ಯಾ? ರಾಮನ ನಾನೇಕೆ ಡ್ರಾಮಾ ಮಾಡ್ಲಿ? ಸರಿ ಬಿಡು, ನಿಜ ಹೇಳು. ಏನದು ನಿಜ? ನಾವಿಬ್ರು ಲವ್ ಮಾಡ್ತಿದೀವಿ. ನೀವಾಗೆ ಮದ್ವೆ ಮಾಡ್ಲಿಲ್ಲ ಅಂದ್ರೆ ಇನ್ನು 7 ತಿಂಗಳಲ್ಲಿ ನೀವು ತಾತ ಆಗ್ತೀರಾ ಅಂತ ಅವ್ರಿಗೆ ಹೇಳ್ಬಿಡು. ಲವ್? ನಾನು ನಿನ್ ಲವ್ ಮಾಡ್ತಿದ್ನ? ಯಾಕೆ? ನಾವು ಪಾರ್ಕ್ ಅಲ್ಲಿ ಸುತ್ತಾಡಿದ್ದು, ಡ್ಯುಯೆಟ್ ಹಾಡಿದ್ದು, ಪೊಲೀಸ್ ಸ್ಟೇಷನ್ ಅಲ್ಲಿ ಶುರುವಾದ ಲವ್ ಫೇರಿಕಾಲ್ ತರ ಅನ್ಕೊಂಡಿದ್ದು ಎಲ್ಲ ಅಷ್ಟು ಬೇಗ ಮರ್ತಿದ್ಯಾ? ಚಚೆ, ನೀನೆಲ್ಲ ಕನ್ಸ್ಕೊಂಡಿರ್ಬೇಕು. ಎಲ್ಲಂದ್ರೆ ಡ್ಯುಯೆಟ್ ಆಡೋದು ಅಮೆರಿಕನ್ ಕಲ್ಚರ್ ಅಲ್ಲ? ಅಮೆರಿಕನ್ ಕಲ್ಚರ್ ನೋಡು, ನಮ್ಮ ಅಪ್ಪನ ಹತ್ರ ನಾಟಕ ಆಡ್ದಾಗೆ ನನ್ನ ಹತ್ರ ನಾಟಕ ಆಡ್ಬೇಡ. ಅಮ್ಮ ಮೀನಾ, ಅವನು ನಾಟಕ ಆಡ್ತಿಲ್ಲಮ್ಮ, ನಿಜವಾಗ್ಲೂ ಅಮೆರಿಕಾದಿಂದನೇ ಬಂದಿರೋದು. ಕಂಡಿದೀನಿ, ಕೂತ್ಕೊಳ್ಳಯ್ಯ. ಬಂದಿರೋದು ಯಾವ್ದೋ ಸ್ಲಮ್ ಇಂದ ಅಮೆರಿಕಾ ಅಂತೆ. ಅಮೆರಿಕಾ ನೋಡು, ಇವನು ಕೂಲಿ ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಎರಡರಷ್ಟು ನಾನ್ ನಿನ್ನ ಮುಖ ಮೇಲೆ ಬಿಸಾಕ್ತೀನಿ. ನಾಟಕ ನಿಲ್ಸು. ಯೋ ರಾವ್,
ನಿನ್ನ ಮಗಳು ಮನೆಯಲ್ಲಿ ಹುಟ್ಟಿದ್ಲಾ ಅಥವಾ ಮೆಂಟಲ್ ಹಾಸ್ಪಿಟಲ್ ಹುಟ್ಟಿದ್ಲಾ? ಹಾಗೇನಿಲ್ಲಪ್ಪ, ಅವಳು ಇದೇ ಮೊದಲನೇ ಸಾರಿ ನಿನ್ನ ನೋಡ್ತಿರೋದು, ಅದಕ್ಕೆ ಹಾಗೆ ಮಾತಾಡ್ತಿದ್ದಾಳೆ ಅಷ್ಟೇ. ಮೀನಾ, ಇವರು ಪ್ರತಾಪ್ ಅಂತ ಇಲ್ಲಿ ತಂದೆ ಅಮೆರಿಕದಲ್ಲಿದ್ದಾರೆ. ಸುಳ್ಳು 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 ಡ್ಯಾಡಿ, ಇವನು ವಿಜಯನೂ ಅಲ್ಲ ತಂದೆನೂ ಅಲ್ಲ, ಇವರಿಬ್ರು ಅಮೆರಿಕದಿಂದ ಬಂದು ಇಲ್ಲ, ಅವನು ದೊಡ್ಡ ಚೋರ. ಅದನ್ನ ಹೇಳಿದ್ರೆ ನೀವು ನಮ್ಮ ಮದ್ವೆಗೆ ಒಪ್ಕೋತಿರೋ ಇಲ್ವೋ ಅಂತ ಅವ್ರು ನಾಟಕ ಮಾಡ್ತಿದ್ದಾರೆ ಅಷ್ಟೇ. ನಾಟಕ ನಾಟಕ ಅಲ್ಲಮ್ಮ, ನಿಜವಾಗ್ಲು ನಿಜ ಅಲ್ಲ ಡ್ಯಾಡಿ. ಬೇಕಾದ್ರೆ ಒಂದು ತಂಗಿನ ಕರ್ಕೊಂಡು ಬಂದು ನಿಜ ಏನು ಅಂತ ಪ್ರೂವ್ ಮಾಡ್ತೀನಿ. ಇವನು ತಂಗಿನ ನಿಮ್ಮ ಮಗಳು ನನ್ನ ಪ್ರತಾಪ್? ಅಯ್ಯೋ ನಾ ನಾ ನಾ, ಇವನಿಗೆಲ್ಲಮ್ಮ ತಂಗಿ ಇದ್ದಾಳೆ ಉಚ್ಚ ಆಸ್ಪತ್ರೆಯಲ್ಲಿ. ಮೈ ಡಿಯರ್ ಡ್ಯಾಡ್, ನಾವು ಇವ್ರ ಜೊತೆಲಿ ಸ್ವಲ್ಪ ಹೊತ್ತಿದ್ರೆ ನಮಗೂ ಉಚ್ಚರಿಸ್ಬಿಡ್ತಾರೆ. ಕಮ್ ಲೆಟ್ಸ್ ಗೋ. ಗುಡ್ ಐಡಿಯಾ, ಬೈ ಪ್ರತಾಪ್. ಅಲ್ಲಿಂದ್ರೆ ಅಮೆರಿಕಾ, ಇವತ್ ನಿನ್ ಸರಿಯಾದ ಪಾಠ ಕಲಿಸ್ತಾನೆ ಈ ಸಿಂಗಾಪುರ್ ಸಿಂಗ್ಲಿಕ. ಇವತ್ ನಿನ್ ಕಥೆ ಫಿನಿಶ್. ಏ ಗುರು, ಯಾವನು ಅಡ್ಗಿಸ್ಬೇ ಬ್ರೀಫ್ ಕೇಸ್ನ ಕಾರಲ್ಲೇ ಬಿಟ್ಟು ಹೋಗ್ತಾ ಇದ್ದಾನೆ. ಇಂತ ಪೆಕ್ಕರ್ನಲ್ಲಿ ಮಕ್ಕಳು ಹುಟ್ಟಿರೋದೇ ನಮಗೋಸ್ಕರ, ನೀನ್ ಹೋಗಿ ಎತ್ಕೊಂಬ, ನಾವು ಫುಲ್ ತೀರ್ಥ ಯಾತ್ರ ಮಾಡೋಣ. ಇದನ್ನ ಅಳಿಯಾ ದಾನ ಮಾಡ್ದಂಗೆ ಅಮೆರಿಕಾ ಗಿಟ್ಟು ಬಾಂಬ್ನ ಗಿಡ್ಡಿಯಾಗಿ ತಗೊಂಡು ಹೋಗ್ತಿದ್ದಾನೆ. ವಾ ಇದೆಂಗ್ ಗುರು, ಮಗ್ಗು ಬೀರ್ ಕುಡಿಬೇಕಾದವನು ಇಲ್ಲಿ ಬಂದು ಮಿಲ್ಕ್ ಬಾರಲ್ ಸೆಟ್ಲ್ ಆಗ್ಬಿಟ್ಟಿದ್ಯಾ? ನಮ್ ಇಂಡಿಯನ್ ಫೈವ್ ಇಯರ್ಸ್ ಪ್ಲಾನ್ ಚೇಂಜ್ ಆಗತ್ತರ, ನಿನ್ ಪ್ಲಾನ್ ಚೇಂಜ್ ಆಗ್ತಿರತ್ತಾ? ತಗ ಸೂಟ್ ಕೇಸ್. ಯಾರ್ದದು? ಯಾವನು ಅಡ್ಗಸ್ಬಿದು ಕತ್ಕೊಂಡ್ ಬಂದಿದ್ಯಾ? ನಮ್ಮ ದೇಶದ ದೊಡ್ಡ ರಾಜಕಾರಣಿಗಳು ಮಾಡೋದಿದೆ ಕಸ್ಬಲ್ ಹೋಗರು. ಅವ್ರು ಕದ್ದಿದ್ದನ್ನ ಫಾರಿನ್ ಬ್ಯಾಂಕ್ ಅಲ್ಲಿ ಇರ್ತಾರೆ, ನಾವು ಕದ್ದಿದ್ದನ್ನ ಇಲ್ಲೇ ಕುಡಿದು ತಿಂದು ಮಜಾ ಮಾಡ್ತೀವಿ ಅಷ್ಟೇ. ದುಡ್ಡು ತಿನ್ನೋದು ಬಿಟ್ಟು ಕಳ್ತನ ಮಾಡ್ತೀನಿ ಅಂತ ಹೇಳ್ತಿಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನಾವು ಮಾಡೋ ಕಸಬೇ ಇದಾಗಿರುವಾಗ ನಾಚಿಕೆ ಹಾಕುರು. ಯಾವನ ನಿನ್ ಗುರು? ನೀನೇ. ಇನ್ನೊಂದ್ ಸಲ ನನ್ನ ಗುರು ಅಂದ್ರೆ ಡಿಫಾಮೇಷನ್ ಕೇಸ್ ಹಾಕ್ಬೇಕಾಗತ್ತೆ. ಈ ಸೂಟ್ ಕೇಸ್ ಎಲ್ಲಿ ತಂದು ಅಲ್ಲೇ ಇಟ್ಬಾ ಹೋಗು. ಅಲ್ಲ ಗುರು, ಹೋಗ್ತೇಲೋ ಪೊಲೀಸ್ ಕರೀಲೋ. ನೀವು ಫುಲ್ ಸೀರಿಯಸ್ ಆಗಿ ಹೇಳ್ತಾ ಇದ್ಯಾ? ನಿನ್ನಂತ ಸೋಂಬರಿಗಳ ಜೊತೆ ಕಾಮಿಡಿ ಮಾಡೋ ಟೈಮ್ ನನಗಿಲ್ಲ, ತಗೊಳಗ ಅಲ್ಲೇ ಇಟ್ಬಾ ಹೋಗು. ಸರಿ ಬಿಡು, ನೀನೇ ಈ ತರ ಹೇಳೋಗ ನಂದೇನೋ. ಇವ್ನ ಯಾರು ಮಹಾತ್ಮ ಶಿಷ್ಯನೇ ಇರ್ಬೇಕು ಅಲ್ಲ, ತಗೊಂಡೋಗಿದ್ದ ನಮ್ ಮತ್ತೆ ತಂದಿಟ್ಟ. ಏನು ಅಮೆರಿಕಾ ಸ್ವತ್ತ? ಹಲೋ, ಸೂಟ್ ಕೇಸ್ ಅಲ್ಲ ಇದೇ ಗುರು? ನೀನ್ ಬರೀ ಬಟ್ಟೆ ಬದಲಾಯಿಸ್ತಿ ಅಂತ ತಿಳ್ಕೊಂಡಿದ್ದೆ, ಮಾತು ಬದಲಾಯಿಸ್ತಿ ಅಂತ ತಿಳ್ಕೊಂಡಿರ್ಲಿಲ್ಲ. ನಾನು ಯಾವಾಗ್ಲೂ ಮಾತು ಬದಲಾಯಿಸಿದೆ? ಅಲ್ಲ, ನೀನ್ ಹೋಗಿ ಸೂಟ್ ಕೇಸ್ ತಗೊಂಬ ಅಂದೆ, ನಾನು ಹೋಗಿ ತಗೊಂಬಂದೆ, ಮತ್ತೆ ಅಲ್ಲಿ ಇಡು ಅಂದೆ, ಇಟ್ಬಿಟ್ಟು ಬಂದೆ, ಮತ್ತೆ ಸೂಟ್ ಕೇಸ್ ತರಕ್ಕೆ ನನ್ನೇನ್ ಲೂಜು ಅಂತ ತಿಳ್ಕೊಂಡಿದ್ಯಾ? ನೀನೇನ್ ಅದನ್ನ ಹೇಳೋದ್ ಬೇಕಾಗಿಲ್ಲ, ನಿನ್ನ ನೋಡಿದ್ರೆ ಲೂಸ್ ಅಂತ ಗೊತ್ತಾಗುತ್ತೆ. ಅದ್ ಸರಿ, ಹೋಗಿ ಸೂಟ್ ಕೇಸ್ ತಗೊಂಬ. ನಾನ್ ತರೋಗಿಲ್ಲ. ಬೇಡ ಬಿಡು, ನಾನೇ ತರ್ತೀನಿ. ಇವ್ರು ಯಾವಾಗ ಬಂದ್ರಿ? ಸಾರಿ. ಓಹ್, ಬಾಂಬೆನಾ? ಓಹೋ, ನಮಸ್ಕಾರ ನಮಸ್ಕಾರ. ಇಲ್ಲಿ ಯಾರು ಇಲ್ಲ ಅಂದ್ಕೊಂಡಿದ್ದೆ, ಸದ್ಯಕ್ಕೆ ನೀವಾದ್ರೂ ಇದ್ದೀರಲ್ಲ. ಮೆತ್ತಿಗೆ ಮೆತ್ತಿಗೆ. ಏ ಡೂಪ್ಲಿಕೇಟು, ನನ್ನಂಗೆ ಇದೆಯಲ್ಲೋ. ಯಾರು ನೀನು? ವಿಜಯ್ ಅಂತ. ನೀವ್ಯಾರು? ನಾನು ಚೆಲುವ ಚೆಲುವ ನಾರಾಯಣ ಸ್ವಾಮಿ. ಹೋಟ್ಲಲ್ಲಿ ಲಿಫ್ಟ್ನಲ್ಲಿ ಫೈಟ್ ಮಾಡಿದ್ದು.
ನೀನ್ ಯಾರು? ನಾನು ಅಮೆರಿಕಾ ಬಂದಿದ್ದೆ. ಓಹೋ, ಆ ಅಮೆರಿಕಾ ನೀನಾ? ಅದಕ್ಕೆ ಮೀನಾ ಅವರ ಅಪ್ಪ ನನ್ನನ್ನ ನೀನು ಅನ್ಕೊಂಡು ಅಳೆಯ ಅಂದಿದ್ದು. ಅಂದ್ರೆ ನೀನಾ ಮೀನಾನ? ಹೌದು, ನಾನೇ. ಓಹೋ, ಅದ ವಿಷಯ. ಅದ್ ಸರಿ, ಆ ಸಿಂಗ್ಲಿಕ ಯಾರು? ಮೊನ್ನೆ ಹೋಟ್ಲಲ್ಲಿ ಹೊಡೆಯಕ್ ಬಂದ, ಇವತ್ ಬಾಂಬೆ ಸಾಯಿಸಕ್ ಬಂದ? ಅವನು ಮಾವ. ಮೋಹನ್ ಮದುವೆ ಮಾಡ್ಕೊಬೇಕು ಅಂತ ಅವನ್ಗೆ ಇಷ್ಟ. ಆದ್ರೆ ಮೋಹನ್ ನನ್ ಮದುವೆ ಮಾಡ್ಕೊಬೇಕು ಅಂತ ತುಂಬಾ ಇಷ್ಟ. ಅದಕ್ಕೆ ಆ ಗುಗ್ಗು ನನ್ ಮಗ ನನ್ನನ್ನ ನೀನು ಅನ್ಕೊಂಡು ನನ್ ಗುಮ್ಮಕ್ ಬರ್ತಾವನೆ. ನಾನು ಈಗ್ಲೇ ಹೋಗಿ ಅವ್ನಿಗೆ ನಾನು ನೀನಲ್ಲ ಅಂತ ಹೇಳ್ಬಿಡ್ತೀನಿ. ಏ ನಿಂತ್ಕೋ, ನೀನು ನಾನಲ್ಲ ಅಂತ ಅವ್ನಿಗೆ ಗೊತ್ತಾದ್ರೆ ಅವ್ನ ನನ್ನ ಸೊಳ್ಳೆ ಸಾಯಿಸಂಗ್ ಸಾಯಿಸ್ಬಿಡ್ತಾನೆ ಅಷ್ಟೇ. ಆದ್ರೆ ಆ ತಗಡು ನನಗ್ ತಗೊಳ್ಕೊಂಡಿದ್ದಲ್ಲ, ಅದಕ್ಕೆ ಏನ್ ಮಾಡೋದು? ನೀನ್ ಆ ತಗಳತ್ರ ತಗಳಕೊಂಡ್ರೆ ನೀನ್ ಅವ್ನಿಗೆ ಮಣ್ಮುಖಿಸ್ತೀಯ. ಆದ್ರೆ ನಾನ್ ತಗಳಕೊಂಡ್ರೆ ಅವ್ನ್ ನನ್ ಮಣ್ಮುಖಿಸ್ತಾನೆ, ನಾನ್ ಫಿನಿಶ್ ಆಗ್ಬಿಡ್ತೀನಿ. ನೀನ್ ಫಿನಿಶ್ ಆದ್ರೆ ನನಗೇನ್ ಬಿಡು? ನಾನ್ ಫಿನಿಶ್ ಆದ್ರೆ ನಿನಗ್ ಡಬಲ್ ಡೇಂಜರ್. ಡೇಂಜರ ಏನು? ನೀನು ನಾನಲ್ಲ ಅಂತ ಮೀನವ್ರ ಅಪ್ಪನ ಗೊತ್ತಾದ್ರೆ ನಿಮ್ಮಿಬ್ಬರಲ್ಲ ಒಟ್ಟು ಸಾಗುತ್ತೆ. ಅಯ್ಯೋ ಹೌದಲ್ಲ, ಈಗೇನ್ ಮಾಡೋದು? ನಾವಿಬ್ರು ಇನ್ನೂ ಸ್ವಲ್ಪ ದಿವಸ ಇದೇ ತರ 2-in-1 ನಾಟಕ ಮಾಡಬೇಕು. ಆಗ ನಾನು ಅಂತ ನೀನ್ ಮೀನನ್ ಕಟ್ಕೋಬಹುದು, ನೀನು ಅಂತ ನಾನ್ ಮೋಹನ್ ಕಟ್ಕೋಬಹುದು. ಅದಕ್ಕೆ ನೋಡು, ಅಮೆರಿಕಾ ಅನ್ನೋದು ಒಳ್ಳೆ ಕ್ರಿಮಿನಲ್ ಐಡಿಯಾನೆ ಹಾಕಿದ್ಯ. ಆದ್ರೆ ಮೊದ್ಲು ಈ ವಿಷಯನ ನಮ್ಮ ಹುಡುಗರಿಗೆ ಹೇಳ್ಬಿಡ್ಬೇಕು. ಹೌದೌದು, ಇಲ್ದಿದ್ರೆ ಆ ಮೀನ ನಾನು ನೋಡಿದ ಮೈ ಮೇಲೆ ಬೀಳ್ತಾಳೆ. ಅವಳು ಬಿದ್ದಿದ್ದೆ ಚಾನ್ಸ್ ಅಂತ ನೀನೇನಾದ್ರು ಜಾಸ್ತಿ ಕೈ ಕಾಲ ಆಡ್ಸಿದ್ರೆ ಆ ಸಿಂಗ್ಲಿಕ ಫಿನಿಶ್ ಮಾಡಕ್ ಮುಂಚೆ ನಾನೇ ನಿನ್ನ ಫಿನಿಶ್ ಮಾಡ್ಬಿಡ್ತೀನಿ. ಚೇಚೆ, ನಾನು ಅಂತವ್ನಲ್ಲಪ್ಪ. ಸರಿ ಬರ್ತೀನಿ. ಡಿಯರ್ ಫ್ರೆಂಡ್, ಒಂದ್ ನಿಮಿಷ ನಿಂತ್ಕೋ, ನಿನ್ನಿಂದ ಇನ್ನೊಂದು ಸಹಾಯ ಆಗ್ಬೇಕು. ಏನು? ಮೋಹನ್ ಮನೆಗೆ ನಾನಂತ ಹೋಗಿ ಅವಳನ್ನ ಕರ್ಕೊಂಬರ್ತೀಯ? ಅದಕ್ಕೆ ನಾನೇ ಆಗ್ಬೇಕು, ನೀನೇ ಹೋಗಿ ಕರ್ಕೊಂಬಾ. ಆಗಲ್ಲ, ಅವ್ರ ಮನೆಯಲ್ಲಿ ಆ ಸಿಂಗ್ಲಿಕ ಇರ್ತಾನೆ ಅದಕ್ಕೆ. ಓಹೋ, ಹಂಗ ಇಸಿಯಾ? ಸರಿ, ನಾನು ಹೋಗಿ ನಿನ್ ಮೋಹನ್ ಕರ್ಕೊಂಬರ್ತೀನಿ, ನೀನ್ ಹೋಗಿ ನನ್ ಮೀನನ್ ಪಿಕಪ್ ಮಾಡ್ಕೊಂಬಾ. ಎಲ್ಲಿ ಕರ್ಕೊಂಬರ್ಬೇಕು? ಇನ್ನೆಲ್ಗೆ? ಸಿಟಿ ಪಾರ್ಕ್. ಸಿಟಿ ಪಾರ್ಕ್? ಜಯ ಆಂಜನೇಯ. ಈ ಸಿಂಗಪುರ್ ಸಿಂಗಳಿಕನಿಗೆ ಶೇಪ್ ನಿಕಲ್ ಮಾಡ್ತೀಯೇನೋ? ಅಮೆರಿಕಾ ನಿನಗೆ ಉತ್ತರ ಕ್ರಿಯೆ ಮಾಡ್ತೀನಿ. ಓಯ್ ಸಿಂಗಪುರ್, ಏನೋ ಸಿಂಗಪುರ್ ಒಬ್ನೇ ಮಾತಾಡ್ಕೊಂಡು ಉತ್ತರ ಕ್ರಿಯೆ ಅಂತಿದ್ಯಲ್ಲ, ಯಾರಿಗೆ? ನಿನಗೆ. ಇವನೇನಪ್ಪ ಇವನು? ನನ್ಗೇನೋ ಮಾಡಂಗಿದ್ದಾನೆ, ಇಲ್ಲಿದ್ರೆ ಡೇಂಜರು. ನಾನ್ ಬರ್ತೀನಪ್ಪ. ಏಯ್, ಎಲ್ಲಿ ತಪ್ಸ್ಕೊಂಡು ಓಡ್ತಿದ್ಯಾ? ನೀನ್ ಹಿಂಗ್ ಇಟ್ಕೊಂಡು ಹಿಂಗ್ ಕಿರ್ಚಾಡೋದ್ ನೋಡ್ತಿದ್ರೆ ಇಂಡೋ ಪಾಕ್ ವಾರ ಆಗಂಗ್ ಕಾಣ್ತಿದ್ಯಲ್ಲೋ. ನಾನು ಹೋಗ್ತೀನೋ? ಇದು ಬರೀ ಯುದ್ಧ ಅಲ್ಲ, ನಿನ್ನ ಬರ್ಬಾದ್ ಮಾಡ್ತೀನಿ. ಅಯ್ಯಯ್ಯೋ, ಹಂಗ್ ಮಾಡ್ಬೇಡಪ್ಪ, ಇವತ್ತೊಂದ್ ದಿವಸ ಬಿಟ್ಬಿಡು. ಅವತ್ತು ಹೋಟ್ಲಲ್ಲಿ ನನಗೆ ಬೌಂಡ್ರಿ ಬಾರಿಸ್ದೆ, ಇವತ್ತು ನಾನು ನಿನಗೆ ಸಿಕ್ಸರ್ ಬಾರಿಸ್ತೀನಿ. ಸ್ವಲ್ಪ 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 ಟಾಸ್ ಹಾಕನ, ಯಾರು ಗೆಲ್ತಾರೋ ಅವ್ರದೇ ಬ್ಯಾಟಿಂಗ್. ಟೇಲ್ ಎಡ್, ನಾನು ಗೆದ್ದೆ, ನಂದೇ ಬ್ಯಾಟಿಂಗು. ಅದ್ಯಾಕೋ ಸಿಂಗಪುರ್ ಅಷ್ಟು ಬೇಗ ಬೋಲ್ಡ್ ಆಗ್ಬಿಟ್ಟೆ? ನಾನಿನ್ನು ಸಿಕ್ಸರ ಬಾರಿಸಿಲ್ವಲ್ಲ. ಈಗಲೇ ಬೌಂಡ್ರಿ ಹೊಡೆಸ್ಕೊಂಡು ಬೆಂಡಾಗಿ ಹೋಗಿದ್ದೀನಿ ಗುರು, ಸಾಕು ಬಿಟ್ಬಿಡು ಗುರು. ಸರಿ ಸಾಕು, ಫೈನಲ್ ಆಗಿ ಒಂದೇ ಒಂದು ಬೌಂಡ್ರಿ ಹೊಡಿತೀನಮ್ಮ. ಬೇಡ ಗುರು, ಪ್ಲೀಸ್ ಕಣ. ಬೇಡ ಗುರು, ಹೊಡ್ಸ್ಕೊಳ್ಳೋ ನನ್ನ ಮಗನೇ. ಅಯ್ಯೋ, ಏನಾಯ್ತು ತಿಂಗ್ಳಿಕ? ಮಹಾಂತ ತಗಣ್ಣನ ಮಗ ಹೇಳಿದಾಗ ಯಾವ್ದೋ ಸ್ವೀಟ್ ಸಿಕ್ಸ್ಟೀನ್ ಅನ್ಕೊಂಡಿದ್ದಲ್ಲಪ್ಪ. ಇಲ್ಲಿ ನೋಡಿದ್ರೆ ಆಂಟಿ ನನ್ನ ಫ್ರೆಂಡ್ಗೆ ಇಂಥ ಖರಾಬ್ ಟೇಸ್ಟ್, ಅವನಿಗೋಸ್ಕರ ಇಂಥ ಚಿಲ್ಡ್ರನ್ ನನ್ನ ಮಕ್ಕಳ ಹತ್ರ ದುಷ್ಮಣಿ ಮಾಡ್ಕೊಂಡಲ್ಲಪ್ಪ. ಹಾಯ್ ವಿಜಯ್. ಹಾಯ್ ಮೋಹ. ಹತ್ತ ಅವನಳೆ, ಅದ್ಯಾಕ ಅಂಕ ಕರ್ಸ್ಕೊಂಡು ನೋಡ್ತೀವಿ. ಯಾಕ್ರಿ, ಯಾಕೆ ಇವತ್ತು ಹೀಗೆ ಮಾತಾಡ್ತಾ ಇದ್ದೀರಾ? ಆ ತಗಡು ನಿಂತ ಹಿಂಗೆ ಮಾತಾಡ್ತಿದ್ದಲ್ವಾ, ಹೋಗ್ಲಿ ಬಿಡು, ಈಗ ಪಾರ್ಕಲ್ಲಿ ಅವನೇ ಸಿಗ್ತಾನೆ, ವಿಚಾರಿಸ್ಕೊ ನಡಿ ಬಾ. ನೀವ್ ಯಾರ ವಿಷಯ ಮಾತಾಡ್ತಾ ಇದ್ದೀರಾ? ಅದು ನನ್ನ ವಿಷಯನೇ ಮಾತಾಡ್ತಾ ಇದ್ದೀನಿ ಬಾ. ಅಳಿಯಂದ್ರೆ ಆರ್ ಯು ಫೈನ್? ಫೈನ್, ವೆರಿ ಫೈನ್. 100 ರೂಪಾಯಿ ಕೋರ್ಟ್ ಫೈನ್, 1 ವೀಕ್ ಸೆಂಟ್ರಲ್ ಜೈಲ್. ಹಾ ಬರ್ಲ ಬರ್ಲ. ಏನ್ ಹೇಳ್ತಿದ್ದೀರಿ, ಅಮೆರಿಕಾದವ್ರ ಕಾಮಿಡಿನೇ ನನ್ಗೆ ಅರ್ಥ ಆಗಲ್ಲಪ್ಪ. ಸುಖವೇ ವಸುರ ಪಾಲವಿದೆ ಸ್ವರ್ಗ ಸಮಾನಂ ತೆಗೆದಾಡಿಸಿದ್ರೆ ಬೇಕು. ಎಕ್ಸ್ಕ್ಯೂಸ್ ಮೀ, ಮೀನಾ ಅವರಿದ್ದಾರಾ? ಮೀನಾ ಅವರು? ಹೌದೌದು, ಮಿಸ್ ಮೀನಾ ಮಂಜುನಾಥ್ ಅವರು ಮನೇಲಿದ್ದಾರಾ? ಯಾಕೆ, ಅವಳು ಹುಚ್ಚ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾ? ಚೇಚೆ, ಪಾರ್ಕ್ಗೆ, ಅವನು ಪಾರ್ಕ್ ಅಲ್ಲಿ ಕಾಯ್ತಿರ್ತಾನೆ. ಅವರು ಪಾರ್ಕ್ ನಲ್ಲಿ ಅಂದ್ರೆ? ಅಂದ್ರೆ ಅವ್ನು ನಾನೇ, ನಾನು ಅವನೇ, ಒಟ್ನಲ್ಲಿ ನಿಮ್ ಮಗಳ ಲವ್ ಮಾಡ್ದವನು. ಲವ್ ಮಾಡ್ದವನು? ಹಾ ನಾನೇ.
ಮತ್ತೆ ನಿಮ್ಮ ಅಪ್ಪನ ಎದುರಿಗೆ ಮೀನಾ ನಾನು ಲವ್ ಮಾಡಲ್ಲ ಅವಳು ಕಂಡ್ರೆ ಹೊಟ್ಟೆ ತೊಳಸ್ಬಿಡುತ್ತೆ ಅಂತ ಹೇಳಿದ್ರಿ ಕರೆಕ್ಟ್ ಆಗಿ ಕೇಳಿದೆ ಭಾವ ಇದು ಲಾ ಪಾಯಿಂಟ್ ಹೇಳು ಅದು ನಮ್ಮ ಡ್ಯಾಡಿ ಇಂಡಿಯಾಗೆ ಬಂದ ತಕ್ಷಣ ಪ್ರೇಮ ಪ್ರೀತಿ ಲವ್ ಮ್ಯಾರೇಜ್ ಅಂತ ಮಾತಾಡಿದ್ರೆ ನೀನು ಬಂದಿದ್ದು ಇದಕ್ಕೇನಾ ಅಂತ ತಿಳ್ಕೊತಾರೆ ಅದಕ್ಕೆ ನಿಜವಾಗ್ಲು ರಿಯಲಿ ಈಗ ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂತ ಜಸ್ಟ್ ನಮ್ಮ ಡ್ಯಾಡಿ ಮುಂದೆ ಮಾತ್ರ ಅಲ್ಲ ಆ ದೇವ್ರ ಮುಂದೆ ಬೇಕಾದ್ರೆ ಅವನು ಪ್ರಮಾಣ ಮಾಡ್ತಾನೆ ಮತ್ತೆ ಅವನು ಅವನು ಅಂದ್ರೆ ನಾನೇ ಪ್ರಮಾಣ ಮಾಡ್ತೀನಿ ಅಯ್ಯೋ 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 ನಿಮ್ಮ ಮಾತು ಕೇಳಿ ನನಗೆ ಅಮೃತ ಹಾಕೊಡ್ದಾಗ ಆಯ್ತು ಕುಡಿರಿ ಕುಡಿರಿ ನಿಮ್ಮ ತಂದೆಗೆ ಈ ವಿಷಯ ಗೊತ್ತಾಗ್ಬಿಟ್ರಂತೂ ತುಂಬಾ ತುಂಬಾ ಸಂತೋಷ ಪಟ್ಬಿಡ್ತಾರೆ ಅಳಿ ಅಂದ್ರೆ ಇದೇ ಖುಷಿಲಿ ತೀರ್ಥಯಾತ್ರೆಗೆ ಹೋಗೋಣವೆ ತೀರ್ಥಯಾತ್ರೆ ಅದೇ ಗುಂಡು ಆಲ್ಕೋಹಾಲ್ ನೋಡಿ ನಾನು ಆಲ್ಕೋಹಾಲ್ ಕುಡಿಯಲ್ಲ ಅಂತ ನಿಮ್ಗೆ ಅವತ್ತೇ ಹೇಳಿದ್ದೀನಿ ಆದ್ರೂ ನೀವು ಏನ್ ಅಳಿ ಅಂದ್ರೆ ಆಗ್ಲೇ ಪ್ಲೇಟ್ ಚೇಂಜ್ ಮಾಡ್ಬಿಟ್ರಲ್ಲ ಮೊನ್ನೆ ತಾನೇ ಸೋಡಾ ನೀರು ಇಲ್ಲದೆ ಫುಲ್ ಬಾಟ್ಲಿನ ಘಟ ಘಟ ಅಂತ ಎತ್ತು ಬಿಟ್ರಿ ಅದು ನಾನಲ್ಲ ಅವನು ಮತ್ತೆ ಅವನು ಭಾವ ಏನೋ ಮೈದ ಮೂರು ಆರಾಗಲ್ಲ ಆರು ಮೂರು ಆಗಲ್ಲ ಅವನು ಇವನು ಇವನು ಅವನು ಒಂದು ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ ಭಾವ ಗಾಡಿ ಮಿಸ್ ಹೊಡಿತಿದೆ ಎಕ್ಸ್ಕ್ಯೂಸ್ ಮೀ ಮಿಸ್ ಮೀನಾ ಅವ್ರ ಮನೇಲಿ ಇಲ್ವಾ ಯಾಕೆ ಏನಾಗ್ಬೇಕಾಗಿತ್ತು ಏನಿಲ್ಲ ನಿಮ್ಮನ್ನ ಪಾರ್ಕ್ಗೆ ಕರ್ಕೊಂಡು ಹೋಗಬೇಕಾಗಿತ್ತು ಪಾರ್ಕ್ ಅಲ್ಲಿ ನನ್ನನ್ನು ಪರ್ಮನೆಂಟ್ ಆಗಿ ಫಿನಿಶ್ ಮಾಡ್ಬೇಕು ಅಂತನಾ ನೋ 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 ಆಗಲ್ಲ ಮಿಸ್ ಮೀನಾ ಅವ್ರು ಏನಂದ್ರಿ ಮಿಸ್ ಮೀನಾ ಅವರೇ ಯಾಕೆ ಆ ಕರಿಬಾರ್ದಾಗಿತ್ತ ಅವನು ನಿಮ್ಮನ್ನ ಕರೆಯೋದಿಲ್ವಾ ಮತ್ತೆ ಅವನು ಇವನು ನಿಮ್ಮನ್ನ ಅವ್ರನ್ನ ಅಂತಿದಾನಲ್ಲ ಇವನಿಗೆ ಏಕವಚನ ಬಹುವಚನ ಗೊತ್ತಾಗ್ತಿಲ್ವೋ ಅಂತ ಲೈ ಮೈದಾ ಹಿಟ್ಟು ವಚನನೂ ಇಲ್ಲ ಪಚನನೂ ಇಲ್ಲ ನೋಡು ಇಷ್ಟು ದಿವಸ ಅಮೆರಿಕಾದಲ್ಲಿದ್ದು ಈಗ ತಾನೇ ಇಂಡಿಯಾಗೆ ಬಂದಿದ್ದಾನೆ ಇಲ್ಲಿನ ಭಾಷೆಯ ವಚನ ಪಚನ ಆಗಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಣ್ಣ ಇಲ್ಲಿ ಹೆಚ್ಚಿಗೆ ಓದಿದ್ರೆ ನಮ್ಗೆ ಕಷ್ಟ ಆಗುತ್ತೆ ನಡಿ ಹೋಗೋಣ ಅಂದ್ರೆ ನೀನು ನನ್ನ ಲವ್ ಮಾಡ್ತೀಯಾ ಮಾಡೋನ್ ಮಾಡ್ತಾನೆ ಬಾ ನನ್ನ ಮದುವೆ ಆಗ್ತೀಯಾ ನೀನ್ ಲವ್ ಮಾಡೋನು ನಿನ್ ಮದುವೆ ಆಗವನು ಎಲ್ಲ ಚೆಲುವ ನೀನ್ ಬಾ ಚೆಲುವ ಯಾರು ಚೆಲುವ ಅಂದ್ರೆ ದೇವ್ರು ಚೆಲುವ ನಾರಾಯಣ ಸ್ವಾಮಿ ಕೇರ್ ಆಫ್ ಮೇಲ್ಕೋಟೆ ಪ್ಲೀಸ್ ಕಮ್ ಅಲ್ಲಿ ನೋಡು ಬಾಲ್ಡಿ ಬಂಡಾರಿ ಅಲ್ಲಿ ನೋಡು ಆ ಜೋಡಿ ನೋಡು ಒಳ್ಳೆ ರಾಮ ಸೀತೆ ತರ ಇದಾರಲ್ಲ ಈ ಜೋಡಿ ನನ್ನ ಕಣ್ಣಿಗೆ ರಾವಣ ಸೀತೆ ತರ ಕಾಣ್ತಾರೆ ಯಾವಾಗ ನೋಡಿದ್ರು ಅಪಶಕುನು ಮುಂದಾಗೋ ಅಪಶಕನ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ನಿಮ್ ಮಗಳು ಯಾರ ಜೊತೆ ಹೋಗ್ತಾಳೆ ಯಾರನ್ನ ಲವ್ ಮಾಡ್ತಾಳೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಬನ್ನಿ ತೋರಿಸ್ತೀನಿ ಅರೆ ಬಂದಿ ಭಾವ ಕರ್ಕೊಂಡ್ ಬಂದ್ರಿ ಅದ್ಯಾಕೆ ಒಳ್ಳೆ ಕುದುರೆ ಮೇಲೆ ಕೂತ ಹೊರ್ತಾರ ಆರ್ತಿಯ ಸ್ವಲ್ಪ ತಡ್ಕೋ ಮುಚ್ಚ ಬಾಯಿ ಏನು ನೀವು ಸಿಗರೇಟ್ ಸೇತೀರಾ ಏನು ಪ್ರಪಂಚದಲ್ಲಿ ಯಾರು ಸೇತಿದ್ದು ನಾನು ಸೇದ್ಬಿಟ್ಟೆ ನಾನು ಸಿಗರೇಟು ಸೇತಿನ ಸಾಲನೆ ಕೊಡ್ತೀನಿ ಅದಕ್ಕೇನು ದೊಡ್ಡ ಚೀಟ್ ಇಲ್ಲ ನೋಡು ನನಗೆ ಚೀಟಿ ವ್ಯವಹಾರ ಎಲ್ಲ ಗೊತ್ತಿಲ್ಲ ನಾನು ಹೇಳಿದ್ದು ಚೀಟ್ ಮೋಸಗಾರ ಅಂತ ಹೌದು ನಾನು ಮೋಸಗಾರ ದೊಡ್ಡ ಕಳ್ಳ ಸ್ನೇಹ ಬೆಳೆಸಿದ್ದು ಪ್ರೀತಿ ಮಾಡಿದ್ದು ಎಲ್ಲ ವೇಸ್ಟ್ ಆಗೋಯ್ತು ನಾನ್ ಸ್ಟಾಪ್ ಬಸ್ ನಾಲ್ಕೆ ತಿರುಗಿಸ್ಬೇಡ ಸ್ವಲ್ಪ ತಡ್ಕೋ ಎಲ್ಲ ಗೊತ್ತಾಗುತ್ತೆ ಬಲೆ ಜೋಡಿ ಸಿನಿಮಾ ನೋಡಿದ್ಯ ನೀನು ಇಲ್ಲ ಹೋಗ್ಲಿ ಶಂಕರ್ ಗುರುನಾರ ನೋಡಿದ್ಯಾ ಇಲ್ಲ ಮತ್ ನೀನ್ ನಮ್ ದೇಶದಲ್ಲಿ ಇರೋದೇ ವೇಸ್ಟ್ ಮನೆಗೆ ಹೋಗು ತೊತ್ತೇರಿ ಇವ್ರನ್ನ ಯಾಕೆ ಕರ್ಕೊಂಡ್ ಬಂದೆ ಅವನು ಹೇಳು ಏನು ಅದೇನು ಹೇಳ್ತೀನಿ ಇದೆಯಲ್ಲ ಸ್ವಲ್ಪ ತಡಿ ಅವನ್ ಬರ್ಲಿ ಅವನು ಯಾರು ಏಯ್ ಅಲ್ಲಿ ನೋಡು ಯಾಕೆ ಸುಮ್ಮನೆ ಇದೆಯಾ ಮಾತಾಡು ಅದೇ ಈ ಪಾರ್ಕ್ ನಲ್ಲಿ ಗಿಡ ಮರ ಹೂ ಹಾಗೆ ಗುಬ್ಬಚ್ಚೆಲ್ಲ ತುಂಬಾ ಚೆನ್ನಾಗಿದೆಯಲ್ಲ ಇಂಥ ಪಾರ್ಕ್ ಅಲ್ಲಿ ಇಂಥ ಹುಡುಗಿರ ಪಕ್ಕದಲ್ಲಿ ಇಟ್ಕೊಂಡು ಗಿಡ ಮರ ಕಾಗೆ ಗುಬ್ಬಚ್ಚಿ ಅಂತಿದೆಯಲ್ಲ ನೀನು ಖಂಡಿತ ಚೆಲುವ ಅಲ್ಲ ಅದೇನದು ಇಂಥ ಹುಡುಗಿ ಆಗಲ್ಲ ಅವನೇ ನಾನು ಅವನೇ ನೀನಾದ್ರೆ ನನ್ನಿಂದ ಒಂದು ಮೈಲಿ ದೂರದಲ್ಲಿ ನಿಂತ್ಕೋತಿರ್ಲಿಲ್ಲ ಅದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಇಷ್ಟತ್ರ ಯಾಕಿರ್ಬೇಕು ಅಂತ ನಾನೇ ದೂರ ನಿಂತಿದ್ದೆ ಕೆಂಪೇಗೌಡ ರೋಡ್ ಅಲ್ಲಿ ಕಣ್ಣು ಹೊಡೆದಿಯಲ್ಲ ಅದು ಪಬ್ಲಿಕ್ ಪ್ಲೇಸ್ ಅಲ್ವಾ ಪೊಲೀಸ್ ಸ್ಟೇಷನ್ ಅಲ್ಲಿ ಲೈನ್ ಹೊಡೆದಿಯಲ್ಲ ಅದು ಪಬ್ಲಿಕ್ ಪ್ಲೇಸ್ ಅಲ್ವಾ ಡ್ರೈವ್ ಇನ್ ಹೋಟೆಲ್ ಅಲ್ಲಿ ಎಲ್ಲರ ಮುಂದೆ ಕಿಸ್ ಕೊಟ್ಟಿಯಲ್ಲ ಅದು ಪಬ್ಲಿಕ್ ಪ್ಲೇಸ್ ಅಲ್ವಾ ಊರಲ್ಲಿರೋ ಮರ ಎಲ್ಲ ಸುತ್ತಿ ಹಾಡು ಹೇಳದಿಯಲ್ಲ ಅದು ಪಬ್ಲಿಕ್ ಪ್ಲೇಸ್ ಅಲ್ವಾ ಅದೇ ಆ ಸಿಚುಯೇಷನ್ ಅಲ್ಲಿ ಮಾಡಿದ್ರೆ ತಪ್ಪಿಲ್ಲ ಅಂತ ಅವನೇ ಮಾಡಿರಬಹುದು
ಅವನು ಮಾಡಿರಬಹುದಾ? ಅವನು ಅಂದ್ರೆ ನಾನೇ ನಾನೇ ಮಾಡಿರಬಹುದು. ಅವನು ಯಾರು ನೀನ್ ಯಾರು ಅಂತ ನಾನು ಈಗಲೇ ಕಂಡು ಹಿಡಿತೀನಿ. ಅಯ್ಯೋ ಚೆಲ್ವಾ, ನೀನೇ ನನ್ ಚೆಲ್ವಾ. ಈಗ್ಲಾದ್ರೂ ಗೊತ್ತಾಯ್ತೇನೋ ಮೈದಾ ಹಿಟ್ಟೆ ನಮ್ಮಕ್ ಆಗ್ತಾ ಇಲ್ಲ ಬಾವ, ನಮ್ಮಕ್ ಆಗ್ತಾ ಇಲ್ಲ. ಅಯ್ಯೋ ಅಯ್ಯಯ್ಯೋ, ಇವಳು ಬೇರೆ ಬರ್ತಾ ಇದ್ದಾಳೆ. ಇರೋ ಕಡೆ ಏನೇ ಭಯ. ಕಣ್ಣು ಮುಚ್ಚುವೆ ಯಾಕೆ ಯಾಕೆ ಚಿನ್ನ, ಅಂತರಂಗದ ಕಣ್ಣಿನಿಂದಲೇ ನೋಡುವ ಆಸೆನಿಲ್ಲ. ನಡುವ ಸೋಕಲು ನಾಚ್ಯವಾಗಿದೆ, ಏನೆ ಇದರ ಮರ್ಮ? ಗಾಳಿ ಬೀಸಲು ಬಳ್ಳಿ ಆಡದೆ ಮರ್ಮ ಅಲ್ಲ ಧರ್ಮ. ಸೂರ್ಯ ಬಂದರೆ ಹೂವಿಗೆ ಒಯ ಒಯ, ತುಂಬಲು ಎಷ್ಟು ಕನಸು ಬೇಕು? ಕೋಟಿ ಕನಸನು ನನಸು ಮಾಡುವ ಒಂದೇ ಮನಸ್ಸು ಸಾಕು. ನಮ್ಮ ಬಾಳಿಗೆ ಪ್ರೀತಿ ಅಡಿಗೆಗೆ ಎಷ್ಟು ಬೆಲ್ಲ ಬೇಕು? ಹೃದಯ ಹತ್ತಿರ ಭೂಮಿ ಎತ್ತರ ಮುತ್ತು ರಾಶಿ ಸಾಕು. ಕನಸು ಬಂದರೆ ನಿದಿರೆಗೆ ಒಯ ಒಯ, ಮನಸ್ಸು ಬಂದರೆ ಚದುರಿಗೆ ಒಯ ಒಯ. ಪ್ರಿಯ ಪ್ರಿಯ ಕೋಯ ಕೋಯ
ಇರೋ ಕಡೆ ಏನೇ ಭಯ ಅಂತ ಇದೆ ಪ್ರಿಯ ಪ್ರಿಯ ಕೋಯ ಕೋಯ ಇರೋ ಕಡೆ ಏನೇ ಭಯ ಲೋಲೋಲೋ ನಾನು ಮೀನನ್ ಕರ್ಕೊಂಬಾ ಅಂದ್ರೆ ನಮ್ಮ ಮಾವನ ಬಾಲ್ಡಿನ ಯಾಕೋ ಕರ್ಕೊಂಬಂದೆ ತಗೊಂಡ್ ನನ್ ಮಗನೇ ನನ್ ಮೀನ ಒಬ್ಬಳನ್ನ ಕರ್ಕೊಂಬಂದಿದ್ದು ಅವ್ರು ಯಾಕೆ ಬಂದ್ರು ಅವ್ರು ಯಾಕೆ ಬಂದ್ರು ಅಂದ್ರೆ ನಿನ್ ಜೊತೆ ಕಾರ್ ಡಿಕ್ಕಿಯಲ್ಲೇ ಬಂದ್ರು ಚಚೆ ಅವ್ರು ಡಿಕ್ಕಿಯಲ್ಲಿ ಯಾಕೆ ಬಂದ್ರು ನನ್ ಕೇಳಿದ್ರೆ ಜೊತೆಲೆ ಕೂರ್ಸ್ಕೊಂಡ್ ಬರ್ತಿದ್ನಲ್ಲ ಓಹೋ ತಾವು ಯಾವ ಸ್ಕೂಲಲ್ಲಿ ಓದಿದ್ದು ಅಮೆರಿಕಾದಲ್ಲಿ ಓದಿದ್ದು ಅದಕ್ಕೆ ಎಷ್ಟು ಬುದ್ಧಿ ನಿಮ್ಗೆ ಅಯ್ಯೋ ನಾನೋಗ್ ಚಿಲ್ಕಾ ತೆಗೆದ್ರೆ ನಮ್ ಮಾವನು ಬಾಲ್ಡಿ ಬಂಡಾರಿ ಬಗಭಕ್ಷಿಗಳ ತರ ಕಾಯ್ತಿರ್ತಾರೆ ಕಾಸ್ಟ್ಯೂಮ್ ಚೇಂಜ್ ಅಂತ ಗೊತ್ತಾಗ್ಬಿಡುತ್ತೆ ನೀನೋಗ್ ಚಿಲ್ಕಾ ತೆಗಿ ನಾನು ಹೋಗ್ ಬಗಲ್ ತೆಗಿಯೋ ಆಯ್ತಪ್ಪ ಯಾಕೆ ಇರ್ಸ್ಕೋತೀಯ ಏನ್ ಹುಡುಕ್ತಾ ಇದ್ದೀರಾ ಒಳಗಡೆ ಇಬ್ರು ವಾಯ್ಸ್ ಕೇಳಿಸ್ತಲ್ಲ ನಿನ್ ಜೊತೆ ಇನ್ಯಾರಿದ್ರು ಅದು ನಾನು ಚೆಲುವ ನೀನು ಚೆಲುವನ ನಾನೇ ಚೆಲುವನಕ್ಕೆ ಹೋಗಿ ಹಂಗಂದೆ ಅಷ್ಟೇ ಮತ್ತೆ ಇಬ್ರು ವಾಯ್ಸ್ ಕೇಳಿಸ್ತಲ್ಲ ಅದು ವಾಯ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಪ್ರಾಕ್ಟೀಸ್ ಶೋ ಏನೋ ನಿನ್ನ ಮಾತು ಕಥೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಅದ್ ಸರಿ ನೀನ್ ಇಲ್ಲಿಗೆ ಯಾಕೆ ಬಂದೆ ಮೈಯೆಲ್ಲ ಬೇಯ್ತ್ಬಿಟ್ಟಿತ್ತು ಸ್ನಾನ ಮಾಡೋಣ ಅಂತ ವಾವ್ ಗ್ರೇಟ್ ಐಡಿಯಾ ನಾನು ಬರ್ತೀನಿ ಇಬ್ರು ಒಟ್ಟಿಗೆ ಸ್ನಾನ ಮಾಡೋಣ ಒಟ್ಟಿಗೆನ ನಾಳೆ ಮದ್ವೆ ಮಾಡ್ಕೊಂಡು ಜೊತೆಲೆ ಸಂಸಾರ ಮಾಡೋರು ಜೊತೆಲೆ ಸ್ನಾನ ಮಾಡಿದ್ರೆ ಏನು ತಪ್ಪಾಗೋಲ್ಲ ತಡ ನಾನೇ ನೀನೇನು ಬಿಚ್ಚಬೇಡ ನಾನೇ ಬೀಸ್ತೀನಿ ಹೋಗು ಬೇಗ ನಾವು ಸರಿಯಾಗಿ ಸಿಕ್ಕಾಕೊಂಡ್ವಿ ಯಾಕೆ ಏನಾಯ್ತು ಅಲ್ಲಿ ಆ ಬಂಡಾರಿ ಕದ್ದು ಕಿಟಕಿಯಲ್ಲಿ ನೋಡ್ತಿದ್ದಾನೆ ಇಲ್ಲಿ ನಿನ್ ಮೀನ ಜೊತೆಲಿ ಸ್ನಾನಕ್ಕೆ ಇಳಿ ಅಂತಿದ್ದಾಳೆ ಈಗೇನ್ ಮಾಡೋದು ಅವಳು ಕರೆದ್ಲು ಅಂತ ನೀನ್ ರೆಡಿ ಆಗ್ಬಿಟ ನಿನ್ನ ಇವನ್ ಬೇರೆ ನೀರ್ ಬಿದ್ಬಿಡಲ್ಲಪ್ಪಿಲ್ಲ ದೊರೆ ದೊರೆ ರೆಡಿ ಮಾಡ್ತಾ ಇದೀನಿ ಅದಕ್ಕೇನಂತೆ ಡ್ರೆಸ್ ಚೇಂಜ್ ಮಾಡ್ಬಿಡ್ತೀನಿ ನಾನು ಯಾಕೆ ಏನಾಯ್ತು ಈಗ ತಾನೇ ಬಟ್ಟೆ ಬಿಚ್ಚಕ್ ಹೋದೆ ಅಷ್ಟು ಬೇಗ ಇಲ್ಲಿ ಬಟ್ಟೆ ಬಿಚ್ಚಬಿಡೆ ಬಂದಿದ್ದೀನಲ್ಲ ನೋಡು ಬಟ್ಟೆ ಇಲ್ವಲ್ಲ ಈಗ ಅಯ್ಯೋ ನನ್ ತಲೆ ಕೆಟ್ಟು ಹೋಗ್ತಾ ಇದೆ ಯಾಕೆ ಏನಾಯ್ತೆ ಏನಾಯ್ತೆ ನಿನಗೆ ಅಲ್ಲೇನೆ ಹುಡುಕ್ತೀಯ ನಾನು ಇಲ್ಲಿದ್ದೀನಿ ಬನ್ನಿ ಬಾಬಾ ಹೇಳಿದ್ರೆ ನೀವು ನಂಬಲ್ಲ ನೀವೇ ನೋಡಿ ಯಾಕೆ ಸುಮ್ಮನೆ ಕಂಫ್ಯೂಸ್ ಮಾಡ್ಕೋತೀಯ ನಾನು ಇಲ್ಲೇ ಇದ್ದೀನಿ ನೀನು ಸ್ನಾನ ಮಾಡ್ಬೇಕು ತಾನೆ ನಡಿ ನಾನೇ ಸ್ನಾನ ಮಾಡಿಸ್ತೀನಿ ನನ್ನ ಮಗಳು ಅಳಿಯ ಸ್ನಾನ ಮಾಡ್ತಾ ಇದ್ರೆ ಕಟ್ ನೋಡು ಅಂತೀರೋ ಕಟ್ಟೆ ಬಡವ ಅಲ್ಲ ಭಾವ ಭಾವ ಅಂತ ನನ್ನ ನಳಿನ ಮೇಲೆ ಕತೆ ಕಟ್ಟಿದ್ರೆ ನಿನ್ನ ಬಾಯಿಗೆ ಬೆಳಗ್ಗೆ ಹಾಕ್ಬಿಡ್ತೀನಿ ನನ್ನ ಮಗನೇ ನಡಿ ನಡಿ ಮಗನೇ ನಿನ್ ಜೊತೆ ಇದ್ರೆ ಸ್ನಾನ ಮಾಡಿದ್ನೋ ಇಲ್ವೋ ಒಂದು ಗೊತ್ತಾಗಲ್ಲ ಚಿಲ್ವಾ ಸ್ನಾನ ಮಾಡಿದ್ರೆ ತನ್ ಗೊತ್ತಾಗೋದಕ್ಕೆ ಅಲ್ಲಿ ಇಲ್ಲಿ ನಿನ್ ಮತ್ತೆ ಹೊರಸ್ತಿ ಅಂತ ನಾನೇ ನೊರೆ ಹಾಕೊಂಡೆ ಇಲ್ಲೂ ಬಿಡಲ್ವ ನನ್ನ ಮೋಹ 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 ವಿಜಯ್ ಮೋಹ ನೀನು ಮೊದಲು ನೀನ್ ಯಾರು ಅಂತ ಹೇಳಿ ಮಿಟ್ಟಿ ಡೋಂಟ್ ಫೈಟ್ ಇವಳು
ಮೋಹ. ಮೊದಲು ಇವಳು ಯಾರು ಅಂತ ಹೇಳಿ. ಇವಳು ಚಲವಿ ಮೀನಾ. ಮೀನಾನೋ ಚಲವಿನೋ? ಚೆನ್ನಾಗಿಲ್ಲ ಇದಲ್ಲ. ನೀವ್ ಯಾಕೆ ಇಲ್ಲಿದ್ದೀರಿ? ಇರ್ಬೇಕಾಗಿ ಬಂತು ಅದಕ್ಕೆ. ಅಂದ್ರೆ ನನ್ನ ಲವ್ ಮಾಡೋ ತರ ನಾಟಕ ಮಾಡಿ ಇವಳ ಜೊತೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿದ್ದೀರಾ? ಅಲ್ಲ, ಇವಳನ್ನ ಲವ್ವ ಚಲವ ಅವಳು ಹೇಳ್ತಿರೋ ನಿಜನಾ? ಹೌದು. ಹೌದಾ? ಹೌದು. ಅಂದ್ರೆ ನನ್ ಜೊತೆ ಚಕ್ಕಂದ ಆಡಿ, ನನ್ ಜೊತೆ ಗುಂಡೇರಿಸ್ಕೊಂಡು ಹಾಡಿ, ನನ್ನ ಹೃದಯ ಕದ್ದು ಮುದ್ದಾಡಿ ನೀನೇ ನನ್ನ ಲವ್ವರು ಅಂತ ನೀನ್ ಹೇಳಿಲ್ವಾ? ಆವತ್ತು ಊರವ್ರ ಎಲ್ರ ಮುಂದೆ ಏರ್ಪೋರ್ಟ್ ನಲ್ಲಿ ಅಂತ ಮುದ್ದುಕೊಟ್ಟು ಜ್ಞಾನ ತಪ್ಪಿ ಬಿದ್ದಿದ್ದೋಳ್ನ ಹೊತ್ಕೊಂಡು ಬಂದ್ ಮನೆಗ್ ಬಿಟ್ಟು ಹಾಲ್ ತಂದ್ಕೊಟ್ಟೋಳ್ ಕಣ್ಣಲ್ಲಿ ನೀರ್ ತರಿಸ್ಬಿಟ್ಟು ಈ ಕುತ್ತಿ ತಾಳಿ ಬಿಗ್ಯೋದ್ ನಾನೇ ಅಂತ ನೀವ್ ಹೇಳಿಲ್ಲ? ಅಯ್ಯೋ ಮಿತಿಕ್ಲಾಡಿ, ಈ ಮೀನನ್ ಜೊತೆ ಕಾಂಪಿಟೇಷನ್ ಬಂದ್ರೆ ನೀನ್ ಮಣ್ಣು ಮುಕ್ಕಬೇಕಾಗುತ್ತೆ. ನೀನು ನನ್ ಜೊತೆ ಕಾಂಪಿಟೇಷನ್ ಬಂದ್ರೆ ನಿನಗೂ ಅದೇ ಆಗುತ್ತೆ. ಹೋಗ್ಯಲ್ಲೇ, ನಿನ್ನ ತಳ್ಳ ಬೇಕಾದಷ್ಟು ನೋಡಿದೀನಿ. ಹೋಗ್ಯಲ್ಲೇ, ನೀನ್ ಎಷ್ಟು ನೋಡಿದ್ರು ಇವ್ರೆ ನನ್ನ ಮನೆ ದೇವ್ರ ಕಣೆ, ಇವ್ರು ನನ್ನ ಯಜಮಾನ್ರ ಕಣೆ. ಅಲ್ಲ, ನನ್ ಗಂಡ, ನನ್ನ ಗಂಡ ಕಣೆ. ಅಲ್ಲ, ನನ್ನ ಗಂಡ. ಏನಾಯ್ತು? ಅವನೇ ನಾನು. ಪಳ್ಳನ್ ಮಗಳು ಎಡ್ಸ್ಕೊಂಡ್ ಬತ್ತವ್ರಲ್ಲಪ್ಪ. ಇದೇನ್ ಗುರು, ಯಾವ್ದು ಸೂಪರ್ ಕಾರ್ನೆ ಹೊಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಾನ್ ನೋಡು, ಇನ್ನು ಚಿಲ್ಡ್ರ ಐಟಮ್ಗಳಿಗೆ ಕೈ ಹಾಕ್ತಾ ಇದ್ದೀನಿ. ನೀವೇನು ಕಳ್ತಾನ ಮಾಡೋದ್ ಬಿಟ್ಟಿಲ್ವಾ? ಇದ್ಯಾಕ್ ಗುರು ಹಿಂಗ್ ಮಾತಾಡ್ತೀಯಾ? ಇವತ್ ಸಂಬಳದ ದಿವಸ ಕತ್ರಿ ಹಾಕಿದ್ರೆ ಇಂಥ ದಿವಸನೇ ಕತ್ರಿ ಹಾಕ್ಬೇಕಂತ ನೀನೇ ಹೇಳಿರ್ಲಿಲ್ವಾ? ಅಯ್ಯೋ, ಅವ್ರ ಕೈಗೆ ನರ್ಸಿಕ್ ಹಾಕೊಂಡ್ಬಿಟ್ರೆ ನನ್ನ ಚಟ್ನಿ ಮಾಡ್ಬಿಡ್ತಾರೆ. ಬೇಗ ಕಾಡ್ತೀಯ ಗುರು, ಬೇಗ. ಬನ್ನಿಲಿ ಬನ್ನಿಲಿ, ನೀವು ಹುಡುಕ್ತಾರ ಕಳ್ಳ ಇಲ್ಲೇ ಇದ್ದಾನೆ, ಹೇಳ್ಕೊಂಡು ಹೋಗಿ ಆಚೆ. ಏರೋಪ್ಲೇನ್ ಹತ್ತಿ ಆಗ್ಲೇ ಅಂತ ಅವ್ರಿಗೆ ಬುದ್ಧಿ ಬರೋದು. ಯಾಕೋ ಕೆಕ್ಕರ್ಸ್ಕೊಂಡ್ ನನ್ನೇ ನೋಡ್ತಾ ಇದೀಯಾ? ಭಯನಾ? ನಾನ್ ಕಾಮನ್ ಆಗಿ ನೋಡ್ತಾ ಇದ್ದೀನಿ, ನೀನೇ ಯಾಕೋ ದಿಗಿಲ್ ಬಿದ್ದವ್ ನಂಗೆ ಕಾಣ್ತಾ ಇದೀಯಾ? ನಾನ್ ದಿಗಿಲ್ ಬೀಳಲ್ವೋ? ಬೀಳಿಸ್ತೀನಿ. ಎಲ್ಲಿ ನಿಮ್ ಗುರು? ಹೇಳಲ್ಲ. ತಗದು ಬಿಟ್ರೆ ನೀನೇ ಬಾಯ್ ಬಿಡ್ತೀಯ? ನಾನ್ ಸತ್ರು ಬಾಯ್ ಬಿಡಲ್ಲ. ಸತ್ರು ಬಾಯ್ ಬಿಡಲ್ವಾ? ಹೇಳಲ್ಲ ಅಂತ ಹೇಳದ್ನಲ್ಲ, ನಿಂಗೇನ್ ಕಿವಿ ಐ ಬಾ. ನಿನ್ ಕಲ್ಚರ್ ಮಾಡೋವರೆಗೂ ನೀನ್ ಬಾಯ್ ಬಿಡಲ್ಲ ಅಂತ ಗೊತ್ತೋ? ಕಲ್ಚರ್ ಅಲ್ಲ, ಟಾರ್ಚ್. ಅದೇ ಕಣ್ ಸುಮ್ಕಿರೆ, ಸ್ಪಾಟ್ ಲೈಟ್ ಹಾಕು. ಇದು ಸ್ಪಾಟ್ ಲೈಟ್ ಅಲ್ಲ, ಬೆಡ್ ಲೈಟ್. ಅವಳವಳು ಈ ಚಿಲ್ಡ್ರನ್ ನಮ್ಗೆ ಬಾಯ್ ಬಿಡ್ಸಕ್ಕೆ ಅಷ್ಟು ಸಾಕು, ಹಾಕು. ಆನ್ ಮಾಡ್ಲಾ? ಸರಿಯಾಗಿ ಯೋಚನೆ ಮಾಡಿದ್ಯಾ? ನೋಡೋ, ನಾನ್ ಸರಿಯಾಗಿ ಯೋಚನೆ ಮಾಡ್ತೀನಿ ಅಂತಾನೆ ನನ್ನ ಈ ಸ್ಟೇಷನ್ಗೆ ಚೀಪ್ ಮಾಡಿರೋದು. ಆನ್ ಮಾಡು. ಏನು ಪಿಕ್ಚರ್ ಅಲ್ಲಿ ಲೈಟ್ ಹಾಕಿದ ತಕ್ಷಣ ವಿರನ್ಗಳೆಲ್ಲ ಕಣ್ಣೋದ್ರಂಗ್ ಸಾಯ್ತಾರೆ, ಈ ನನ್ ಮಗ ಲೈಟ್ ಏನ್ ನೋಡ್ತಾ ಅವನಲ್ಲ. ನಾಗೋ ಮತ್ತೆ ಲೈಟ್ ಇಟ್ಕೊಂಡು ಅಲ್ಲಾಡ್ಸು. ಯಾಕೆ ಅದಕ್ಕೆ ಪಿಕ್ಚರ್ ನೋಡ್ಬೇಕು ಅನ್ನೋದು? ಸ್ಪೆಷಲ್ ಎಫೆಕ್ಟ್ ಕಣೆ, ಅದೇನ್ ಎಫೆಕ್ಟ್ ಬೇಕೋ ನೀನೇ ಮಾಡ್ಕೋ. ನಾನ್ ಇಟ್ಕೊಂಡು ಅಲ್ಲಾಡ್ಸಿದ್ರೆ ಇವ್ನು ಹೊಡಿಯಾರು? ನೀನ್ ಅಲ್ಗಾಡಿಸ್ತಾ ಇರ, ಅವ್ನು ಹೊಡಿತಾನೆ. ಅಯ್ಯೋ, ನಾನು ಇವನ್ನ ಟಾರ್ಚರ್ ಮಾಡೋಣ ಅಂತಿದ್ರೆ ನೀನೇ ನನ್ನ ಟಾರ್ಚರ್ ಮಾಡ್ತಾ ಇದೆಯಲ್ಲಿ. ಇರ್ಲಿ ಇರ್ಲಿ, ಮೊದ್ಲು ಇವ್ನು ವಿಚಾರಿಸ್ಕೊತೀನಿ, ಆಮೇಲೆ ನಿನ್ನ. ಇದೇನು ಇದು? ಸ್ಪೆಷಲ್ ಎಫೆಕ್ಟ್ ಅಂತ ನೀನೇ ಹೇಳ್ದೆ. ಅಂದ್ರೆ ಇದು ಶಾಕ್ ಹೊಡೆಯುತ್ತೆ ಅಂತ ಮೊದ್ಲೇ ನಿನ್ ಗೊತ್ತಿತ್ತಾ? ಮತ್ ನನ್ಗ್ಯಾಕೆ ಹೇಳಿಲ್ಲ? ಸ್ಟೇಷನ್ ಚೀಫ್ ಅಂದ್ಮೇಲೆ ಅಷ್ಟಾದ್ರೂ ಬುದ್ಧಿ ಇರುತ್ತೆ ಅಂತ ಅಂದ್ಕೊಂಡೆ. ಅನ್ಕೋತೀಯ ಇನ್ನು ಏನೇನೋ ಅನ್ಕೋತೀಯ. ನೋಡು, ಆ ಮಗ್ಗಲ್ ನೀರ್ ತಗೊಂಡು ಮಗ್ಗಕ್ಕೆ ರಾಚು. ಲೇ, ನನ್ ಮಗಕ್ಕೆ ಯಾಕೆ ರಾಚ್ದೆ? ಆ 420 ನನ್ ಮಗನ್ ಮಗ್ಗಕ್ಕೆ ರಾಚು. ಮೊದ್ಲೇ ಹಂಗಂತ ಹೇಳ್ಬೇಕಿತ್ತು. ಅಯ್ಯೋ, ತಪ್ಪಾಯ್ತು ಮೇಡಮ್. ಈ ಬಕೆಟ್ ಅಲ್ಲಿರೋ ನೀರಿಂದ ಈ ಮಗ್ಗಲ್ ತಗೊಂಡು ಈ ಹರಳೆಣ್ಣೆ ಮುಖದ ಬೇವರ್ಸಿ ನನ್ನ ಮಗನ ಮುಖಕ್ಕೆ ರಾಚಿ. ಓಕೆ, ಒಂದ್ ಮಿನಿಟ್ ಮೇಡಮ್. ವೈ ನೀರ್ ಎರಚಕ್ ಮುಂಚೆ ಒಂದು ಒಳ್ಳೆ ಸೋಪು ಶಾಂಪು ತರಿಸ್ಕೊಟ್ಬಿಟ್ರೆ ಸ್ನಾನ ಮಾಡ್ಬಿಡ್ತೀನಿ. ಹಾಗೆ ಹರಳೆಣ್ಣೆ ಸೀಗೆಕಾಯಿ ಶಾಂಪು ತಂದ್ಕೊಡ್ಲ? ಹರಳೆಣ್ಣೆನ ಆಗ್ಬೋದು. ಹೋಗಿ ಅಟೆಂಡ್ ಮಾಡಿ ಬಂದು ಆಮೇಲೆ ವಿಚಾರಿಸ್ತೀನಿ. ಮೊದ್ಲು ಫೋನು.
ಹಲೋ ಹೆಡ್ ಕಾನ್ಸ್ಟೇಬಲ್ ನೋಡದ್ ಮಿಸ್ ನಾರಾಯಣಪ್ಪ ಸ್ಪೀಕಿಂಗ್. ಏನೋಯ್ಯ ನೋಡದ್ ಮಿಸ್ ನಾರಾಯಣಪ್ಪ. ಯಾರು ನೀನು? ನಾನು ಎಸ್ ಪಿ ಮಾತಾಡ್ತಾ ಇದ್ದೀನಿ. ನನ್ನನ್ನ ಯಾರು ಅಂತ ಕೇಳೋ ಲೆವೆಲ್ ಬಂದ್ಬಿಟ್ಟಿಯ? ಸಾರಿ ಸರ್, ನೀವ ಸರ್? ಗುಡ್ ಮಾರ್ನಿಂಗ್ ಸರ್. ನಿನಗ್ ನಾನೇ ಗೊತ್ತಾಗ್ಲಿಲ್ಲ ಅಂದ್ಮೇಲೆ ನಿನ್ನ ಡಿಸ್ಮಿಸ್ ಮಾಡ್ತಾ ಇದ್ದೀನಿ. ಕಂಗ್ರಾಚುಲೇಷನ್ ನೋಡದ್ ಮಿಸ್. ಅಯ್ಯೋ ನಿಮ್ಮನ್ನೆಲ್ಲ ಸರ್ ಇವಳ ಅಯ್ಯೋ ನಿಮ್ದು ಅಬ್ಬ ಹೇಳ್ತೀನಿ ಸರ್, ಆಗ ಮಾತ್ರ ಮಾಡ್ಬೇಡಿ ಪ್ಲೀಸ್ ಸರ್. ಅಲ್ವೋ ಈ ಕೆಲ್ಸನೆ ಸರಿಯಾಗಿ ಮಾಡಕ್ ಬರ್ದಿರೋನು, ಎಸ್ ಐ ಆಗಿ ಏನ್ ಮಾಡ್ತೀಯೋ? ಗೆಲ್ಲದ್ರಿ ಸರ್? ಹೌದು, ನೀನು ಚೆಲುವಿನ ಶಿಷ್ಯ ಪಿ ಕೆನ ಅರೆಸ್ಟ್ ಮಾಡಿ ಟಾರ್ಚರ್ ಮಾಡ್ತಿದ್ದೆ ಅಂತಲ್ಲ, ಅದು ಗೊತ್ತಾಗಿ ಚೆಲುವ ನಮ್ಮ ಆಫೀಸ್ಗೆ ಬಂದಿದ್ದಾನೆ. ನೋಡಿದ್ರ ನನಗ್ ಗೊತ್ತು ಸರ್, ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋ ಸ್ವಿಚ್ ಅದ್ಬಿದ್ರೆ ಟಾಪ್ ಫ್ಲೋರ್ ಅಲ್ಲಿ ಇರೋ ಲಿಫ್ಟ್ ಕೆಳಗಡೆ ಬಂದೇ ಬರುತ್ತೆ ಅಂತ, ಅದಕ್ಕೆ ಸ್ವಿಚ್ ನ ಚೆನ್ನಾಗಿ ಅದುಪ್ತಾ ಇದೀನಿ ಸರ್. ಸರಿ ಸರಿ, ಈಗ ಟಾರ್ಚರ್ ಮಾಡಿ ಸಾಕು, ಆ ಪಿ ಕೆನ ಬಿಟ್ಟು ಅರ್ಜೆಂಟ್ ಆಗಿ ನಮ್ಮ ಆಫೀಸ್ಗೆ ಬಂದ್ಬಿಡು. ಇಲ್ಲಿ ಆ ಚೆಲುವನ್ನ ಅರೆಸ್ಟ್ ಮಾಡಿ ನಿನ್ ಪ್ರಮೋಷನ್ ಲೆಟರ್ ತಗೊಂಡೋಗು. ಸರಿನಾ ಸರ್? ನೋಡು ಬರೋವಾಗ ನಿನ್ ಮುಖಕ್ಕೆ ಮೆತ್ಕೊಂಡಿರೋ ಮಸೀನ್ ಎಲ್ಲ ಸರಿಯಾಗಿ ತೊಳ್ಕೊಂಬಾ, ಆಮೇಲೆ ಆ ಮಸೀನ್ ನಿನ್ ಪ್ರಮೋಷನ್ ಪೇಪರ್ ತಾಕಿದ್ರೆ ಬರೋ ಪ್ರಮೋಷನ್ ಮಿಸ್ ಆಗೋಗುತ್ತೆ. ಆಗ್ಲಿ ಸರ್, ನಾಗ್ಬಿಡಿ ಆ ಪಿ ಕೆನ ಬಿಟ್ಬಿಡು. ಸರಿಯಾಗಿ ಯೋಚನೆ ಮಾಡಿ ಹೇಳ್ತಿದ್ಯಾ? ಅಯ್ಯೋ ನಾ ಸರಿಯಾಗಿ ಯೋಚನೆ ಮಾಡಿ ಹೇಳ್ತಾ ಇದೀನಿ, ನಿನ್ಗೆ ಹೇಳ್ತೀನಲ್ಲ ಸರ್. ದಯಮಾಡಿಸ್ಬೋದು ಮತ್ತೆ ನನ್ ಸ್ನಾನ? ಅಯ್ಯೋ ಇಲ್ಲಿ ವಾಟರ್ ಶಾದೇ ಪ್ರಾಬ್ಲಮ್, ಮನೆಗೆ ಹೋಗಿ. ನಿಮ್ಮನೆಗ ತೆಗೆದು ಬಿಟ್ರೆ ನಿಮ್ಮನೆಗೆ ಹೋಗಲಿ. ನೋಡು ನಾನು ಬೇಗ ಎಸ್ ಪಿ ಅವ್ರು ನೋಡ್ಬೇಕು. ಯಾಕೆ? ನಾನು ಎಸ್ ಐ ಆಗದ ನೋಡಿ ನೀನ್ ಹೊಟ್ಟೆ ಹುರ್ಕೋಬೇಕು. ರೆಡಿ, ಜೀಪ್ ಸ್ಟಾರ್ಟ್ ಮಾಡು. ಈಗ ಎಸ್ ಪಿ ಅವ್ರು ನೋಡಕ್ಕೆ ಜೀಪ್ ಅಲ್ಲಿ ಹೋದ್ರೆ ಆಗಲ್ಲ, ಏರೋಪ್ಲೇನ್ ಅಲ್ಲಿ ಹೋಗ್ಬೇಕು. ಏರೋಪ್ಲೇನ್ ಅಲ್ಲ ಸರ್, ನಾನೇನ್ ಬರ್ಲ ಸರ್? ಇದ್ದುಟ ಮಾಡ್ಕೊಂಡು ಹೋಗಿ ಸರ್. ಏರೋಪ್ಲೇನ್ ಅಲ್ಲ, ಯಾಕೆ? ಶಾರ್ಜಾದಲ್ಲಿ ಕುತ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡೋರ್ನ ಮೀಟ್ ಮಾಡೋಕೆ ನಡ್ಕೊಂಡು ಹೋದ್ರಾಗತ್ತ, ಏರೋಪ್ಲೇನ್ ಅಲ್ಲಿ ಹೋಗ್ಬೇಕು. ಎಸ್ ಪಿ ಸಾಹೇಬ್ರು ಶಾರ್ಜಾದಲ್ಲಿ ಇದಾರ? ಮತ್ ಈಗ ತಾನೇ ಫೋನ್ ಮಾಡಿ ನಿನ್ ಪ್ರಮೋಷನ್ ರೆಡಿ ಆಗಿದೆ, ನೀನ್ ಚೆನ್ನಾಗಿ ಸೋಪ್ ಹಾಕಿ ಮಗ ತೊಳ್ಕೊಮ್ಮ ಅಂತಂದ್ರು. ಫೋನ್ ಮಾಡಿದವರು ಎಸ್ ಪಿ ಸಾಹೇಬ್ರ ಅಲ್ಲ, ಮತ್ತಿನ್ಯಾರು? ಚೆಲುವ. ಈಗಿನ ಮುದ್ದಾದ ಮುಖ ಕೆಸರಾಗಿದ್ಯೋ ಮೊಸರಾಗಿದ್ಯೋ ಅಂತ ಫೋನ್ ಅಲ್ಲಿ ಮಾತಾಡೋರ್ಗೆ ಹೇಗೆ ಗೊತ್ತಾಗುತ್ತೆ? ಆ ಚೆಲುವನೆ ಎಲ್ಲ ಕಿಟಕಿಲಿ ನೋಡಿದಾನೆ, ಅವ್ನು ನಿನಗೆ ಫೋನ್ ಮಾಡಿದಾನೆ, ಅವನು ಬಿಟ್ಟು ಬಿಡು ಅಂತ ನೀನು ಬಿಟ್ಟು ಬಿಟ್ಟೆ. ನಿನಗೆ ಪ್ರಮೋಷನ್ ಇಲ್ಲ, ಅದು ನನಗೆ. ಹಲೋ ವಿಜಯ್, ವೆಲ್ಕಮ್, ಬನ್ನಿ ಬನ್ನಿ, ಜನ ನಿಮ್ಗೋಸ್ಕರ ಕಾಯ್ತಿದ್ದಾರೆ. ಓಯ್ ಅಮೆರಿಕಾ, ಅಮೆರಿಕಾ, ಮೋಹನ ನೀನೇ ಮದುವೆ ಮಾಡ್ಕೋ ಅಂತ ಹೇಳೋಣ ಅಂದ್ರೆ ಓಡತ್ತಿದನಲ್ಲ. ಸರ್ ನೀವ್ ಇಲ್ಲಿದ್ದೀರಾ ಸರ್? ಆ ಸಿಂಗ್ಲಿಕ ನನ್ ಒಡೆಯಕ್ ಬರ್ತಿದ್ದೇನೆ ಸರ್, ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಹೆಲ್ಪ್ ಮಾಡ್ಬೇಕಾ? ಮಾಡ್ತೀನಿ. ಏ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದಿದ್ ತಕ್ಷಣ ನಮಗ್ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ಹಿಡಿದ್ಬಿಟ್ಟೆ ಪ್ರಮೋಷನ್ ನೋಡ್ಬಿಟ್ಟೆ, ಹಿಡಿದ್ಬಿಟ್ಟೆ ಪ್ರಮೋಷನ್ ನೋಡ್ಬಿಟ್ಟೆ. ಸರ್ ನನ್ ಯಾಕೆ ಸರ್ ಇಟ್ಕೊಂಡಿದ್ದೀರಿ? ನಾನೇನ್ ಮಾಡಿದೀನಿ ಸರ್? ನೀನ್ ಹಿಡಿದು ಒಳಗ್ ತಳ್ಳಿ ಪ್ರಮೋಷನ್ ಗಿಟ್ಟಿಸ್ಕೋಬೇಕು ಅಂತ ಎಷ್ಟು ದಿವಸದಿಂದ ತಿರುಗ್ತಾ ಇದ್ದೀನಿ ಗೊತ್ತಾ? ನಡೆಯೋ ಟೇಷನ್ಗೆ ನಡೆಯೋ. ಅಯ್ಯೋ ವಿಜಯ್, ಎಲ್ಲೋಗ್ಬಿಟ್ಟಿದ್ರಿ ಇಷ್ಟೊತ್ತು ನೀವು? ಈ ಡ್ರೆಸ್ಸು ನೀವು? ಸರಿ ಸರಿ, ಟೈಮ್ ಆಯ್ತು, ಎಲ್ಲರೂ ನಿಮ್ಗೋಸ್ಕರ ಕಾಯ್ತಿದ್ದಾರೆ, ಬೇಗ ಬನ್ನಿ. ಏನ್ರು ಎಲ್ಲ ಹಾಗೆ ನೋಡ್ತಾ ಇದ್ರ? ಜಮಾಯಿಸ್ರಿ, ಕಮಾಲ್ ಲಗಾಯಿಸ್ರಿ. ಅಂಗದಂಗಾಂಗಗಳ ಆಟಿ ಹೊಗಳೋಣ, ಅಂತದ ಬಂದೈಕೆ
ಸಾಹೇಬ್ರು ಫುಲ್ ಎಮೋಷನ್ ಆಗಿ ಪ್ರಮೋಷನ್ ಅನ್ನೋದ್ರ ಬದಲು ಡಿಮೋಷನ್ ಅಂತಾವ್ರೆ. ಸ್ಪೆಲ್ಲಿಂಗ್ ಮಿಸ್ಟೇಕ್. ಶಟ್ ಅಪ್, ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಲ್ಲ, ನಾನು ಕರೆಕ್ಟ್ ಆಗಿ ಹೇಳ್ತಾ ಇದೀನಿ. ನೀವು ಯಾರನ್ನ ಅರೆಸ್ಟ್ ಮಾಡಿದೀರಿ ಅಂತ ಗೊತ್ತೇನ್ರಿ ನಿಮ್ಗೆ? ಗೊತ್ತು ಸರ್, ಮಹಾಚೋರ್ ಚೆಲುವನ್ನ. ಅಲ್ಲ ಸರ್, ಅವ್ರ ಅಮೆರಿಕಾದಿಂದ ಬಂದಿರೋ ಫೇಮಸ್ ಸಿಂಗರ್ ಡ್ಯಾನ್ಸರ್ ವಿಜಯ್ ಅಂತ ಅವ್ರ ಹೆಸರು ಸರ್. ಕರೆಕ್ಟ್ ಆಗಿ ಹೇಳಿದೆ ಅಮ್ಮ. ಅಲ್ರಿ, ಒಬ್ಬ ಆರ್ಡಿನರಿ ಪಿಸಿ ಗೊತ್ತಿರೋ ವಿಷಯ ಹೆಡ್ ಕಾನ್ಸ್ಟೇಬಲ್ ಆಗಿರೋ ನಿಮಗೆ ಗೊತ್ತಿಲ್ವೇನ್ರಿ? ಸರ್, ಇವನ್ ಅರೆಸ್ಟ್ ಮಾಡೋವಾಗ ನಾನು ಹೇಳಿದೆ ಸರ್, ಅದಕ್ಕೆ ಇವನು ವಿಜಯ್ ಆದ್ರೇನು ವಿಲ್ಲನ್ ಆದ್ರೇನು ಯಾವಾಗ್ಲೂ ಎಸಿ ಒಳಗೆ ಕೂತ್ಕೊಳ್ಳೋ ಐಜಿಗೆ ಏನ್ ಗೊತ್ತಾಯ್ತಾ ಸುಮ್ಕಿರು ಅವ ಅಂದ ಸರ್. ಹಾಗನ್ನ ಅವನು ಅಂದೆ ಏನ್ ಮಾಡ್ತಾನೆ, ಅದಕ್ಕೆ ಅವನಿಗೆ ಡಿಮೋಷನ್ ಕೊಟ್ಟು ನಿಮಗೆ ಪ್ರಮೋಷನ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮೊದಲು ವಿಜಯ್ನ ರಿಲೀಸ್ ಮಾಡಿ. ಓಕೆ ಸರ್. ದೇವ್ರೇ ದೇವ್ರೇ, ಪ್ರಮೋಷನ್ ಸಿಕ್ತು. ಥ್ಯಾಂಕ್ ಯು. ಮಗು ಕೋದಂಡು, ರಾಷ್ಟ್ರಪತಿಗಳು ನಿನಗೆ ಕರುಣೆ ತೋರಿಸ್ತಿಲ್ಲಪ್ಪ. ಬರೋ ಏಪ್ರಿಲ್ 1 ತಾರೀಕು ನಿನಗೆ ಗಲ್ಲಿಗೇರಿಸ್ತಾರೆ.
ನಾನು ನಮ್ಮ ತಂದೆ ಕಾರ್ಯ ಮಾಡಬೇಕಾದ್ದು ಕೂಡ ಅದೇ ದಿನ ಅಲ್ವಾ? ಹೌದು, ಅವತ್ತೇ ನಾನು ನಮ್ಮ ತಂದೆ ಆಸ್ತಿನ ಕಾವೇರಿಗೆ ಸೇರಿಸ್ತೀನಿ. ಅದೇ ದಿನ ನಮ್ಮ ತಂದೆನ ಕೊಂದವನ್ನ ಕೊಲ್ತೀನಿ. ನನ್ನ ಗಲ್ಲು ದಂಬು ಕಚ್ಚು ಕಾಯ್ತಾ ಇರೋನ್ನ ಚಟಕ್ಕೇರಿಸ್ತೀನಿ. ಹಲೋ ಅಣ್ಣಯ್ಯ, ನಾನು ಪಿ ಕೆ ಮಾತಾಡ್ತಾ ಇದ್ದೀನಿ. ಹಾ ಹೇಳಿ, ನಾನು ವಿಜಯ್ ಮಾತಾಡ್ತಾ ಇದ್ದೀನಿ. ಕಸ್ತೂರಿಗೆ ಪೇನ್ ಸ್ಟಾರ್ಟ್ ಆಯ್ತು ಅಂತ ಸಿಟಿ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿ ಡಾಕ್ಟರ್ ಅರ್ಜೆಂಟ್ ಆಗಿ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಚಲವಾಣೆ ಎಲ್ಲ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನಿಂಗೆ ಫೋನ್ ಮಾಡಿದೆ. ಸರಿ ಸರಿ, ಗಾಬರಿ ಆಗಬೇಡ, ನಾನು ಈಗ ಬರ್ತಾ ಇದ್ದೀನಿ. ಮೈ ಡಿಯರ್ ಸನ್. ಎಸ್ ಡ್ಯಾಡ್. ಎನಿ ಪ್ರಾಬ್ಲಮ್? ಛೋಟಾ ಪ್ರಾಬ್ಲಮ್. ಏನದು? ಚಲುವನ್ ತಂಗಿಗೆ ಆಪರೇಷನ್. ಚಲುವನ? ಯಾರದು? ಕಸ್ತೂರಿ ಆಗಿದ್ದಾಳೆ, ಅರ್ಜೆಂಟ್ ಆಗಿ ಆಪರೇಷನ್ ಮಾಡ್ಬೇಕಂತೆ. ಈ ಮೆಡಿಸಿನ್ ತರಬೇಕು. ನಾನು ಹೋಗ್ತಾ ಇರ್ತೀನಿ, ನೀವು ಅಲ್ಲೇ ಇರು. ಓಕೆ. ಕಸ್ತೂರಿ ಅನ್ನೋ ಪೇಷಂಟ್ ಎಲ್ಲಿದ್ದಾರೆ? ವಾರ್ಡ್ ನಂಬರ್ 20. ಡ್ಯಾಡಿ ನೀವು ಇಲ್ಲೇ ರೀ, ನಾನು ನೋಡ್ಕೊಂಡು ಬರ್ತೀನಿ. ಸಾರಿ. ನಿಮ್ಗೇನಾಗ್ಲಿಲ್ಲ ತಾನೆ? ಇಲ್ಲ ವಿಜಯ್, ಇನ್ನೇನು ಈ ಡ್ರೆಸ್ ಅಲ್ಲಿ? ನಿನ್ ತಂಗಿ ಉಳಿಬೇಕು ಅನ್ನೋದಾದ್ರೆ ನೀನೊಂದು ಸಣ್ಣ ಸಹಾಯ ಮಾಡ್ಲೇಬೇಕು. ಏನದು? ಇಲ್ಲಿಗೆ ಬರೋದಕ್ಕೆ ಮುಂಚೆ ನಿನ್ ತಂಗಿ ಇದ್ದ ಆಸ್ಪತ್ರೆಯಲ್ಲಿ ಒಂದು ಜೀವ ಉಳಿಸ್ತೆ. ಅವನು ನಮ್ಮ ಶತ್ರು. ಯಾವ ಕೈನಲ್ಲಿ ಅವನ ಜೀವ ಉಳಿಸ್ತೀಯೋ ಅದೇ ಕೈನಲ್ಲಿ ಅವನ ಇಲ್ಲಿ ಕರ್ಕೊಂಡ್ಬರ್ಬೇಕು. ನಾನ್ ಸತ್ರು, ನೀವು ಹೇಳಿದ ಕೆಲಸ ಮಾಡೋದಿಲ್ಲ. ನಿನ್ ತಂಗಿ ಸತ್ರೆ ಕರ್ಕೊಂಡ್ ಬಾ, ಟೈಮ್ ಇಲ್ಲ. ಕರ್ಕೊಂಡ್ಬರ್ತೀನಿ. ಪ್ರತಾಪ್, ಪ್ರತಾಪ್, ಹೇಯ್ ಪ್ರತಾಪ್ ಅಲ್ಲಿ, ಹೇಯ್ ಪ್ರತಾಪ್ ಅಲ್ಲಿ. ಪ್ರತಾಪ್ ಎಲ್ಲಿ? ಅವನಲ್ಲಿ
ಮಗು ನನ್ನ ಮಗು ಪಾಪು ನನ್ನ ಪಾಪು ಇಷ್ಟು ದಿವಸ ನನ್ನ ಬಿಟ್ಟೆಲ್ಲೋಗಿದ್ಯಪ್ಪ ಪಾಪು 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 ನನ್ನ ಮಗ ಲಕ್ಷ್ಮಿ ಲಕ್ಷ್ಮಿ ನೀನು ಮಾತಾಡ್ತಾ ಇದೀಯಾ ಮಗ ಹೌದು ಲಕ್ಷ್ಮಿ ನಮ್ಮ ಮಗ ವಿಜಯ್ ವಿಜಯ್ ಏನಪ್ಪ ಇದಲ್ಲ ನಾನು ವಿಜಯ್ ಅಲ್ಲ ಚಲುವ ಬನ್ನಿ ಏನಪ್ಪ ಇದು ಏ ಚಲುವ ಏನಾಯ್ತು ಅವ್ರು ಯಾರು ಅನ್ಕೊಂಡಿದ್ಯಾ ಯಾರಾದ್ರೆ ನನಗೇನು ಮೊದಲು ಇವನನ್ನ ಎಳ್ಕೊಂಡೋಗಿ ಆ ಕೋದನ ಎದುರಿಗೆ ಬಿಸಾಕ್ಬೇಕು ಇಲ್ಲಿದ್ರೆ ನನ್ನ ತಂಗಿ ಜೀವ ಉಳಿಯಲ್ಲ ಚಲುವ ಅವ್ರನ್ನ ಬಿಟ್ಬಿಡು ಅವ್ರು ನನ್ನ ತಂದೆ ಕಣೋ ವಿಜಯ್ ಇವನ್ ದಾರಿಗಟ ಬರಬೇಡ ಇವನ್ ಕರ್ಕೊಂಡು ಹೋಗ್ತಿರೋದು ನಿನ್ ತಂದೆನೆ ಮಾತ್ರ ಅಲ್ಲ ಇವನ್ ತಂದೆನೂ ಕೂಡ ಪತ್ನಿ ನಳೆ ನಾನು ನಿನ್ ಮಗ ಒಂದೇ ತರ ಇದೀವಿ ಅಂತ ಅಪ್ಪನು ನಾಟಕ ಶುರು ಮಾಡ್ಬಿಟ್ಯಾ ಇದು ನಾಟಕ ಅಲ್ಲಪ್ಪ ನಾಟಕ ಅಲ್ಲ ಇಪ್ಪತ್ತೈದು ವರ್ಷದಿಂದ ಯಾವ ಡಾಕ್ಟ್ರಿಂದನೂ ವಾಸಿ ಮಾಡೋಕ್ಕಾಗದೇ ಇದ್ದ ಕಾಯಿಲೆನ ಮಗನ ನಿನ್ನ ಮಮತೆ ಮಮಕಾರ ವಾಸಿ ಮಾಡಿಬಿಡ್ತಲ್ಲಪ್ಪ ಚಲುವ ಚಲುವ ನಿಜವಾಗ್ಲೂ ನೀನು ನನ್ನ ಮಗನೇ ಕಣಪ್ಪ ನನ್ನ ಮಗ ಕಣು ಮಲ್ಲಿಗೆ ಹೂವಿನ ಹಾರ ಹಾಕೋ ಬದಲು ಚೆಂಡ್ ಹೂವಿನ ಹಾರ ಯಾಕೆ ಹಾಕ್ದೆ ಗೊತ್ತಾ ಮಲ್ಲಿಗೆ ಹೂವಿನ ಹಾರ ಹಾಕೋದು ಮದುವೆಗೆ ಮೊದಲ ರಾತ್ರಿಗೆ ಚೆಂಡ್ ಹೂವಿನ ಹಾರ ಹಾಕೋದು ಬಲಿ ಕೊಡಕ್ಕೆ ನನ್ನನ್ನು ಬಲಿ ಕೊಡ್ತೀಯ ಯಾರ ನೀನು ನಾನ್ ಯಾರು ಅಂತ ನಮ್ಮ ಅಪ್ಪನ ಕೇಳು ಚೆನ್ನಾಗಿ ನೋಡು ಅದು ನಮ್ಮಪ್ಪನ ಚಿತಾಭಸ್ಮ ಇಪ್ಪತ್ತೈದು ವರ್ಷಗಳಿಂದ ಅದನ್ನ ಹಾಗೇ ಇಟ್ಟಿದ್ವಿ ಯಾಕೆ ಗೊತ್ತಾ ನಿನ್ನ ರಕ್ತದಿಂದ ತರ್ಪಣ ಕೊಡೋದಕ್ಕೆ ಇಷ್ಟು ವರ್ಷ ನಮ್ಮ ಅಪ್ಪನಿಗೆ ಪಿಂಡನೂ ಇಟ್ಟಿರಲಿಲ್ಲ ಯಾಕೆ ಗೊತ್ತಾ ಪಿಂಡ ಇಡೋದಕ್ಕೆ ನಿನ್ ಮಾಂಸ ಸಿಕ್ಕಿರಲಿಲ್ಲ ಇವತ್ತು ನಮ್ಮಪ್ಪನ ಆಸೆ ನೆರವೇರಿಸ್ತಾ ಇದ್ದೀನಿ ಅವನ ಆತ್ಮಕ್ಕೆ ಶಾಂತಿ ಕೊಡ್ತಾ ಇದ್ದೀನಿ ನೀನ್ ಹೇಳ್ದಾಗ ಇವನನ್ನ ಕರ್ಕೊಂಡ್ ಬಂದಿದ್ದೀನಿ ಮೊದಲು ನನ್ನ ತಂಗಿನ ಒಪ್ಸು ಆಮೇಲೆ ಇವನನ್ನ ಏನ್ ಬೇಕಾರ ಮಾಡು ಅವನ್ ನೀನ್ ನೋಡಿಯಕ್ಕಾಗಲ್ಲ ಸುಮ್ಮನೆ ಡ್ಯಾಡಿ ಮಗು ನಿನ್ ತಲೆಯಲ್ಲಿ ಏನಿದೆ ಹೇಳಿದ ಮಾತನಂತೆ ನಡ್ಕೊಳ್ಳೋದು ಹೀರೋಗಳ ಲಕ್ಷಣ ಕೊಟ್ಟ ಮಾತಿಗೆ ತಪ್ಪೋದು ವಿಲನ್ಗಳ ಲಕ್ಷಣ ನಾವು ಮಾತಿಗೆ ತಪ್ಪಿಟ್ಟಿದ್ದೀವಿ ಮೊದಲು ಈ ಪರಮಶತ್ರನ ಮುಗಿಸ್ಬಿಟ್ಟು ಆಮೇಲೆ ನಿನ್ನೂ ನಿನ್ ತಂಗಿನೂ ಮುಗಿಸೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಲೇ ಎಡ್ಕಳ್ರ ಮುಗಿಸಪ್ಪ ಡ್ಯಾಡಿ ಏಯ್ ಬಿಡ್ರ ನನ್ನ ಮಗನ್ನ Thank you, Dad. Most welcome, my son. Super, Daddy. That is Tiger. ये ना हक नोट की दिया. You know ना मगा विजय. विजय? Very good. आई है. है? नान फाइट अलग मरा जलपा. अजग ना मापा बंदी तरे. आउ सेरिया कोट तरे. वोक तो को ನಿಮ್ ಮೇಟ್ಗೆಲ್ಲ ಚಿಂದಿ ಇವತ್ತು ನಿಮ್ಮಪ್ಪನ ಪಿಂಡನ ತರ್ಪಣ ಬಿಡಕ್ಕೆ ನನ್ ರಕ್ತ ಬೇಕಿತ್ತ ಚಿಚಿ ಚಿಚಿ ಕಸ ತೊಟ್ಟಿ ಸಾಕು ಇನ್ ನಾನೇನನ್ ಬಾರ್ಸಲ್ಲ ನಿನ್ನನ್ ಬಾರ್ಸಕ್ಕೆ ಅಂತ ನನ್ನ ಇನ್ನೊಬ್ಬ ಮಗ ಬಂದಾಯ್ತು ಅವನ್ ಯಾರ್ ಗೊತ್ತಾ ಚೆಲುವ ಏನಪ್ಪಾಜಿ ಶುರು ಹಚ್ಕೋ ಮಗನೇ
ಚೆಲುವ. ಥ್ಯಾಂಕ್ ಯು. ಏನಾಯ್ತು ನಿನ್ನ ಅವತಾರ? ಹೇಯ್ ಏನ ಹಾಕ್ ನೋಡ್ತಾ ಇದ್ಯಾ? ಅವನೇ ನಾನು, ನಾನೇ ಅವನು, ನಾವಿಬ್ರು ಟೂ ಇನ್ ಒನ್ ಕಣ. ಅಮೆರಿಕದ ಒಂದು ಕೀ ನನ್ನ ಕೈಲಿದೆ, ಈಗ ತೋರಿಸಿ ನೋಡು. ಬ್ರದರ್ ಇರ್ಲಿ. ಏ ನಿಂತ್ಕೊಳ, ಏನ್ ಮಹಾ ನೀನು ಅವ್ನು ಹೊಡೆದ್ಬಿಡೋ ಅಂತಾರ ಹೋಗ್ತಾ ಇದೀಯ? ನಾನು ಹೊಡಿದೆ ಅಂತ ನೀನು ಅವ್ನು ಹೊಡಿಯಕ್ಕಾಗೋದಿಲ್ಲ. ನೀನು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರು, ನಾನು ಅವ್ನಿಗೆ ಫೈನಲ್ ಟಚ್ ಕೊಟ್ಬಿಡ್ತೀನಿ. ಹಾ ಸರಿ. ಈಗ ಅವನಿಗೆ ಏನ್ ಮಾಡ್ಬೇಕು? ಇಂಥ ಕಚ್ಚದ ವಿಲನ್ಗೆ 14 ವರ್ಷ ಒಳಗಾಕ್ಬೇಕಣ್ಣ. ಸರಿ, ಆ ಕೆಲಸ ಮಾಡು. ಮತ್ ನಿನಗೆ ಕ್ಷಮಿಸ್ಬಿಡ್ಬೇಕಣ. ಸರಿ, ಹಾಗಾದ್ರೆ ಇದ್ರಲ್ಲಿ ಎರಡು ತಗೋ. ಓ ಬ್ಯಾಡಣ, ಒಂದ್ 5 ವರ್ಷ ಒಳಗೆ ಇರ್ತೀನಿ. ಎಷ್ಟಾಗ ವಯಸ್ಸು ನಿನಗೆ? 55. ಮತ್ತೆ ಅಷ್ಟೊತ್ತು ಸತ್ತೋಕ್ಕೆ ಹೋಗಯ್ಯ. Mm-hmm.